ಪರೀಕ್ಷಿತನ ಪ್ರಶ್ನೆ. ಸ್ವಯಂ ಭೂಮನವಿನ ಮಕ್ಕಳು ಎಲ್ಲ ಅದರ ಬಗ್ಗೆ ವಿಸ್ತಾರವಾಗಿ ತಿಳಿಸಿದ್ರೆ, ಅಲ್ಲಿ ಹುಟ್ಟಿದಂತಹ ಪ್ರಜಾಪತಿಗಳು ಇತ್ಯಾದಿ ಎಲ್ಲವನ್ನು ತಿಳಿಸಿದ್ರು. ಹಾಗೇನೆ 14 ಜನ ಮನುಗಳು, ಹಾಗಾಗಿ ಉಳಿದ ಮನುಗಳ ವಿಷಯವನ್ನು ಸಹ ತಿಳಿಸಿ, ಮತ್ತೆ ಯಾವ ಯಾವ ಮನ್ವಂತರದಲ್ಲಿ ಪರಮಾತ್ಮನ ಅವತಾರ ಯಾವ ಯಾವ ಉದ್ದೇಶದಿಂದ ಆಯ್ತೋ ಅದನ್ನ ಎಲ್ಲ ಜ್ಞಾನಿಗಳು ಸಹ ವರ್ಣಿಸ್ತಾರೋ ಅವುಗಳನ್ನು ಸಹ ನಮಗೆ ತಿಳಿಸಿ ಅದನ್ನು ಕೇಳೋದಕ್ಕೆ ನಾನು ಇಷ್ಟಪಟ್ಟಿದ್ದೇನೆ. ಮತ್ತೆ ಮನ್ವಂತರದಲ್ಲಿ ಆತನ ಅವತಾರವಾಯ್ತು, ಅವನೇನೇನು ಮಾಡ್ತ, ಯಾವ ಯಾವ ರೀತಿಯಾಗಿ ಎಲ್ಲರನ್ನ ಉದ್ಧಾರ ಮಾಡಿದ, ಹೇಗೆ ಲೀಲೆಗಳನ್ನ ಮಹಿಮೆಗಳನ್ನ ಪ್ರಕಟಪಡಿಸ್ತ ತಿಳಿಸಿ. ಅಷ್ಟೇ ಅಲ್ಲ, ಹಿಂದೆ ಏನು ಆಯ್ತು, ಮುಂದೆ ಏನಾಗುತ್ತೆ, ಈಗ ಏನಾಗುತ್ತೆ ಎಲ್ಲವನ್ನು ಸಹ ತಿಳಿಸಿ ಅಂತ ಪ್ರಶ್ನೆ ಮಾಡಿದಾಗ ಶಕುನಿಗಳು ಹೇಳ್ತಾರೆ. ಈ ಅಷ್ಟಮದ್ರಲ್ಲೇ ಗಜೇಂದ್ರ ಮೋಕ್ಷದ ವಿಷಯನು ಬರೋದು ಒಂದು ವಿಶೇಷ. ಆರಂಭದಲ್ಲಿ ಪ್ರತಿ ಮನ್ವಂತರದಲ್ಲಿಯೂ ಸಹ ಯಾರು ಮನು ಯಾರು, ಆಗ ಸಪ್ತರ್ಷಿಗಳು ಯಾರು, ಇಂದ್ರ ಯಾರು, ಇತ್ಯಾದಿ ಎಲ್ಲ ವಿಷಯಗಳನ್ನು ಸಹ ಪ್ರತಿ ಮನ್ವಂತರದಲ್ಲೂ ಅವರೆಲ್ಲ ಬದಲಾವಣೆ ಆಗ್ತಾನೆ ಇರ್ತಾರೆ, ಅವರವ್ರು ಯಾವ ರೀತಿಯಾಗಿ ಆಡಳಿತ ಮಾಡ್ತಾ ಇದ್ರು ಇದೆಲ್ಲವನ್ನು ಸಹ ತಿಳಿಸೋದು ವೈಶಿಷ್ಟ್ಯ. ಅದಾದ್ಮೇಲೆ ಈಗ ಸ್ವಯಂಭೂನ ವಿಷಯ ಆಗಿದೆ, ಅಲ್ಲೇ ಒಂದು ವಿಷಯವನ್ನು ತಗೊಂಡು ಆಮೇಲೆ ಸ್ವರೋಚಿಷನ ವಿಷಯಕ್ಕೆ ಎರಡನೇವನು ಸ್ವರೋಚಿಷ, ಸ್ವಯಂ ಪಾರ್ಟ್ನರ್ ಸ್ವರೋಚಿಷ ಅದನ್ನು ತಿಳಿಸ್ತಾರೆ. ಆ ಸಂದರ್ಭದಲ್ಲಿಯೇ ಯಜ್ಞ ಎನ್ನುವಂತಹ ಹುಟ್ಟಿದ್ದೇನೆ, ಯಜ್ಞ ಪುರುಷಾಯನನ್ನು ಸಹ ಸ್ವಯಂಭೂನ ಮನುವಿನ ಹೆಣ್ಣು ಮಕ್ಕಳು ಆಕೃತಿ ಪ್ರಕೃತಿ ದೇವಭೂತಿ ಅಂತ ನೋಡ್ತೇನೆ ಹೆಣ್ಣು ಮಕ್ಕಳು ಅವರಲ್ಲಿ ಆಕೃತಿ ಹುಟ್ಟಿದಂತಹ ಅದನ್ನು ವಿಷಯವನ್ನು ಇಟ್ಟುಕೊಂಡು ಶ್ರೀಶುಕವಾಚ ತೇನಾಜರಾಜ ಮಹಾಮಂತ್ರಿಯ ಫಲಭಾಗೇ ನಮಾಸಿ ಕಿಂ ಪರಿವೀಯ ಗಿರೌ ತಸ್ಮಿನ್ ನೇತ್ರಂ ಅಬ್ಧಿಂ ಮುದಾನ್ವಿತಾಹ. ಮುದಾನ್ವಿತಾಹ ತೇ ಫಲಭಾಗೇನ ವಾಸುಕಿಂ ನಾಗರಾಜಂ ವಾಸುಕಿಂ ಆಮಂತ್ರಿಯ ನೇತ್ರಂ ಗಿರೌ ಪರಿವೀಯ ತಸ್ಮಿನ್ ಅಬ್ಧಿಂ. ಸ್ವಲ್ಪ ಮುಂದಿನ ಶ್ಲೋಕ ಇದೆ, ಮುಂದೆ ತಸ್ಮಿನ್ ಅಬ್ಧಿಂ ಆರೇಭಿರೆ ಮಥನಂ ಕರ್ತಂ ಆರೇಭಿರೆ ಅಂತ ತಗೊಳ್ಬೇಕು. ಆರೇಭಿರೆ ಸ್ವಲ್ಪ ಗಮನಿಸಿಪ್ಪ, ಮುಂದಿಂದು ಕನ್ವೆ ಇದೆ. ಗುರುತ್ವ ಒಂದ್ಸತಿ ಮತ್ತೆ ಹೇಳ್ತೇನೆ, ಎರಡು ಶ್ಲೋಕ ಹೇಳ್ಬಿಟ್ಟು ಹೇಳ್ತೇನೆ, ಕ್ಷಮಿಸಿ. ಆರೇಭಿರೆ ಸುಮಯತ್ತ ಅಮೃತಾರ್ಥಂ ಗುರುತ್ವ ಹರಿ ಪುರಸ್ತಾ ಜಗೃಹೆ ಪೂರ್ವಂ ದೇವಾರ್ಥದೋ ಭವನ್. ಗುರುತ್ವ ಅಂತ ಮೊದಲನೇ ಎರಡನೇ ಶ್ಲೋಕದಲ್ಲಿ ಇರುವಂತಹ ಅದನ್ನ ಸಂಬೋಧನೆ ಮಾಡ್ಕೊಳ್ಳಿ. ಗುರುತ್ವ ಮುದಾನ್ವಿತಾ ತೇ ಫಲಭಾಗೇನ ನಾಗರಾಜಂ ಅಸುಕಿಂ ನೇತ್ರಂ ಗಿರೋ ಪರಿವೀಯ ಅಮೃತಾರ್ಥಂ. ಮುಂದೆ ಅಮೃತಾರ್ಥಂ ಸುಸಂಯಂತಾಹ ಅಬ್ಧಿಂ ಆರೇಭಿರೆ ಪೂರ್ವಂ ಹರಿಹಿ ಪುರಸ್ತಾತ್ ಜಗೃಹೇ ತತಃ ದೇವಾಹ ಅಭವನ್. ಪುರುತ್ವ ಪುರುಶ್ರೇಷ್ಠನೇ ಪರೀಕ್ಷಿತರಾಜನೇ ಉದಾನ್ವಿತಾಹ ಸಂತೋಷಗೊಂಡಂತಹ ಎಲ್ಲರಿಗೂ ಬಹಳ ಆನಂದವಾಗೋಯ್ತು, ಸುಲಭವಾಗಿ ಕೆಲಸ ಆಗೋಯ್ತಲ್ಲ ಅಂತ ಬಹಳ ಆನಂದವಾಯ್ತು. ಆನಂದದಿಂದ ತೇ ದೇವದಾನವರೆಲ್ಲರೂ ಸಹ ಫಲಭಾಗೇನ ನಿನಗೆ ಅಮೃತವನ್ನ ಸಮುದ್ರದಲ್ಲಿ ತಡೆಯುವಾಗ ಸಿಗುವಂತಹ ಅಮೃತವನ್ನ ನಿನಗೂ ಸಹ ಕೊಡ್ತೀವಿ ಎನ್ನುವಂತಹ ಮಾತಿನಿಂದ ವಾಸುಕಿಂ ನಾಗರಾಜ ವಾಸುಕಿಂ ಆಮಂತ್ರ್ಯ ನಾಗರಾಜನಾದ ವಾಸುಕಿಯನ್ನ ಅವನನ್ನ ಕರೆದುಕೊಂಡು ಅಂದ್ರೆ ನಿನಗೂ ಸಹ ಇದರಲ್ಲಿ ಭಾಗ ಇದೆ ಎನ್ನುವ ಮಾತನ್ನ ಆಡಿ ಇಲ್ದಿದ್ರೆ ಅವನು ಯಾಕೆ ಬರ್ತಾನೆ ಸುಮ್ ಸುಮ್ ಅವನಿಗೆ ಒಪ್ಪಿಸಿ ನೇತ್ರಂ ಅಂದ್ರೆ ಹಗ್ಗವನ್ನು ವಾಸುಕಿ ರೂಪವಾದಂತಹ ಹಗ್ಗವನ್ನು ಗಿರೋ ಪರಿವೀಯ ಪರ್ವತಕ್ಕೆ ಅಮೃತಾರ್ಥಂ ಅಮೃತವನ್ನು ಪಡೆಯೋದಕ್ಕೋಸ್ಕರ ಸುಸಂಯತ್ತ ಬಹಳ ಎಲ್ಲ ರೀತಿಯಾಗಿಯೂ ಸಿದ್ಧವಾಗಿ ತಸ್ಮಿನ್ ಆ ಸಮುದ್ರದಲ್ಲಿ ಅದರಲ್ಲಿ ಅಷ್ಟೇ ತಗೋಬೇಕು ಆ ವಿಷಯದಲ್ಲಿ ತಗೊಳ್ಬೇಕು. ಅದಕ್ಕೆ ಅಬ್ಧಿ ಇದೆ, ಅಬ್ಧಿಂ ಆರೇಭಿರೆ ಅಬ್ಧಿಂ ಅಂದ್ರೆ ಸಮುದ್ರವನ್ನು ಕಡೆಯಲು ಅಂತ ತಗೊಳ್ಬೇಕು, ಮಚಿತುಂ ಅಂತ ಶಬ್ದವನ್ನ ಸೇರಿಸ್ಕೊಳ್ಬೇಕು. ಕಡೆಯಲಕ್ಕೆ ಸಿದ್ಧರಾದರು ಆರಂಭ ಮಾಡಿದರು. ಆಗ ಮುಂದೆ ಹಿಂದೆ ನಿಂತ್ಕೋಬೇಕಲ್ಲ, ಎರಡು ಇದೆಯಲ್ಲ, ವಾಸುಕಿಯ ತಲೆಯ ಭಾಗ ವಾಸುಕಿಯ ಬಾಲದ ಭಾಗ. ಆಗ ಪೂರ್ವಂ ಮೊದಲು ಹರಿಹಿ ಪರಮಾತ್ಮನು ಪುರಸ್ತಾತ್ ಅಂದ್ರೆ ಮುಖದ ಭಾಗದಲ್ಲಿ ಜಗೃಹೆ ಆ ವಾಸುಕಿಯನ್ನ ಹಿಡಿದುಕೊಂಡ. ತತಃ ಬಳಿಕ ದೇವಾಹ ಅಭವನ್ ಅವನ ಹಿಂದೆ ಉಳಿದ ದೇವತೆಗಳು ಸಹ ಹೋಗೋದಕ್ಕೆ ಶುರು ಮಾಡಿದ್ರು. ಅಂದ್ರೆ ಯಾವಾಗ ಪರಮಾತ್ಮ ವಾಸುಕಿಯ ತಲೆ ಹತ್ತಿರ ಹೋದ್ನ ಅದನ್ನ ಹಿಡ್ಕೊಳಕ್ ಹೋದ್ನ ದೇವತೆಗಳು ಸಹ ಪರ್ವ ವಾಸುಕಿ ಹರಿಯ ಹಿಂದೆ ಅವರು ಸಹ ಹಿಡಿದುಕೊಂಡ್ರು.
ಹೇಳಿದ್ರು ಅವನನ್ನೇ ಅನುಸರಿಸಿದ್ರು. ವಾಸಕ್ಕೆ ಹತ್ತಿರ ಹೋಗಿ ನೀನು ಮಂದರ ಪರ್ವತವನ್ನ ಸುತ್ತಿಸೋದಕ್ಕೋಸ್ಕರ ಕಡಗೋಲಾಗಿ ಬಂದಂತಹ ಮಂದರ ಪರ್ವತವನ್ನ ನೀನು ಹಗ್ಗದ ಹಾಗೆ ಸುತ್ತಬೇಕು, ನಿನಗೂ ಸಹ ಅದರಲ್ಲಿ ಸಿಗುವಂತಹ ಫಲವನ್ನ ನಿನಗೂ ಸಹ ಹಂಚ್ತೇವೆ ಎನ್ನುವ ಒಪ್ಪಂದವನ್ನು ಮಾಡಿಕೊಂಡು ಅವನನ್ನ ಆ ಮಂದರ ಪರ್ವತಕ್ಕೆ ಹತ್ತದ ಹಾಗೆ ಸುತ್ತಿ ಅಮೃತವನ್ನು ಪಡೆಯೋದಕ್ಕೋಸ್ಕರ ಬಹಳ ಧೈರ್ಯದಿಂದ ಮತ್ತು ಪ್ರಯತ್ನಶೀಲರಾಗಿ ಆ ಸಮುದ್ರವನ್ನು ತಡೆಯೋದಕ್ಕೆ ಶುರು ಮಾಡಿದ್ರು. ಆಗ ಆರಂಭದಲ್ಲಿ ಮೊದಲು ಪರಮಾತ್ಮ ವಾಸುಕಿಯ ಮುಂಭಾಗವನ್ನ ಹಿಡಿದುಕೊಂಡ, ಅವನ ಹಿಂದೆ ಉಳಿದ ದೇವತೆಗಳು ಸಹ ಅವನ ಹಿಂದೆನೆ ಹೋದರು. ಆದರೆ ಇವರಿಗೆ ಅದು ತಿಳಿಸ ತನ್ನ ಇಚ್ಛಂದೈತ ಪದಯೋ ಮಹಾಪುರುಷ ಚೇಷ್ಟಿತಂ ನ ಕೃಣ್ಯೇಮೋ ವಯಂ ಪುಚ್ಛಂ ಅಹೇ ರಂಗಂ ಅಮಂಗಲಂ. ಮುಂದೆ ಹೇಳ್ಬಿಡ್ತೇನೆ. ಸ್ವಾಧ್ಯಾಯ ಸುಸಂಪನ್ನಾಹ ಪ್ರಖ್ಯಾತ ಜನ್ಮ ಕರ್ಮಭಿಹಿ ಇತಿ ದೂಷ್ಣೀಂ ಸ್ಥಿತಾನ್ ದೈತ್ಯಾನ್ ವಿಲೋಕ್ಯ ಪುರುಷೋತ್ತಮಃ ಮಯಮಾನೋ ವಿಸೃಜ್ಯಾಗ್ರಂ ಉಚ್ಛಂ ಜಗ್ರಾಹ ಸಾಮರಃ. ಉದ್ದೇಶಪೂರ್ವಕವಾಗಿಯೇ ಪರಮಾತ್ಮ ವಾಸುಕಿಯ ತಲೆಯ ಭಾಗದಲ್ಲಿ ಹೋಗಿ ತಲೆಯ ಭಾಗವನ್ನು ಹಿಡಿದುಕೊಂಡ ಕಡೆಯಲ್ಲಿ. ಆದರೆ ಮಹಾಪುರುಷ ಚೇಷ್ಟಿತಂ ತದ್ ದೈತ್ಯಪತಯ ನ ಐಚ್ಛನ್ ಅಹೇ ಅಂಗಂ ಅಮಂಗಲಂ ವಯಂ ಪುಚ್ಛಂ ನ ಗೃಹೀಮ. ಸ್ವಾಧ್ಯಾಯ ಶ್ರುತ ಸಂಪನ್ನಾಹ ಜನ್ಮ ಕರ್ಮಭಿಃ ಪ್ರಖ್ಯಾತಾಃ ಇತಿ ತೂಷ್ಣೀಂ ಸ್ಥಿತಾನ್ ದೈತ್ಯಾನ್ ವಿಲೋಕ್ಯ ಪುರುಷೋತ್ತಮಃ ಸ್ಮಯಮಾನಃ ಅಗ್ರಂ ವಿಸೃಜ್ಯ ತಾಮರಃ ಪುಚ್ಛಂ ಜಗ್ರಃ. ಮಹಾಪುರುಷ ಚೇಷ್ಟಿತಂ ಪರಮಾತ್ಮನ ಈ ಕೆಲಸವನ್ನ ಕೆಲಸವಾಯಿತು. ತತ್ ಅಂದ್ರೆ ಆ ತಲೆಯ ಹತ್ತಿರ ಹೋಗಿ ಹಿಡಿದುಕೊಂಡಂತಹ ಆ ಕೆಲಸ ದೈತ್ಯಪಟಯ ದಾನವರ ಒಡೆಯರೆಲ್ಲರೂ ಸಹ ನ ಐಚ್ಛನ್ ಅವರು ಇಷ್ಟಪಡಲಿಲ್ಲ. ಭಗವಂತ ಮುಂದೆ ಹೋಗಿದ್ದಾನೆ ಅಂದ್ರೆ ನಾವು ಹಿಂದೆ ಹೋಗ್ಬೇಕು ಅಂತ ಅರ್ಥ ಆಯ್ತು. ಆದ್ರೆ ಅದು ನಮ್ಗೆ ಇಷ್ಟ ಇಲ್ಲ. ಯಾಕೆ ಅಂದ್ರೆ ಅಹೇ ಹೇ ಅಂಗಂ ಅಮಂಗಲಂ ಹಾವಿನ ಅಂಗಂ ಪುಚ್ಛಂ ಅಮಂಗಲಂ ಅಲ್ಲೇ ತಗೊಳ್ಳಿ. ಅದರ ಅವಯವಾದಂತಹ ಬಾಲ ಎನ್ನುವುದು ಅಮಂಗಲದ ದ್ಯೋತಕ. ಹಾಗಾಗಿ ವಯಂ ನ ಗೃಹೀಮ ನಾವು ಬಾಲವನ್ನ ಹಿಡಿಯೋದಿಲ್ಲ ಅಂದ್ರೆ ಇದೆಲ್ಲ ಹೇಳಿಲ್ಲ ಅವರು ನಂಬಿರ್ಲಿ. ಅವ್ರ ಮನಸ್ಸಲ್ಲಿ ಅನ್ಕೊಂಡಿದ್ ಯಾಕೆಂದ್ರೆ ನಾವೆಂಥವ್ರು ಸ್ವಾಧ್ಯಾಯ ಶ್ರುತ ಸಂಪನ್ನ ನಾವು ವೇದಗಳನ್ನ ಶಾಸ್ತ್ರಗಳನ್ನ ಎಲ್ಲವನ್ನೂ ಓದಿ ಬಹಳ ಪವಿತ್ರರಾಗಿದ್ದೇವೆ. ಜನ್ಮ ಧರ್ಮಭಿ ಪ್ರಖ್ಯಾತ ನಮ್ಮ ಹುಟ್ಟು ಮತ್ತೆ ನಮ್ಮ ವಂಶ ಎಲ್ಲವೂ ಸಹ ನಾವು ಮಾಡುವಂತಹ ಕೆಲಸ ಎಲ್ಲವೂ ಸಹ ಬಹಳ ಪ್ರಸಿದ್ಧವಾದದ್ದು ಅಂದ್ರೆ ನಾವು ಎಲ್ಲ ದೊಡ್ಡ 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 ಕೆಲಸಗಳನ್ನ ಮಾಡಿದ್ದೇವೆ ಬಹಳ ಪ್ರಸಿದ್ಧರು ಆಗಿದ್ದೇವೆ. ಹೀಗೆ ಅನ್ಕೊಂಡು ಇಟಿ ಇದ ಈ ಭಾವದಿಂದ ತೂಷ್ಣೀಂ ಸಿತಾಂತೆ ಯಾವಾಗ ತಲೆಯನ್ನ ಹಿಡಿದುಕೊಂಡು ಅವ್ರ ಜೊತೆ ದೇವತೆಗಳು ಹೋದ್ರ ಅವಾಗ ಇವರು ಬಾಲದ ಹತ್ರ ಹೋಗ್ಲಿಲ್ಲ. ನಾವ್ ಎಂಥವ್ರು ನಾವು ಬಾಲವನ್ನು ಹಿಡಿಯೋದಿಲ್ಲ ಎನ್ನುವ ಭಾವದಿಂದ ಸುಮ್ನೆ ನಿಂತು ಬಿಟ್ಟಿದ್ದಾರೆ. ಅಂತಹ ದೈತ್ಯರನ್ನ ಸುಮ್ನೆ ನಿಂತಹ ದೈತ್ಯರನ್ನ ನೋಡಿದಂತಹ ವಿಲೋಕ್ಯ ಪುರುಷೋತ್ತಮ ಪರಮಾತ್ಮನು ಸ್ಮಯಮಾನ ಗೊತ್ತಾಯ್ತು ಅವನಿಗೆ. ಅಗ್ರಂ ವಿಸೃಜ್ಯ ಮುಂಭಾಗವನ್ನು ಬಿಟ್ಟು ಸಾಮರಹ ದೇವತೆಗಳೊಡನೆ ಉಚ್ಛಂ ಚಂದ್ರ ಬಾಲವನ್ನ ಹಿಡಿದುಕೊಂಡ ದೇಶಪೂರ್ವಕವಾಗಿ ಇದು ಮಾಡಿದ್ದ. ಯಾಕೆಂದ್ರೆ ಉತ್ತಮವಾದದ್ದನ್ನ ಪರಮಾತ್ಮ ಹಿಡಿತಾನೆ, ಹಾಗಾಗಿ ಮಂಗಲವಾಗಿ ಬೇಡ ಎನ್ನುವ ಭಾವ ಸಹಜವಾಗಿ ಬಂದಿರುತ್ತೆ. ಒಮ್ಮೆ ಏನಾದ್ರೂ ಇವನ್ನ ಹಾಕ್ ಮಾಡಿದ್ರೆ ಮುಖದ ಹತ್ತಿರ ದೇವತೆಗಳು ಬರಬೇಕಾಗಿತ್ತು. ಹಾಗಾಗಿ ಈ ಉಪಾಯವನ್ನ ಪರಮಾತ್ಮ ಮಾಡಿ ಮೊದಲು ಮುಖದ ಭಾಗದಲ್ಲಿ ಹೋಗಿದ್ರಿಂದ ಬಾಲದ ಭಾಗ ನಮಗೆ ಬೇಡ ಎನ್ನುವ ಭಾವ ಅವರಲ್ಲಿ ಉಂಟಾಯಿತು. ಯಾಕೆಂದ್ರೆ ನಾವು ಬಹಳ ಉತ್ತಮರು ಉತ್ತಮೋತ್ತಮರು ಎನ್ನುವ ಭಾವದಿಂದ ಅವರು ಸುಮ್ಮನೆ ನೆನೆಸಿದ್ದಾಗ ಇದರ ಅವರ ಮನೋಭಾವವನ್ನು ಅರಿತಂತಹ ಪರಮಾತ್ಮ ಆ ಭಾಗವನ್ನ ಬಿಟ್ಟು ದೇವತೆಗಳೊಡನೆ ಬಾಲದ ಭಾಗವನ್ನು ಹಿಡಿದುಕೊಂಡ. ಸಾನೈವಾಗಾಸ್ತೆ ಏವಂ ಕಶ್ಯಪ ನಂದನಃ ಅಮಂತುಃ ಪರಮಾಯತ ಅಮೃತಾರ್ಥಂ ಪಯೋನಿಧಿ ಏವಂ ತೇ ಕಶ್ಯಪ ನಂದನಃ ಕೃತಸ್ಥಾನ ವಿಭಾಗಃ ಪರಮಾಯತ್ತಃ ಅಮೃತಾರ್ಥಂ ಪಯೋನಿಧಿಂ ಅಮಂತುಃ. ಏವಂ ಈ ರೀತಿಯಾಗಿ ತೇ ಕಶ್ಯಪ ನಂದನಃ ಕಶ್ಯಪನ ಮಕ್ಕಳಾದಂತಹ ಎಲ್ಲರಂತಹ ದೇವತೆಗಳು ದಾನವರೆಲ್ಲರೂ ಕೃತಸ್ಥಾನ ವಿಭಾಗಃ ತಮ್ಮ ತಮ್ಮ ಸ್ಥಾನ ಯಾವುದು ಎನ್ನುವುದನ್ನು ವಿಭಾಗ ಮಾಡಿಕೊಂಡ ಮೇಲೆ ಪರಮಾಯತ್ತಃ ಅತ್ಯಂತ ಪ್ರಯತ್ನವನ್ನ ಪೂರ್ಣವಾಗಿ ಮಾಡ್ತಾ ಅಮೃತಾರ್ಥಂ ಅಮೃತವನ್ನು ಪಡೆಯೋದಕ್ಕೆ ಪಯೋನಿಹಿಂ ಅಮಂತು ಸಮುದ್ರವನ್ನು ಕಡೆಯಲು ಶುರು ಮಾಡಿದರು. ತಮ್ಮ ತಮ್ಮ ಸ್ಥಾನ ಎಲ್ಲ ನಿಶ್ಚಯ ಆದ ಮೇಲೆ ಸರಿ ಪೂರ್ಣವಾಗಿ ಎಲ್ಲರೂ ಸಹ ತಮ್ಮ ಮನಸ್ಸನ್ನ ದೇಹವನ್ನ ಅದರಲ್ಲಿ ತಾನು ತೊಡಗಿಸಿಕೊಳ್ತಾ ಅಮೃತವನ್ನು ಪಡೆಯೋದಕ್ಕೆ ಸಿದ್ಧರಾದರು. ಸಮುದ್ರವನ್ನು ಕಡೆಯೋದಕ್ಕೆ ಶುರು ಮಾಡಿದ್ರು. ಮಧ್ಯಮಾನೇರ್ಣೇಶೋದ್ರಿಹಿ ಅನಾಧಾರೋ ಶಪೋ ವಿಷದೋಪಿ ಬಲಿಭಿ ಘೋರವಾತ್ ಪಾಂಡುನಂದನ ಪಾಂಡುನಂದನ ಮಧ್ಯಮಾನೇ
ಕಾರಣವೇ ಸಹ ಅದ್ರಿಹಿ ಅನಾಧಾರ ಸಹ ಅದ್ರಿಹಿ ಅನಾಧಾರ ಧ್ರಿಯಮಾಣ ಅಪಿ ಗೌರವಾತ್ ಅನಾಧಾರ ಬಲಿಭಿಃ ಧ್ರಿಯಮಾಣ ಅಪಿ ಗೌರವಾತ್ ಅಪಃ ಅವಿಶತ್ ಹಿ ಕೃಷ್ಣನಂದನ ಪರೀಕ್ಷಿತನೆ ಮಧ್ಯಮಾನೇ ಅನ್ನವೇ ಹೀಗೆ ಸಮುದ್ರವನ್ನ ಕಡಿಯೋದಕ್ಕೆ ಶುರು ಮಾಡಿದಾಗ ಸಮುದ್ರ ಮಥನವು ಆರಂಭವಾಗಲಾಗಿ ಆಗ್ತಾ ಇದೆ ಸಹ ಅದ್ರಿಗೆ ಸಹ ಲಕ್ಷಯೋಜನ ಪ್ರಸ್ತಾರಿಣ ಪೃಷ್ಠ
ತೇನ ಅಪರಹ ಮಹಾನ್ ದೀಪ ಇವ ಪುನಃ ಮತ್ತೆ ಉತ್ಥಿತ ಮೇಲಕ್ಕೆದ್ದಂತಹ ಕುಲಾಚಲಂತಂ ಮೇಕ್ಷ್ಯ ಮಂದರ ಪರ್ವತವನ್ನು ಎದ್ದಿತ ಮಂದರ ಪರ್ವತವನ್ನು ನೋಡಿ ಕುಲಾಚಲಾಚಲ ಅಂದ್ರೆ ಉತ್ತಮವಾದಂತಹ ಪರ್ವತ ಕುಲ ಪರ್ವತಗಳು ಅಂತ ಹೇಳ್ತಾರೆ ಉತ್ತಮವಾದಂತಹದಕ್ಕೆ ಕುಲಾಚಲ ಕುಲ ಪರ್ವತ ಅಂತ ಹೇಳೋದು ಉಂಟು ಅಂತಹ ಮಂದರ ಪರ್ವತ ಇಲ್ಲಿ ಆ ಮಂದರ ಪರ್ವತ ಎದ್ದಿದ್ದನ್ನು ನೋಡಿ ಸುರಾಸುರಾಹ ದೇವತೆಗಳು ಮತ್ತು ಅಸುರರು ನಿರ್ಮಥಿತ ಮತ್ತೆ ಕಡಿಯೋದಕ್ಕೆ ಸಮರ್ಥಿತ ಸಿದ್ಧರಾದರು ಸಹ ಪರಮಾತ್ಮ ಲಕ್ಷಯೋಜನ ಪ್ರಸಾರಿನ ಅವನ ಪೃಷ್ಠಕ್ಕೆ ವಿಶೇಷಣ ಇದು ಒಂದು ಲಕ್ಷ ಯೋಜನದಷ್ಟು ವಿಸ್ತಾರವಾದಂತಹ ಪೃಷ್ಠೇನ ತನ್ನ ಬೆನ್ನಿನಿಂದ ಅಪರಹ ಮಹಾನ್ ದ್ವೀಪ ಇವ ಇನ್ನೊಂದು ಒಂದು ದೊಡ್ಡದಾದ ದ್ವೀಪವೋ ಎನ್ನುವುದೆ ಅದನ್ನ ದಧಾರ ಅಂತರಿಸಿ ಒಂದು ದ್ವೀಪದ ಅಳತೆ ಅಷ್ಟಿರುತ್ತೆ ಅದಕ್ಕೆ ಸರಿಯಾಗಿ ತನ್ನ ಬೆನ್ನನ್ನು ಸಹ ಅಷ್ಟು ವಿಸ್ತಾರವಾಗಿ ಮಾಡಿಕೊಂಡು ಒಂದು ದ್ವೀಪವೋ ಎನ್ನುವ ರೀತಿಯಲ್ಲಿ ಮಂದರ ಪರ್ವತವನ್ನ ಆತ ತನ್ನ ಬೆನ್ನ ಮೇಲೆ ಇರಿಸಿಕೊಂಡ ಯಾವಾಗ ಮುಳುಗಿ ಹೋದಂತಹ ಪರ್ವತ ಮೇಲೆ ಕೆತ್ತನ್ನು ನೋಡಿ ಮತ್ತೆ ದೇವತೆಗಳು ಹಸುರರು ಅದನ್ನ ಕಡಿಯೋದಿಕ್ಕೆ ಮಥನವನ್ನು ಮಾಡೋದಿಕ್ಕೆ ಸಿದ್ಧರಾದರು ಅವನ ಬೆನ್ನು ಎಷ್ಟು ಇತ್ತು ಅಂದ್ರೆ ಒಂದು ಲಕ್ಷ ಯೋಜನದಷ್ಟು ವಿಸ್ತಾರವಿತ್ತು ಪರಮಾತ್ಮನ ಕೂರ್ಮಾವತಾರದ ಸಂದರ್ಭದಲ್ಲಿ ಅಂತಹ ತನ್ನ ಬೆನ್ನಿನಿಂದ ಆ ಪರ್ವತವನ್ನ ಅವನು ಹೊತ್ತ ಹೇಗೆ ಇನ್ನೊಂದು ದೊಡ್ಡ ದ್ವೀಪವೋ ಎನ್ನುವ ರೀತಿಯಲ್ಲಿ ಅದನ್ನ ತನ್ನ ಬೆನ್ನ ಮೇಲೆ ಇರಿಸಿಕೊಂಡ ಈಗ ಇವರು ಕಡಿಯೋದಿಕ್ಕೆ ಶುರು ಮಾಡಿದ್ದಾರೆ ಕಡಿಯುವಾಗ ಅವನಿಗೆ ಯಾವ ರೀತಿ ಅನುಭವ ಆಯಿತು ಅಂತ ವರ್ಣಿಸ್ತಾರೆ ಸುರಾಸುರೇಂದ್ರೈರ್ ಭುಜ ವೀರ್ಯ ವೇಪಿತಂ ಪರಿಭ್ರಮಂತಂ ಗಿರಿಮಂಗ ಪೃಷ್ಠತಃ ವಿಭ್ರಕ್ತದಾವರ್ತನ ಮಾಡಿ ಕಚ್ಚಪಃ ನಿನೇಂದ ಕಂಡೋಯನಂ ಅಪ್ರಮೇಯ ಅಂಗ ಸುರಾಸುರೇಂದ್ರೈ ಭುಜವೇ ವೀರ್ಯ ವೇಪಿತಂ ಪರಿಭ್ರಮಂತಂ ಗಿರಿಂ ಪೃಷ್ಠತಃ ಬಿಭ್ರತ್ ತದಾವರ್ತನಂ ಅಪ್ರಮೇಯ ಅಧಿಕಚ್ಛಪಃ ಅಂಗ ಕಂಡೋಯನಂ ಮೇನೆ ಅಂಗ ರಾಜನೇ ಸುರಾಸುರೇಂದ್ರೈ ದೇವತೆಗಳು ಅಸುರರು ಅವರೆಲ್ಲ ಮುಖ್ಯರಾದಂತಹ ಅವರು ಮತ್ತೆ ಅಥವಾ ಇಂದ್ರನಿಂದ ಅಂತ ತಗೊಳ್ಬಹುದು ಇಂದ್ರ ಸುರಾಸುರೇಂದ್ರ ಅಂದ್ರೆ ಎಲ್ಲ ಮುಖ್ಯರಾದಂತಹ ದೇವತೆಗಳು ಮತ್ತು ಅಸುರರು ಭುಜವೇ ವೀರ್ಯ ವೇಪಿತಂ ತಮ್ಮ ಭುಜ ಬಲದಿಂದ ಕೂಡಿದಂತಹ ಕೂಡಿ ಪರಿಭ್ರಮಂತಂ ತಿರುಗುತ್ತಾ ಇರುವಂತಹ ಗಿರಿಂ ಪರ್ವತವನ್ನು ಪೃಷ್ಠತಃ ಬಿಭ್ರತ್ ತನ್ನ ಬೆನ್ನ ಮೇಲೆ ಹೊತ್ತಂತಹ ಬಿಭ್ರತ್ ಆವರ್ತನಂ ಹೊತ್ತಂತಹ ಅವನು ಅದರ ತಿರುಗುವಿಕೆಯನ್ನು ಅಪ್ರಮೇಯ ಅಪ್ರಮೇಯನಾದ ಪ್ರಮಾಣಗಳಿಂದ ಅರಿಯಲು ಅಸಾಧ್ಯನಾದಂತಹ ಆದಿಕಚ್ಛಪ ಮೊದಲನೆಯ ಕೂರ್ಮದ ಅವತಾರವನ್ನು ದಾಟಿದಂತಹ ಪರಮಾತ್ಮನು ಅಂಗ ಕಂಡೋಯನಂ ಮೇನೆ ತನ್ನ ಬೆನ್ನಿನಲ್ಲಿ ಕಂಡೋಯನ ಅಂದ್ರೆ ತುರಿಕೆ ಆ ತುರಿಕೆಯ ಅನುಭವವನ್ನು ಅನುಭವವಾದ ಹಾಗೆ ಅವನು ಮೇನೆ ತಿಳಿದನು ಅಂದ್ರೆ ಬೆನ್ನ ಮೇಲೆ ಆ ಪರ್ವತ ತಿರುಗುತ್ತಾ ಇದೆ ಅಂದ್ರೆ ಬೆನ್ನನ್ನ ಯಾರೋ ಸುಖವಾಗಿ ತುರಿಸ್ತಾ ಇದ್ದಾರೋ ಎನ್ನುವ ರೀತಿಯಲ್ಲಿ ಆ ಭಾವವನ್ನು ಅವನು ಹೊಂದಿದ ಅಂದ್ರೆ ಅದು ತಿರುಗುತ್ತಾ ಇದ್ದಿದ್ದು ಅವನ ಬೆನ್ನ ಮೇಲೆ ಹೇಗೆ ಇತ್ತು ಅಂದ್ರೆ ಯಾರೋ ಅವನ ಬೆನ್ನನ್ನ ತುರಿಸ್ತಾ ಇದ್ದಾರೆ ಎನ್ನುವ ಹಾಗೆ ಆತನಿಗೆ ಭಾಸವಾಯಿತು ಹಾಗೆ ಈಗ ಒಂದು ಆಧಾರ ಸಿಕ್ಕಿದ್ರಿಂದ ಮಂದರ ಪರ್ವತ ಚೆನ್ನಾಗಿ ತಿರುಗೋದಕ್ಕೆ ಶುರುವಾಯಿತು ಅದರ ತಿರುಗುವಿಕೆಯನ್ನ ಈತ ಸುಖವಾಗಿ ತನ್ನ ಬೆನ್ನನ್ನ ಯಾರೋ ತುರಿಸ್ತಾ ಇದ್ದಾರೆ ಎನ್ನುವ ಆ ಭಾವವನ್ನು ಹೊಂದಿ ಆನಂದವನ್ನು ಹೊಂದಿದ ಪರಮಾತ್ಮ ತಥಾಸುರಾನ್ ಆವಿಷದಾಸುರೇಣ ರೂಪೇಣ ತೇಷಾಂ ಫಲವೀರ್ಯ ಮೀರಯನ್ನು ದೀಪಯನ್ ದೇವಗುಣ ಗಣಾಶ ದೈವೇನ ನಾಗೇಂದ್ರ ಮಬೋಧ ರೂಪ ಅಷ್ಟೇ ಇಲ್ಲ ಎಷ್ಟೆಷ್ಟು ಪ್ರಯತ್ನ ಪರಮಾತ್ಮನಿಂದ ಆಗ್ತಾ ಇದೆ ಅಂದ್ರೆ ವಿಷ್ಣು ತಥಾ ಅಸುರೇಣ ರೂಪೇಣ ತೇಷಾಂ ಬಲವೀರ್ಯಂ ಈರಯನ್ನ ದೈವೇನ ರೂಪೇಣ ಅಂತ ತಗೊಳ್ಬೇಕು ದೇವಗಣಾಶ ದೀಪಯನ್ ಅಬೋಧ ರೂಪ ನಾಗೇಂದ್ರಂ ಮುಂಚಿಂತ ಹೇಳಿ ಅಂತ ಹೇಳ್ತೇನೆ ಉಪರ್ಯಗೇಂದ್ರಂ ಗಿರಿರಾಡಿ ವಾನ್ಯ ಅಕ್ರಮ್ಯ ಹಸ್ತೇನ ಸಹಸ್ರ ಬಾಹು ತಸ್ಥೋ ದಿವಿ ಬ್ರಹ್ಮ ಭವೇಂದ್ರ ಮುಖ್ಯೈ ಅಭಿಷ್ಟುವದ್ಭಿ ಸುಮನೋಭಿವೃಷ್ಟ ಸಹಸ್ರ ಬಾಹು ಅನ್ಯ ಗಿರಿರಾಡ್ ಇವ ಅಗೇಂದ್ರಂ ಹಸ್ತೇನ ಉಪರಿ ಆಕ್ರಮ್ಯ ಅಭಿಷ್ಟುವದ್ಭಿ ಬ್ರಹ್ಮ ಭವೇಂದ್ರ ಮುಖ್ಯೈ ಸುಮನೋಭಿವೃಷ್ಟ ದಿವಿ ಪಸೌ ವಿಷ್ಣು ಪರಮಾತ್ಮನು ತಥಾ ಅಂದ್ರೆ
ಹೇಗೆ ಆದಿಕಚ್ಚಪ್ಪನ ರೂಪವನ್ನು ಧರಿಸಿದನು ಅದೇ ರೀತಿಯಾಗಿ ಹಾಗೆಯೇ ಅಸುರೇಣ ರೂಪೇಣ ಎಲ್ಲ ಅಸುರ ರೂಪವನ್ನ ಅಂದ್ರೆ ಅಸುರ ರೂಪದಿಂದ ತೇಷಾಂ ಬಲವೀರ್ಯಂ ಈರಯನ್ನ ಆ ಅಸುರರ ಶಕ್ತಿ ಬಲವನ್ನ ಹೆಚ್ಚಿಸ್ತಾ ಅಸುರಾನ್ ಆವಿಷತ್ ಅಸುರರನ್ನ ಪ್ರವೇಶ ಮಾಡಿದ ಅಂದ್ರೆ ಅಸುರ ರೂಪದಿಂದ ಅವರ ಶಕ್ತಿಯನ್ನ ಮತ್ತು ಬಲವನ್ನ ಹೆಚ್ಚಿಸ್ತಾ ದೇಹದಲ್ಲಿ ಅಸುರ ರೂಪದಿಂದ ಪ್ರವೇಶ ಮಾಡಿದ ಹಾಗೇನೆ ದೈವೇನ ದೇವತೆಗಳ ರೂಪದಿಂದ ದೇವಗಣಾಂಶ ಉದ್ದೀಪೆಯನ್ನ ದೇವತೆಗಳನ್ನು ಸಹ ಪ್ರೋತ್ಸಾಹಿಸ್ತಾ ಅವರನ್ನು ಸಹ ಪ್ರವೇಶ ಮಾಡಿದ ಅಷ್ಟೇ ಅಲ್ಲ ಅಬೋಧ ರೂಪ ನಿದ್ರಾ ರೂಪದಿಂದ ನಾಗೇಂದ್ರಂ ವಾಸುಕಿಯನ್ನು ಪ್ರವೇಶ ಮಾಡಿದ ಮತ್ತೆ ಸಹಸ್ರಬಾಹುವಾದಂತಹ ಪರಮಾತ್ಮನು ಅನ್ಯ ಗಿರಿರಾಡಿವ ಇನ್ನೊಂದು ಪರ್ವತವೋ ಎನ್ನುವ ರೀತಿಯಲ್ಲಿ ಅಗೇಂದ್ರಂ ಆ ಮಂದರ ಪರ್ವತವನ್ನು ಹಸ್ತೇನ ತನ್ನ ಕೈಯಿಂದ ಉಪರಿ ಆಕ್ರಮ್ಯ ಮೇಲ್ಭಾಗದಲ್ಲಿ ಅದನ್ನ ಹಿಡಿದುಕೊಂಡು ಅಭಿಷ್ಟುವದ್ಭಿಹಿ ಸ್ತುತಿ ಮಾಡ್ತಾ ಇರುವಂತಹ ವಿಕ್ರಮೋಕ್ಷೈಹಿ ತಮ್ಮ ಶಂಕರ ಇಂದ್ರ ಮೊದಲಾದಂತಹ ದೇವತೆಗಳಿಂದ ಸುಮನೋಭಿವೃಷ್ಟ ಹೂಮಳೆಯಿಂದ ವ್ಯಾಪ್ತನಾದಂತಹ ಅವನು ದಿವಿತಸೌ ಆಕಾಶದಲ್ಲಿ ನಿಂತ ಅಂದ್ರೆ ಅಸುರರಲ್ಲಿಯೂ ಸಹ ಆತ ಅವರ ಫಲವನ್ನು ಹೆಚ್ಚಿಸೋದಕ್ಕೋಸ್ಕರ ಅಸುರ ರೂಪದಿಂದ ಅವರನ್ನ ಪ್ರವೇಶ ಮಾಡಿದ ಹಾಗೆ ದೇವತೆಗಳ ರೂಪದ ತಾಳೆ ದೇವತೆಗಳನ್ನ ಪ್ರೋತ್ಸಾಹಿಸ್ತಾ ಅವರ ರೂಪದಲ್ಲಿ ಅವರ ದೇಹದಲ್ಲಿ ಪ್ರವೇಶ ಮಾಡಿದ ಹಾಗೇನೆ ಆ ಸಂದರ್ಭದಲ್ಲಿ ವಾಸುಕಿಗೆ ನಿದ್ರಾ ರೂಪದಲ್ಲಿ ಆತನನ್ನ ಪ್ರವೇಶ ಮಾಡಿದ ಮತ್ತೆ ಇನ್ನೊಂದು ಸಹಸ್ರ ತೋಳುಳ್ಳಂತಹ ಅವನು ಇನ್ನೊಂದು ಪರ್ವತವ ಎನ್ನುವ ರೀತಿಯಲ್ಲಿ ಒಂದು ಕೈಯಿಂದ ಆ ಪರ್ವತ ಮಂದರ ಪರ್ವತದ ಮೇಲ್ಭಾಗವನ್ನ ತನ್ನ ಕೈಯಿಂದ ಆವರಿಸಿಕೊಂಡು ಇವರೆಲ್ಲರೂ ಸಹ ಸ್ತುತಿಸ್ತಾ ಇದ್ದಾರೆ ಈತನ ಪರಾಕ್ರಮವನ್ನ ಈತನ ಮಹಿಮೆಯನ್ನು ಹೂಮಳೆಯನ್ನು ಸುರಿಸ್ತಾ ಇದ್ದಾರೆ ಅಂತಹ ಅವರಿಂದ ಆ ಹೂಮಳೆಯಿಂದ ವ್ಯಾಪೃತನಾದಂತಹ ಪರಮಾತ್ಮ ಆಕಾಶದಲ್ಲಿ ನಿಂತ ಅಂದ್ರೆ ಪ್ರತಿಯೊಂದರಲ್ಲಿಯೂ ಸಹ ತನ್ನ ಅನ್ನಾಂಶವನ್ನ ಸೇರಿಸಿ ಆ ಸಮುದ್ರ ಮಥನದ ಕಾರ್ಯವನ್ನ ಯಶಸ್ವಿಗೊಳಿಸೋದಕ್ಕೆ ಪೂರ್ಣವಾಗಿ ತನ್ನನ್ನ ಪರಮಾತ್ಮ ತೊಡಗಿಸಿಕೊಂಡ ಹೇಗೆ ಅನ್ನೋದನ್ನ ಇನ್ನೊಂದರಲ್ಲಿ ಮೇಲಿನ ವಿಷಯವನ್ನ ಇನ್ನೊಂದು ಶ್ಲೋಕದಲ್ಲಿ ಉಪರ್ಯಧಶ್ಚಾತ್ಮನಿಗೋತ್ರನೇ ತ್ರಯೋಃ ಪರೇಣ ತೇ ಪ್ರಾವಿಶತಾ ಸಮೇಷಿತಾಃ ಮಮಂ ಸುರಭ್ಯಂ ತರಸಾ ಮದೋತ್ಕಟಾಃ ಮಹಾದ್ರಿಣಾ ಕ್ಷೋಭಿತನತ್ರ ಚಕ್ರಂ ಉಪರಿ ಅಧಃ ಚ ಆತ್ಮನಿ ಗೋತ್ರನೇ ತ್ರಯೋಃ ಪ್ರಾವಿಶತಾ ಪರೇಣ ಸಮೇಷಿತಾಃ ತೇ ಮದೋತ್ಕಟಾಃ ತರಸಾ ಕ್ಷೋಭಿತ ಚನಕ್ರ ಚಕ್ರಂ ಅಬ್ಧಿಂ ಮಹಾದ್ರಿಣಾ ಮಮಂಥುಃ ಉಪರಿ ಅಧಃ ಮೇಲ್ಭಾಗದಲ್ಲಿ ಅವನು ತನ್ನ ಕೈಯನ್ನ ಅದಕ್ಕೆ ಬಳಸ್ಕೊಂಡಿದ್ದಾನೆ ಅದಕ್ಕೆ ಮಂದರ ಪರ್ವತಕ್ಕೆ ಕೆಳಗಡೆ ಕೂರ್ಮ ರೂಪದಿಂದ ಆಧಾರವಾಗಿದ್ದಾನೆ ಆತ್ಮನೇ ಅಂದ್ರೆ ಆ ದೇವತೆಗಳ ಮತ್ತು ದೈತ್ಯರ ಮಧ್ಯದಲ್ಲಿಯೂ ಸಹ ತನ್ನನ್ನ ಸೇರಿಸಿದ್ದಾನೆ ತನ್ನ ಪ್ರಭಾವದಿಂದ ಅಷ್ಟೇ ಅಲ್ಲ ಗೋತ್ರ ನೇತ್ರಯೋಹೋ ಆ ಪರ್ವತದಲ್ಲಿ ದಾರ್ಢ್ಯ ಎನ್ನುವ ರೂಪದಿಂದಲೂ ಪ್ರವೇಶ ಮಾಡಿದ್ದಾನೆ ನೇತ್ರ ಅಂದ್ರೆ ಮತ್ತೆ ಆ ಪರ್ವತಕ್ಕೆ ಕಟ್ಟಿದಂತಹ ಹಗ್ಗ ಆ ಹಗ್ಗದಲ್ಲಿ ನಿತ್ರೆಯ ರೂಪದಿಂದ ಪ್ರವೇಶ ಮಾಡಿದ್ದಾನೆ ಈ ರೀತಿಯಾಗಿ ಪ್ರಾವಿಶತ ಪ್ರವೇಶ ಮಾಡಿದಂತಹ ಪರೇಣಾತ್ಮನಿಂದ ಸಮೇಹಿತಾಹ ತೇ ಎಲ್ಲರೂ ಸಹ ಶಕ್ತಿಯನ್ನ ಹೊಂದಿದಂತಹ ಅವರೆಲ್ಲರೂ ದೇವತೆಗಳು ಮತ್ತು ದಾನವರು ಮದೋತ್ಕಟ ಅತ್ಯಂತ ಬಲದಿಂದ ಉನ್ಮತ್ತರಾಗಿ ತರಸ ವೇಗದಿಂದ ಕ್ಷೋಭಿತ ಚಕ್ರಂ ಅಭಿಂ ಅವರು ಕಡಿತಾ ಇದ್ದಾಗ ಒಳಗಿರುವಂತಹ ಮೊಸಳೆಗಳು ಮೀನುಗಳು ಎಲ್ಲೂ ಸಹ ಕ್ಷೋಭೆಗೊಂಡಿವೆ ಅಂತಹ ಸಮುದ್ರವನ್ನ ಮಹಾತ್ರಿಣ ಆ ಮಂದರ ಪರ್ವತದಿಂದ ಮೇಲ್ಭಾಗದಲ್ಲಿ ತನ್ನ ಕೈಯಿಂದ ಹಿಡಿದು ಆತನನ್ನ ಒಂದು ವ್ಯವಸ್ಥೆಗೆ ಇಟ್ಟಿದ್ದಾನೆ ಮಂದರ ಪರ್ವತವನ್ನ ಪರಮಾತ್ಮ ಕೆಳಗಡೆ ಕೂರ್ಮ ರೂಪದಿಂದ ಇದ್ದಾನೆ ಮತ್ತೆ ದೇವತೆಗಳ ಮತ್ತು ದೈತ್ಯರ ಮಧ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ ಪರ್ವತದಲ್ಲಿ ಅಷ್ಟ್ಯ ದೃಢತೆಯನ್ನ ಉಂಟು ಮಾಡುವಂತಹ ರೀತಿಯಲ್ಲಿ ಹಗ್ಗದಲ್ಲಿ ವಾಸಿಕೆಯ ರೂಪದ ಹಗ್ಗದಲ್ಲಿ ನಿದ್ರೆಯನ್ನ ಉಂಟು ಮಾಡ್ತಾ ಹೀಗೆ ಪ್ರತಿಯೊಂದರಲ್ಲಿಯೂ ಸಹ ತನ್ನ ಪ್ರವೇಶವನ್ನ ಮಾಡಿದಂತಹ ಆ ಪರಮಾತ್ಮನಿಂದ ಇವರೆಲ್ಲರೂ ಸಹ ಶಕ್ತಿ ಸಂಪನ್ನರಾದರೂ ಅವರೆಲ್ಲರೂ ಬಲದಿಂದ ಬಹಳ ಉತ್ಸಾಹ ಭರಿತರಾಗಿ ಬಹಳ ವೇಗದಿಂದ ಆ ಅಂದರ ಪರ್ವತದಿಂದ ಸಮುದ್ರವನ್ನು ಕಡೆಯಕ್ಕೆ ತೊಡಗಿದ್ರು ಆ ಕಡೆಯುವಾಗ ಆ ಸಮುದ್ರದಲ್ಲಿರುವಂತಹ ಮೊಸಳೆಗಳು ಮೀನುಗಳು ತಿಮಿಂಗಿಲಗಳು ಎಲ್ಲವೂ ಸಹ ಕ್ಷೋಭೆಗೊಂಡವು ಇದ್ದಕ್ಕಿದ್ದ ಹಾಗೆ ಅಷ್ಟು ಜೋರಾಗಿ ನೀರು ಅಲ್ಲಾಡ್ತಾ ಇದೆ ಅಂದಾಗ ಸಹಜವಾಗಿ ಎಲ್ಲರೂ ಪ್ರಾಣಿಗಳ ಏನಾಯ್ತು ಎನ್ನುವ ಗಾಬರಿಯನ್ನ ಹೊಂದಿದವು.
ಅಹೇಂದ್ರ ಸಾಹಸ್ರ ಕಠೋರ ದ್ರೂಮಕ ಶ್ವಾಸಾಗ್ನಿಧೂಮಾಹದವರ್ಚಸೋಸುರಾಃ ಪೌಲೋಮ ಕಾಲೇಯ ಬಲಿಲ್ವಲಾದಯಃ ತವ ಅಗ್ನಿದಗ್ಧಾ ಸರಳಾಯ ವಾಭವನ್. ವೇಗ ಎಲ್ಲದರಲ್ಲೂ ವೇಗ ಹೆಚ್ಚಿಕೊಂಡಿದ್ದ ತಕ್ಷಣ ಎಲ್ಲದರ ಪರಿಣಾಮವೂ ಸಹ ಹೊರಗೆ ಬರಕ್ಕೆ ಶುರುವಾಯಿತು. ಅಹೇಂದ್ರ ಸಾಹಸ್ರ ಕಠೋರ ಶ್ವಾಸಾಗ್ನಿಧೂಮಾಹದವರ್ಚಸ ಪೌಲೋಮ ಕಾಲೇಯ ಎಲ್ಲ ಕಡೆಯನ್ನು ಇರುತ್ತೆ ಅನ್ನೋದು ಶಿವ. ಅವರು ತಲೆಯ ಹತ್ತಿರ ಇದ್ದಿದ್ದರಿಂದ ಅವರಿಗೆ ಹೆಚ್ಚು ಅದರ ಪರಿಣಾಮವಾಯಿತು. ಯಾರಿಗೆ? ಅಸುರರಿಗೆ. ಅಹೇಂದ್ರ ಅಂದ್ರೆ ನಾಗರಾಜಾಂದ್ರ. ಅಹೇಂದ್ರ ಸರ್ಪ, ಸರ್ಪಗಳಿಗೆ ಒಡೆಯ ಅಂದ್ರೆ ವಾಸುಕಿ. ವಾಸುಕಿಯ ಸಹಸ್ರ ಸಂಖ್ಯೆಯಲ್ಲಿ ಇರುವಂತಹ ಕಠೋರ, ಅತ್ಯಂತ ಕಠಿಣವಾದಂತಹ ಅಂದ್ರೆ ತಡೆಯಲು ಅಸಾಧ್ಯವಾದಂತಹ ದುಮ್ಮುಖ ಶ್ವಾಸ, ಆತನ ಕಣ್ಣಿನಿಂದ, ಆತನ ಬಾಯಿಯಿಂದ ಮತ್ತು ಆತನ ಉಸಿರಿನಿಂದ ಎಲ್ಲದರಲ್ಲಿಯೂ ಸಹ ಆತನ ಸಹಸ್ರ ಮುಖ ಅವನಿಗೆ ಎಲ್ಲದರಿಂದಲೂ ಸಹ ಅಗ್ನಿ ಧೂಮ ಆಹತ ವರ್ಚಸ ಎಲ್ಲ ಕಡೆಯಿಂದ ಏನಾಯ್ತು, ಹೊರಗಡೆ ಬಂದು ಸರ್ಪ ಆದ್ರಿಂದ ಎಲ್ಲ ಕಡೆಯಿಂದ ವಿಷದ ಗಾಳಿ, ವಿಷದ ಎಲ್ಲವೂ ಸಹ ಅಗ್ನಿ ಧೂಮ ಆಹತ ವರ್ಚಸ ಅದರಿಂದ ಹೊರಹೊಮ್ಮಿದಂತಹ ಅಗ್ನಿ ಮತ್ತು ಧೂಮದಿಂದ ಹೀನವಾದಂತಹ ಅಂದ್ರೆ ಕಳೆಗೊಂಡಿದಂತಹ ಕಾಂತಿಯುಳ್ಳರವರಾದ ಕಾಲೇಯ ಬಲಿ ಇಲ್ವಲಾದಯ. ಇದರೆಲ್ಲರೂ ಸಹ ಒಂದೊಂದು ಅಸುರರ ಒಂದೊಂದು ಗುಂಪು. ಕೌಲೇಯರು, ಕಾಲೇಯರು, ಬಲಿಯಗೆ ಸಂಬಂಧಪಟ್ಟವರು ಮತ್ತು ಇಲ್ವಲ ಮೊದಲಾದಂತಹ ಎಲ್ಲ ಅಸುರರು ಸಹ ಹೇಗಾಗ್ಬಿಟ್ಟು ದವಾಗ್ನಿ ದಗ್ಧಾಹ ಸರಳಾಹ ಇವ ಅನ್ನ. ದವಾಗ್ನಿ ಅಂದ್ರೆ ಕಾಡ್ಗಿಚ್ಚು. ಕಾಡ್ಗಿಚ್ಚಿನಿಂದ ಸುಟ್ಟು ಹೋದಂತಹ ಸರಳಾಹ ಅಂದ್ರೆ ಸಾಲ ವೃಕ್ಷಗಳ ಹಾಗೆ ಆಗಿ ಹೋದರು. ಅಂದ್ರೆ ಯಾವ ಸತ್ತೂ ಇರಲಿಲ್ಲ. ಆ ಸಾವಿರಾರು ಮುಖಗಳಿರುವಂತಹ ಆ ಪರ ವಾಸುಕಿಯ ಕಣ್ಣಿನಿಂದ, ಬಾಯಿಯಿಂದ ಅಗ್ನಿಗಳು ಬರು ಬರ್ತಾ ಇವೆ, ನಿಟ್ಟುಸಿರಿಂದ ಧೂಮ ಬರ್ತಾ ಇದೆ ಶ್ವಾಸದಿಂದ. ಹೀಗೆ ಇವರೆಲ್ಲರೂ ತಮ್ಮ ನಿಜವಾದಂತಹ ಕಾಂತಿಯನ್ನ ಕಳೆದುಕೊಂಡು ಬಿಟ್ರು. ಯಾರ್ಯಾರು? ಕೌಲೇಯರು, ಕಾಲೇಯರು, ಬಲಿ ಇವೆಲ್ಲ ಮೊದಲಾದಂತಹ ಅಂದ್ರೆ ಮಹಾಮಹಾ ಅಧಿಪತಿಗಳಾದಂತಹ ರಾಕ್ಷಸರು ಸಹ ತಮ್ಮ ಕಾಂತಿಯನ್ನ ಕಳೆದುಕೊಂಡು ಹೇಗೆ ಆಗ್ಬಿಟ್ರು ಅಂದ್ರೆ ಕಾಡ್ಗೆಚ್ಚಿಗೆ ಸಿಕ್ಕಿದಂತಹ ಸಾಲವೃಕ್ಷದ ಅವಸ್ಥೆಯನ್ನ ಹೊಂದಿಬಿಟ್ಟರು. ಅಂದ್ರೆ ಅವರಲ್ಲಿ ಎಲ್ಲ ಶಕ್ತಿಯು ಸಹ ಕ್ಷೀಣವಾಯಿತು, ಕುಗ್ಗಿ ಹೋಯಿತು. ಹೋಗ್ಲಿ, ಇವರೆಲ್ಲ ದೇವತೆಗಳು ಹಿಂದೆ ಇದ್ರಲ್ಲ, ಅವ್ರಿಗೇನ್ ತೊಂದರೆ ಆಗ್ಲಿಲ್ವಾ ಅಂದ್ರೆ ದೇವಾಂಶ ತತ್ ಶ್ವಾಸ ಶಿಖ ಹತಪ್ರಭಾ ಧೂಮ್ರಾಂಬರ ಸೃಗ್ವರ ಕಂಚುಕಾನನ ಸಮಭ್ಯ ವರ್ಷನ್ ಭಗವದ್ವಶಾಧನಾಹ ಓ ಸಮುದ್ರೋರ್ಮ್ಯುಪಗೂಢವಾಯವಃ. ದೇವತೆಗಳು ಸಹ ಏನಾಯ್ತು, ದೇವಾಶ್ಚ ತತ್ ಶ್ವಾಸ ಶಿಖಾಹತ ಪ್ರಭಾನ ಧೂಮ್ರಾಂಬರ ಸೃಗ್ವರ ಕಂಚು ಕಾನನಾನ ವೀಕ್ಷ ಅಂತ ಇಟ್ಕೊಳ್ಬೇಕು. ಭಗವದ್ವಶ ಅನಾಹ ಸಮಭ್ಯ ವರ್ಷನ್ನ ಸಮುದ್ರೋರ್ಮಿ ಉಪಗೂಢ ವಾಯವಃ ವಹು. ದೇವಾಶ್ಚ ದೇವತೆಗಳು ಸಹ ತತ್ ಶ್ವಾಸ ಶಿಖಾಹ ತತ್ ಪ್ರಭಾನ ಅದರ ಉಸಿರಿನ ಅಗ್ನಿಯ ಕಿಡಿಯಿಂದ ಹೋಗಲ್ಪಟ್ಟ ಕಾಂತಿಯುಳ್ಳವರಾಗಿ ಅಂದ್ರೆ ಅವರ ತೇಜಸ್ಸೆಲ್ಲವೂ ಸಹ ಕಳೆಗುಂದಿತು. ಧೂಮ್ರಾಂಬರ ಸೃಗ್ವರ ಕಂಚುಕಾನನ ಎಲ್ಲ ಹಾಕಿಕೊಂಡಂತಹ ಬಟ್ಟೆಗಳಲ್ಲಿಯೂ ಸಹ ಹೊಗೆಯಿಂದ ಧೂಮ್ರದಿಂದ ವ್ಯಾಪಿಸಲ್ಪಟ್ಟಿತು. ಅಷ್ಟೇ ಅಲ್ಲ, ಅವರು ಹಾಕಿಕೊಂಡಂತಹ ಸೃಕ್ ಮಾಲೆಗಳು, ವರಕಂಚುಕಾನ್ ಉತ್ತಮೋತ್ತಮವಾದಂತಹ ಕವಚಗಳು ಇವೆಲ್ಲವೂ ಸಹ ಮತ್ತೆ ಮುಖಗಳು ಎಲ್ಲವೂ ಸಹ ಕಳೆಗುಂದಿದವು ದೇವತೆಗಳಿಗೂ ಸಹ. ಆಗ ಇಂಥವ್ರನ್ನ ನೋಡಿ ಭಗವದ್ವಶ ಭಗವಂತನ ಅಧೀನರಾದಂತಹ ಅಂದ್ರೆ ಭಗವಂತನ ಪ್ರೇರಣೆಗೆ ಒಳಗಾದಂತಹ ಧನಾಹ ಮೋಡಗಳು ಸಮಭ್ಯ ವರ್ಷನ್ನ ಮಳೆಯನ್ನ ಸುರಿಸಕ್ಕೆ ಶುರು ಮಾಡಿದ್ವು. ಎಲ್ಲ ಸಮುದ್ರೋರ್ಮ್ಯುಪಗೂಢ ವಾಯವಃ ಸಮುದ್ರದ ತೆರೆಗಳನ್ನ ವ್ಯಾಪಿಸಿದಂತಹ ವಾಯುಗಳು ಸಹ ಬಹು ಬೀಸಿದವು. ಆ ಸಮುದ್ರದ ಅಲೆಗಳ ಮೇಲೆ ಬೀಸಿದಂತಹ ವಾಯು ತಂಪಾಗಿ ಇತ್ತು. ಆದಂತಹ ತಂಪಾದ ವಾಯುವು ಸಹ ಬೀಸಿ ಎಲ್ಲರ ಆ ತಾಪವನ್ನ ಶಮನ ಮಾಡಿದವು. ದೇವತೆಗಳು ಸಹ ಆ ವಾಸುಕಿಯ ಆ ಉಸಿರಿನ ಆ ಕಿಡಿಯ ಜ್ವಾಲೆಯಿಂದ ಕಾಂತಿಯನ್ನು ಕಳೆದುಕೊಂಡ್ರು. ಅವರು ಧರಿಸಿದಂತಹ ಬಟ್ಟೆ, ಹಾರ, ಉತ್ತಮೋತ್ತಮವಾದಂತಹ ಕವಚ, ಮುಖ ಎಲ್ಲವೂ ಸಹ ಧೂಮ್ರದಿಂದ ಹೊಗೆಯಿಂದ ವ್ಯಾಪಿಸಿತು, ಮುಖಗಳೆಲ್ಲವೂ ಕಪ್ಪಿಟ್ಟವು. ಇಂತಹ ಸಂದರ್ಭದಲ್ಲಿ ಇವರ ಅವಸ್ಥೆಯನ್ನು ನೋಡಿ ಭಗವಂತನ ಪ್ರೇರಣೆಯಿಂದ ಮೋಡಗಳೆಲ್ಲವೂ ಸಹ ಮಳೆ ಸುರಿಸಕ್ಕೆ ಶುರು ಮಾಡಿದವು. ಅಷ್ಟೇ ಅಲ್ಲ, ವಾಯುವು ಸಹ ತರಂಗದಿಂದ ವ್ಯಾಪಿಸಲ್ಪಟ್ಟವನಾಗೆ ತಂಪಾದ ಗಾಳಿಯನ್ನ ಸುರಿಸಕ್ಕೆ
ನಿಶ್ಚಯ ಮಾಡಿದ. ಆಯ್ತು, ಈ ರೀತಿಯಾದಂತಹ ಅಂದ್ರೆ ಎಲ್ಲರ ತಾಪವನ್ನ ಕಳೆಯುವಂತಹ ಒಂದು ಸಂದರ್ಭ ಪರಮಾತ್ಮನ ಅನುಗ್ರಹದಿಂದ ಉಂಟಾಯಿತು. ಮಧ್ಯಮಾನ ತಥಾ ಸಿಂಧೋ ದೇವಾಸುರವರು ತಪೈಹಿ ಯಥಾ ಸುಖಾ ನ ಜಾಯೇತ ನಿರ್ಮಮಂತಾಜಿತ ಸ್ವಯಂ. ಗಮನಿಸಿ, ಪರಮಾತ್ಮನ ಅನುಗ್ರಹ ಹೇಗಿರುತ್ತೆ. ತಥಾ ದೇವಾಸುರವರು ತಪೈಹಿ ಮಧ್ಯಮಾನ ಸಿಂಧೋ ಯದಾ ಸುಧಾ ನ ಜಾಯೇತ ಅಜಿತ ಸ್ವಯಂ ನಿರ್ಮಮಂತ. ಆ ಸಂದರ್ಭದಲ್ಲಿ ದೇವಾಸುರವರು ತಪೈಹಿ ದೇವತೆಗಳ ಅಸುರರ ಎಲ್ಲ ಮುಖ್ಯರಾದವರಿಂದ ಮಧ್ಯಮಾನಾತ್ ಸಿಂಧೋ ಕಡೆಯುತ್ತಾ ಇರುವಂತಹ ಆ ಸಮುದ್ರದಿಂದ ಯದಾ ಸುಧಾ ನ ಜಾಯೇತ ಯಾವಾಗ ಅಮೃತ ಎನ್ನುವುದು ಹೊರಗೆ ಬರಲಿಲ್ವೋ ಅಜಿತ ಪರಮಾತ್ಮನೆ ಸ್ವಯಂ ನಿರ್ಮಮಂತ ತಾನೇ ಕಡಿಯೋದಕ್ಕೆ ಶುರು ಮಾಡಿದ. ಎಲ್ಲಾ ದೇವತಾ ಶ್ರೇಷ್ಠರು ಅಸುರ ಶ್ರೇಷ್ಠರು ಎಲ್ಲರೂ ಸಹ ತಮ್ಮ ಕಲಶ ಹಾಕಿ ಎಲ್ಲ ರೀತಿಯಲ್ಲಿಯೂ ಸಹ ಆ ಕ್ಷೀರ ಸಮುದ್ರವನ್ನು ಕಡೆದರೂ ಸಹ ಯಾವಾಗ ಅಮೃತ ಎನ್ನುವುದು ಹೊರಗೆ ಬರಲಿಲ್ವೋ ಆಗ ಸ್ವಯಂ ವಿಷ್ಣುವೇ ಅದನ್ನ ಕಡಿಯೋದಕ್ಕೆ ನಿಂತುಕೊಂಡ. ಅವನು ಹೇಗಿದ್ದ, ಅವನ ಸ್ವರೂಪ ಹೇಗಿತ್ತು? ಮೇಘ ಶ್ಯಾಮ ಕನಗ ಬರೀರಿ ಕರ್ಣ ವಿದ್ಯೋ ರವಿದ್ಯನ್ ಮೂರ್ತಿ ರಕ್ತರೋನ್ ರಕ್ತ ನೇತ್ರ ಜೈತ್ರೈರ್ ದೋರ್ಭಿರ್ ಜಗದಭರೈ ದಂತಶೂತಂ ಗೃಹೀತ್ವಾ ಮಥ್ನನ್ ಮಥ್ನಾ ಪ್ರತಿಗಿರಿವಾ ಶೋಭದಾಥೋ ಧೃತಾದ್ರಿಹಿ ಅಥೋ ಧೃತಾದ್ರಿಹಿ ಮೇಘ ಶ್ಯಾಮ ಕನಕ ಪರಿಧಿ ಕರ್ಣ ವಿದ್ಯೋತ ವಿದ್ಯುತ್ ಮೂರ್ಧ್ನಿ ಭ್ರಾಜತ್ ವಿಲುಲಿತ ಕಚಃ ಮೂರ್ಧ್ನಿ ಭ್ರಾಜತ್ ವಿಲುಲಿತ ಕಚಃ ಸ್ನಗ್ಧರ ರಕ್ತ ನೇತ್ರ ಜಗದ ಅಭಯದೈ ಜೈತ್ರೈ ದೋರ್ಭಿ ದಂಡಶೂಕಂ ಗೃಹೀತ್ವಾ ಮಥ್ನ ಮಥ್ನ ಪ್ರತಿಗಿರಿಹಿ ಅಶೋಭತ ಅಥವಾ ಬಳಿಕ ಅವಾಗ ಕಡೆ ಕ್ಷಮ ಧೃತಾದ್ರಿಗೆ ಸಮುದ್ರವನ್ನ ಎತ್ತಿರುವಂತಹ ಅವನ ಎತ್ತಿರೋದು ಪರ್ವತವನ್ನ ಎತ್ತಿರುವಂತಹ ಕಚ್ಚ ಪರ್ವದಲ್ಲಿ ಬಂದು ನೆಚ್ಚಿರುವಂತಹ ಅವನು ಮೇಘಶ್ಯಾಮ ಅಂದ್ರೆ ಅತ್ಯಂತ ಕಪ್ಪಾದ ಪಾದ ಕಾಂತಿಯುಳ್ಳ ಕನಕ ಪರಿಧಿ ಚಿನ್ನದಿಂದ ಸುತ್ತುವರಿಯಲ್ಪಟ್ಟ ಅಂದ್ರೆ ಪೀತಾಂಬರವನ್ನು ಧರಿಸುವ ಕರ್ಣ ವಿದ್ಯೋತ ವಿದ್ಯುತ್ ಕಿವಿಗಳಲ್ಲಿ ಶೋಭಿಸುತ್ತಿರುವಂತಹ ಆ ಕುಂಡಲಗಳಿಂದ ಹೊರಬರುತ್ತಿರುವಂತಹ ಕಾಂತಿಯಿಂದ ಶೋಭಿತನಾದ ಮೂರ್ಧ್ನಿ ತಲೆಯಲ್ಲಿ ಭ್ರಾಜತ್ ಶೋಭಿಸುತ್ತಿರುವಂತಹ ವಿಲುಳಿತ ಕಚ ಮುಂಗುರುಳಿನಿಂದ ಕೂಡಿರುವ ಕೂದಲುಳ್ಳ ಶ್ರದ್ಧರ ಸ್ರಕ್ ಅಂದ್ರೆ ಮಾಲೆ ಧರ ಅಂದ್ರೆ ಧರಿಸಿರುವನು ಅಂದ್ರೆ ವನಮಾಲೆಯನ್ನು ಧರಿಸಿರುವ ರಕ್ತ ನೇತ್ರ ಕೆಂಪಾದ ಕಣ್ಣುಳ್ಳ ಆ ಪರಮಾತ್ಮನು ಜಗದ ಅಭಯದೈಹಿ ಜಗತ್ತಿಗೆಲ್ಲಾ ಅಭಯವನ್ನು ಕೊಡುವಂತಹ ಜೈತ್ರೈಹಿ ಜೈತ್ರ ಶಬ್ದ ವಿಶೇಷವಾದದ್ದು ಯಾವಾಗಲೂ ಜಯವನ್ನೇ ಕೊಡುವಂಥದ್ದು ಅಂತ ಅರ್ಥ ಸೋಲು ಎನ್ನುವುದು ಸಾಧ್ಯವೇ ಇಲ್ಲ ಜೈತ್ರ ಜಿಷ್ಣು ಎರಡು ಶಬ್ದವನ್ನು ಬಳಸ್ತಾರೆ ಜೈತ್ರೈಹಿ ಯಾವಾಗಲೂ ಜಯವನ್ನೇ ಉಂಟು ಮಾಡುವಂತಹ ದೋರ್ಭಿಹಿ ತೋಳುಗಳಿಂದ ದಂದಶೋಕಂ ದಂದಶೋಕ ಅಂದ್ರೆ ಹಾವು ಅಂದ್ರೆ ವಾಸುಕಿಯನ್ನು ಗೃಹೀತ್ವ ಹಿಡಿದುಕೊಂಡು ತನ್ನ ತೋಳುಗಳಿಂದಲೇ ಆ ಹಗ್ಗ ವಾಸುಕಿ ರೂಪ ಹಗ್ಗವನ್ನು ಹಿಡಿದುಕೊಂಡು ಮಥ್ನಾ ಮಥ್ನ ಆ ಮಂದರ ಪರ್ವತದಿಂದ ಅದನ್ನ ಕಡೆಯುತ್ತಾ ಪ್ರತಿಗಿರಿಹಿ ಇನ್ನೊಂದು ಪರ್ವತವೋ ಎನ್ನುವ ರೀತಿಯಲ್ಲಿ ಶೋಭತ ಶೋಭಿಸಿದ ಪರ್ವತವನ್ನು ಎತ್ತಿದಾನೆ ಕೆಳಗಡೆಯಿಂದ ನೋಡಲು ಅತ್ಯಂತ ಸುಂದರವಾದಂತಹ ಕಪ್ಪಾದ ಕಾಂತಿಯುಳ್ಳ ಶರೀರ ಚಿನ್ನದ ಬಣ್ಣದ ಪೀತಾಂಬರವನ್ನ ಹುಟ್ಟಿದಾನೆ ಕಿವಿಗಳಲ್ಲಿ ಅತ್ಯಂತ ಶೋಭಾಯಮಾನವಾದಂತಹ ಕುಂಡಲಗಳು ಇವೆ ಮತ್ತೆ ತಲೆಯ ಮೇಲೆ ಉಂಗುರು ಕೂದಲುಗಳು ಹಾರಾಡ್ತಾ ಇವೆ ವನಮಾಲೆಯನ್ನ ಧರಿಸಿದಾನೆ ಕಣ್ಣುಗಳು ಕೆಂಪಾಗಿವೆ ಆತನ ತೋಳುಗಳು ಹೇಗಿವೆ ಅಂದ್ರೆ ಜಗತ್ತಿಗೆಲ್ಲ ಅಭಯವನ್ನು ಕೊಡುವಂತಹ ತೋಳುಗಳು ಮತ್ತೆ ಯಾವಾಗಲೂ ಜಯವನ್ನೇ ಉಂಟು ಮಾಡುವಂತಹ ಆ ತೋಳುಗಳಿಂದ ಅವನು ಆ ಹಗ್ಗವನ್ನು ವಾಸುಕಿ ರೂಪವಾದಂತಹ ಹಗ್ನವನ್ನು ಹಿಡಿಯಿತ ಮಂಥರಗಿರಿ ಎಂಬ ಕಡೆಗೋಲಿನಿಂದ ಆ ಸಮುದ್ರವನ್ನು ಕಡೆಯುತ್ತಾ ಇನ್ನೊಂದು ಪರ್ವತ ಪಕ್ಕದಲ್ಲಿ ನಿಂತಿದೆಯೋ ಎನ್ನುವ ರೀತಿಯಲ್ಲಿ ಅತ್ಯಂತ ಸುಂದರವಾಗಿ ಶೋಭಿಸ್ತಾ ಇತ್ತ ಹಾಗೆ ಹಾಗೆ ಕಡಿತಾ ಇದ್ದಾಗ ಅವನೇ ತನ್ನ ಸಾಮರ್ಥ್ಯವನ್ನೇ ಹಾಕಿದ್ದಾಗ ನಿರ್ಮಥ್ಯಮಾನ ಹೃದಯ ಉದಧೇರ ಭೂದ್ವಿಷಂ ಮಹೋಲ್ಬಣಂ ಹಾಲ ಹಲಾಲ್ ಪಮೃತಃ ಸಂಭ್ರಾಂತ ಮೀನೋನ್ಮಕರಾಹಿ ಕಚ್ಛಪಾತ್ ತಿಮಿ ದ್ವಿಪಗ್ರಾಹತಿ ಮಿಂಗಿಲಾಕುಲಾತ್ ನಿರ್ಮಥ್ಯಮಾನಾತ್ ಉದಧೇಹೇ ಬೇಡ ಆಮೇಲೆ ತುಂಬ
ನಿರ್ಮಥ್ಯಮಾನಾತ್ ಸಂಭ್ರಾಂತ ಮೀನೋನ್ಮಕರಾಹಿ ಕಚ್ಛಪಾತ್ ತಿಮಿದ್ದಿಪ ಗ್ರಾಹತಿ ಮಿಂಗಿಲಾಕುಲಾತ್ ಅಗ್ರಹತಃ ಅಗ್ರತಃ ಹಾಲಹಲಾಹ್ವಂ ಮಹೋಲ್ಬಣಂ ವಿಷಂ ಅಭೂತ್. ನಿರ್ಮಥ್ಯಮಾನ ಪರಮಾತ್ಮನಿಂದ ತಡೆಯಲ್ಪಡುತ್ತಿರುವಂತಹ ಉದದೇಹ ಅನ್ನೋದು ವಿಶೇಷಣ. ಸಂಭ್ರಾಂತ ಮೀನೋನ್ಮಕರಾಹಿ ಕಚ್ಛಪಾತ್ ಹೆದರಿ ಹೋದಂತಹ, ಇಡೀ ಸಮುದ್ರವೇ ಎಲ್ಲಾಡ್ತಾ ಇದೆ ಅಂದ್ರೆ ಅದರಲ್ಲಿ ಒಳಗಿರುವಂತಹ ಮೀನುಗಳು, ಮೊಸಳೆಗಳು, ಹಾವುಗಳು, ಆಮೆಗಳು ಅವುಗಳೆಲ್ಲವೂ ಸಹ ಹೆದರಿ ಬಿಟ್ಟಿವೆ. ಅಷ್ಟೇ ಅಲ್ಲ, ತಿಮಿ ದ್ವೀಪ ಗ್ರಾಹ ತಿಮಿಂಗಿಲ ಆಕುಲಾತ್. ತಿಮಿ ಅಂದ್ರೆ ಮೀನು, ದ್ವೀಪ ಅಂದ್ರೆ ನೀರಲ್ಲಿರುವಂತಹ ಆನೆಗಳು, ಹಾಗೆ ಗ್ರಾಹ ಅಂದ್ರೆ ಮೊಸಳೆ. ಮೊಸಳೆಯಲ್ಲಿ ವೈವಿಧ್ಯ ತಗೊಳ್ಬೇಕು, ಹಿಂದೆ ಮಕರ ಎನ್ನುವ ಶಬ್ದ ಇದೆ, ಇಲ್ಲಿ ಗ್ರಾಹ ಎನ್ನುವ ಶಬ್ದ ಇದೆ. ಹಾಗೇನೆ ತಿಮಿಂಗಿಲ, ತಿಮಿಂಗಿಲ ಅಂತ ಹೇಳಿದ್ರೆ ಮೀನಿದ್ದೆ ಇನ್ನೊಂದು ದೊಡ್ಡ ರೂಪ. ತಿಮಿಂಗಿಲ ಶಬ್ದಕ್ಕೆ ಏನರ್ಥ ಅಂದ್ರೆ ತಿಮಿಂಗಿಲತೀತಿ ತಿಮಿಂಗಿಲ ಅಂದ್ರೆ ಮೀನನ್ನೇ ಅವುಗಳು ನುಂಗುತ್ತವೆ, ಹಾಗಾಗಿ ಅವುಗಳು ತಿಮಿಂಗಿಲ. ಅಷ್ಟೇ ಅಲ್ಲ, ಇನ್ನೂ ಒಂದು ಸಂಸ್ಕೃತ ಶಬ್ದ ಇದೆ ತಿಮಿಂಗಿಲ ಗಿಲ ಅಂತಾನು ಸಹ. ತಿಮಿಂಗಿಲವನ್ನು ನುಂಗುವಂತಹ ಇನ್ನೊಂದು ಮೀನಿನ ಒಂದು ವೈವಿಧ್ಯ ಇದೆ ಅಂತೆ, ಅದನ್ನ ತಿಮಿಂಗಿಲ ಗಿಲ ಅಂತಾನು ಕರೀತಾರೆ. ತಿಮಿ ಅಂದ್ರೆ ಮೀನು ಅಂತ. ಅಂತಹ ಅವುಗಳು ಸಹ ಎಲ್ಲವೂ ಹೆದರಿ ಬಿಟ್ಟು ಅಂತಹ ಉದದೇಹೆ ಸಮುದ್ರದಿಂದ ಅಗ್ರತಃ ಮೊಟ್ಟ ಮೊದಲು ಮಹೋಲ್ಬಣಂ ಅತ್ಯಂತ ಉಗ್ರವಾದಂತಹ ಹಾಲಹಲ ಎರಡೂ ಶಬ್ದವೂ ಇದೆ ಇಲ್ಲಿ. ಹಾಲಹಲ ಅಂತ ತಗೊಂಡಿದ್ದಾರೆ. ಹಾಲಹಲ ಎನ್ನುವ ಹೆಸರಿನ ಅಂದ್ರೆ ಹೆಸರಿನ ವಿಷಂ ವಿಷವು ಅಭೂತ್ ಉಂಟಾಯಿತು. ಯಾವಾಗ ಪರಮಾತ್ಮನೇ ಸಮುದ್ರವನ್ನು ಕಡಿಯೋದಕ್ಕೆ ಸಿದ್ಧನಾದನೋ ಆವಾಗ ಸಮುದ್ರ ಬಹಳ ಕ್ಷೋಭಿತಗೊಂಡ್ಬಿಡ್ತು. ಅದರೊಳಗಿರುವಂತ ಎಲ್ಲ ಪ್ರಾಣಿಗಳು ಸಹ ಹೆದರ್ಬಿಟ್ಟು ಮೀನು ಮಕರ ಅಂದ್ರೆ ಮಕರ ಮತ್ತೆ ಅದನ್ನ ತಗೊಂಡಿದ್ದಾರೆ. ಅದರಲ್ಲಿ ವೈವಿಧ್ಯ ತಗೊಳ್ಬೇಕು, ಮೀನು ಮೊಸಳೆ ಹಾವು ಆಮೆ ಇವುಗಳೆಲ್ಲವೂ ಸಹ. ಅಷ್ಟೇ ಅಲ್ಲ, ಅಲ್ಲಿರುವಂತಹ ಉಳಿದ ಜಾತಿಯ ಮೀನುಗಳು, ನೀರಾನೆಗಳು, ಮೊಸಳೆಗಳು ಎಲ್ಲವೂ ಸಹ ವ್ಯಾಪಾರಗೊಂಡವು. ಅಂತಹ ಸಂದರ್ಭದಲ್ಲಿ ಆ ಸಮುದ್ರದ ಮಧ್ಯದಿಂದ ಮೊಟ್ಟ ಮೊದಲು ಅತ್ಯಂತ ಉಗ್ರವಾದಂತಹ ಹಾಲಹಲ ಎನ್ನುವಂತಹ ಹೆದರಿನ ಒಂದು ವಿಷ ಹುಟ್ಕೊಂತು. ಅದ್ ಹೇಗೆ? ತದುಗ್ರ ವೇಗಂ ದಿಶಿ ದಿಶು ಪರ್ಯಧೋ ವಿಸರ್ಪ ದುತ್ಸರ್ಪದ ಸಹ್ಯಮ ಪ್ರತಿ ಭೇಟಾ ಪ್ರಜಾದುದ್ರೋ ರಂಗರೇಶ್ವರಾಹ ಅರಕ್ಷ್ಯಮಾಣ ಶರಣಂ ಸದಾಶಿವಂ. ಅಪ್ರತಿ ಅಸಹ್ಯಂ ದಿಶಿ ದಿಶಿ ಉಪರಿ ಅಧಃ ವಿಸರ್ಪತ್ ಉತ್ಸರ್ಪತ್ ಉಗ್ರವೇಗಂ ತತ್ ಪೃಷ್ಟುಷ್ಟ ಅಂತ ತಗೊಳ್ತೆ. ಅಂಗ ಸಂಬೋಧನೆ ಇದು. ಶೇಷ್ವರಾಹ ಭೀತಾಹ ಪ್ರಜಾಹ ಅರಕ್ಷ್ಯಮಾಣಾಹ ತದಾಶಿವಂ ಶರಣಂ ದುಃಖು. ಅಪ್ರತಿ ಅಪ್ರತಿ ಅಂದ್ರೆ ಪ್ರತೀಕಾರವೇ ಇಲ್ಲದೆ ಇರುವಂತಹ ವಿಷಾದ, ಅದಕ್ಕೆ ಯಾವ ಪ್ರತೀಕಾರವೂ ಇಲ್ಲ. ಅದನ್ನ ಸೇವನೆ ಮಾಡಿದ್ರೆ ಅದಕ್ಕೆ ಯಾವ ರೀತಿಯ ವಿಷವನ್ನ ಹೋಗಲಾಡಿಸುವಂತಹ ಒಂದು ಔಷಧಿ ಅನ್ನೋದು ಇಲ್ಲ. ಅದು ಅಪ್ರತಿ ಎನ್ನುವುದು. ಪ್ರತೀಕಾರ ರಹಿತವಾದಂತಹ, ಅಸಹ್ಯಂ ಸಹಿಸಲು ಅಸಾಧ್ಯವಾದಂತಹ, ದಿಶಿ ದಿಶಿ ದಿಕ್ಕು ದಿಕ್ಕುಗಳಲ್ಲಿಯೂ ಸಹ ಉಪರಿ ಅಧಃ ಮೇಲೆ ಕೆಳಗೆ ಎಲ್ಲ ಕಡೆಗೂ ಸಹ ವಿಸರ್ಪದ ಉತ್ಸರ್ಪದ ಮೇಲ್ಮೇಲೆ ಹೋಗ್ತಾ ಇದೆ, ಹರಡುತ್ತಾ ಇದೆ. ಇಂತಹ ಉಗ್ರವೇಗಂ ಅತ್ಯಂತ ಎಲ್ಲ ಕಡೆ ಬೇಗ ವೇಗದಲ್ಲಿ ಇಲ್ಲಿ ಅದು ಭಯಂಕರವಾಗಿ ಹರಡ್ತಾ ಇರುವುದನ್ನ ನೋಡಿ ಹರಡ್ತಾ ಇರುವಂತಹ ತದ್ದು ಆ ವಿಷಯ. ಅಂಗರಾಜನೆ ಶೇಷ್ವರ ಒಡೆಯರ ಜೊತೆಗೆ ಭೀತಾಹ ಪ್ರಜಾ ಹೆದರಿದ ಎಲ್ಲರೂ ಸಹ ಪ್ರಜೆಗಳ ಅರಕ್ಷಮಣಾಹ ಯಾರು ಸಹ ತಮಗೆ ರಕ್ಷಕರು ಇಲ್ಲ ಎನ್ನುವುದನ್ನು ಅರಿತವರಾಗಿ ಸದಾಶಿವಂ ಶರಣಂ ದುತ್ತರು. ಓ ಪರಮಾತ್ಮನಾದ ಸದಾಶಿವನನ್ನ ಶರಣು ಹೊಂದಿದರು. ಯಾವ ಪ್ರತೀಕಾರವೂ ಇಲ್ಲದೆ ಇರುವಂತಹ ವಿಷ ಅದು ಹಾಲಹಲ ಎನ್ನುವಂಥದ್ದು, ಮತ್ತೆ ಸಹಿಸಲು ಅಸಾಧ್ಯವಾದದ್ದು, ಮತ್ತೆ ಅದು ಅತ್ಯಂತ ವೇಗವಾಗಿ ಎಲ್ಲ ದಿಕ್ಕುಗಳಲ್ಲಿಯೂ ಮೇಲೆ ಕೆಳಗೆ ಎಲ್ಲ ದಶ ದಿಕ್ಕುಗಳಲ್ಲಿಯೂ ಸಹ ಹರಡ್ತಾ ಇದೆ, ಮೇಲ್ಮೇಲೆ ಹೋಗ್ತಾ ಇದೆ, ಉಗ್ರ ವೇಗವನ್ನು ಹೊಂದಿದೆ, ಮತ್ತೆ ಅಂದ್ರೆ ನಿಧಾನವಾಗಿ ಹೋಗ್ತಾ ಇಲ್ಲ, ಬಹಳ ವೇಗದಿಂದ ಇದೆ. ಈ ರೀತಿಯಾದಂತಹ ವಿಷವನ್ನು ನೋಡಿದಂತಹ ಎಲ್ಲರೂ ಸಹ ಅಂದ್ರೆ ದೇವತೆಗಳು, ಪ್ರಜಾಪತಿಗಳು ಎಲ್ಲರೂ ಸಹ, ಮತ್ತೆ ಪ್ರಜೆಗಳು ಸಹ ಹೆದರಿ ಆ ಸಂದರ್ಭದಲ್ಲಿ ಯಾರೂ ರಕ್ಷಕರು ಇಲ್ಲ ಇರದೇ ಇರೋದನ್ನ ಗಮನಿಸಿ ಪರಮಶಿವನನ್ನೇ ಶರಣಾಗಿ ಹೊಂದಿದರು. ಆಗ ಅವನು ಹೇಗೆ ಇದ್ದ,
ಎಂಥವನ ಹೋಗಿವ್ರು ನಮಸ್ಕಾರ. ತ್ರಿಲೋಕ್ಯತಂ ದೇವವರಂ ತ್ರಿಲೋಕ್ಯ ಹವಾಯ ದೇವ್ಯಾಭಿಮತಂ ಮುನೀನಾಂ ಆಸೀನಮದ್ರೌ ಅಪವರ್ಗ ಹೇತೋಃ ತಪೋಜುಷಾಣಂ ಸ್ತುತಿಭಿಃ ಪ್ರಣೇಮುಃ. ತ್ರಿಲೋಕ್ಯಾಃ ಹವಾಯ ಅದ್ರೌ ದೇವ್ಯಾ ಆಸೀನಂ ಮುನೀನಾಂ ಅಭಿಮತಂ ಅಪವರ್ಗ ಹೇತೋಃ ತಪೋಜುಷಾಣಂ ದೇವವರಂ ತಂ ವಿಲೋಕ್ಯ ಸ್ತುತಿಭಿಃ ಪ್ರಣೇಮೋ. ಎಲ್ಲರೂ ಪ್ರಜಾಪತಿಗಳು ಪ್ರಜೆಗಳು ಎಲ್ಲರೂ ದೇವತೆಗಳು ದಾನವರು ಎಲ್ಲರೂ ಸಹ ಅವನನ್ನು ಸ್ತುತಿಗಳಿಂದ ಸ್ತುತಿ ಮಾಡುತ್ತಾ ಅವನಿಗೆ ನಮಸ್ಕಾರ ಮಾಡಿದರು. ಎಂಥ ತ್ರಿಲೋಕ ಭವಾಯ ಮೂರು ಲೋಕಗಳ ಕ್ಷೇಮಕ್ಕೋಸ್ಕರ ಅದ್ರೌ ಕೈಲಾಸ ಪರ್ವತದಲ್ಲಿ ದೇವ್ಯ ಪಾರ್ವತಿಯೊಡನೆ ಆಸೀನ ಕುಳಿತಿರುವ ಮುನೀನ ಅಭಿಮತಂ ಎಲ್ಲ ಮುನಿಗಳಿಗೂ ಸಹ ಬಹಳ ಆದರವನ್ನು ಗೌರವಕ್ಕೆ ಯೋಗ್ಯನಾದಂತಹ ಅಪವರ್ಗ ಹೇತೋ ಮೋಕ್ಷಕ್ಕೋಸ್ಕರ ತಪೋಜುಷಾಣಂ ತಪಸ್ಸನ್ನು ಮಾಡುತ್ತಿರುವಂತಹ ದೇವವರಂ ದೇವಶ್ರೇಷ್ಠನಾದಂತಹ ತಂ ಪರಮಾತ್ಮನಾದ ಶಿವನ ವೈಲೋಕ್ಯ ನೋಡಿ ಸ್ತುತಿಪಿಹಿ ಸ್ತುತಿಯನ್ನು ಮಾಡ್ತಾ ಸ್ತುತಿಗಳಿಂದ ಪ್ರಣಯ ನಮಸ್ಕಾರ ಮಾಡಿದ್ರು. ಮೂರು ಲೋಕಗಳಿಗೂ ಸಹ ಒಳ್ಳೆಯದಾಗಲಿ ಎನ್ನುವ ಉದ್ದೇಶದಿಂದ ತಪಸ್ಸು ಮಾಡ್ತಾ ಇದ್ದಾನೆ, ಪಾರ್ವತಿಯೊಡನೆ ಕುಳಿತಿದ್ದಾನೆ. ಎಲ್ಲ ಮನುಷ್ಯರಿಗೂ ಸಹ ಬಹಳ ಗೌರವಾರ್ಹ ಪರಮಾತ್ಮ ಶಿವ, ಮೋಕ್ಷಕ್ಕೋಸ್ಕರ ತಪಸ್ಸನ್ನು ಮಾಡ್ತಾ ಇರುವಂತಹ ಆ ಈಶ್ವರನನ್ನು ನೋಡಿ ಎಲ್ಲರೂ ಸಹ ಸ್ತುತಿ ಮಾಡ್ತಾ ಅವನಿಗೆ ಶಾಷ್ಟಾಂಗ ನಮಸ್ಕಾರ ನಮಸ್ಕಾರ ಮಾಡಿದ್ರು. ಇಲ್ಲಿ ದೇವಲೋಕ್ಯ ಭವಾಯ ಅಂತ ತಪಸ್ಸು ಅದರಿಂದ ಇಟ್ಟುಕೊಂಡಾಗ ಆತನ ಇರುವಿಕೆ ಎನ್ನುವುದೇ ಮೂರು ಲೋಕಗಳ ಅಭ್ಯುದಯಕ್ಕೋಸ್ಕರ ಎನ್ನುವ ಒಂದು ಅರ್ಥವನ್ನು ಇಟ್ಟುಕೊಂಡು ನಾನು ಮೊದಲು ಬಿಡಿಸಿ ಆಮೇಲೆ ಅಪವರ್ತ ಹೇತೋ ತಪೋಷಾಣ ಅಂತ ಮಾಡಿದೆ. ಇಲ್ಲ ತ್ರಿಲೋಕ್ಯ ಭವಾಯ ಅಪವರ್ಗ ಹೇತೋ ತಪೋಜುಷಾಣಂ ಅಂತ ಮಾಡಬಹುದು, ಆದರೆ ಅದಷ್ಟು ಇದು ಏನು ವಿಶೇಷ ವಿಶೇಷ ಭಾವ ಅಂತ ಇಲ್ಲ. ಹಾಗಾಗಿ ನಾನು ಅದನ್ನು ಮೊದಲು ತಗೊಂಡು ಆಮೇಲೆ ಈ ರೀತಿಯಾಗಿ ಅರ್ಥ ಮಾಡಿದ್ದೇನೆ. ಅವನು ಅದಕ್ಕೋಸ್ಕರನೇ ಕೈಲಾಸ ಪರ್ವತದಲ್ಲಿ ಯಾವಾಗಲೂ ಸಹ ಆತನ ಇದು ಚಿತ್ರ ಹಾಗೆ ಇರುತ್ತೆ, ಕಣ್ಣು ಮುಚ್ಚಿಕೊಂಡು ಆತ ಅವಳು ಕುಳಿತಿರುವಂತಹ ತಪಸ್ಸಿನ ಮುದ್ರೆ ಯಾವಾಗಲೂ ಶಿವನನ್ನ ನನಗೆಂತೂ ಆ ರೂಪ ಕಣ್ಮುಂದೆ ಆವಾಗ್ಲೂ ಬರುತ್ತೆ. ಹಾಗೆ ದೇವಿಯ ಜೊತೆಗೆ ಕೂತಿದ್ದಾನೆ. ಮುನಿಗಳಿಗೆಲ್ಲ ಅವನು ಬಹಳ ಪ್ರೀತಿಪಾತ್ರನಾದವನು, ಗೌರವಕ್ಕೂ ಸಹ ಅರ್ಹನಾದವನು. ಮೋಕ್ಷವನ್ನು ಎಲ್ಲರಿಗೂ ಸಹ ಮೋಕ್ಷಗಳೇ ಎನ್ನುವ ಉದ್ದೇಶದಿಂದ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಅಂತಹ ದೇವಶ್ರೇಷ್ಠನಾದಂತಹ ಪರಮಾತ್ಮನಾದ ಶಿವನನ್ನು ನೋಡಿದ ಎಲ್ಲರೂ ಪ್ರಜಾಪತಿಗಳ ಎಲ್ಲರೂ ಸಹ ಸ್ತುತಿಗಳನ್ನು ಮಾಡ್ತಾ ನಮಸ್ಕಾರ ಮಾಡಿದರು. ಪ್ರಜಾಪತಯೋಜು ದೇವದೇವ ಮಹಾದೇವ ಭೂತಾತ್ಮನ್ ಭೂತ ಭಾವನ ಪ್ರಾಹಿನ ಶರಣಾಪನ್ನಾನ ತ್ರೈಲೋಕ್ಯ ದಹನಾಭಿಷಾತ್. ದೇವದೇವ ಮಹಾದೇವ ಭೂತಾತ್ಮನ್ ಭೂತ ಭಾವನ ಶರಣಾಪನ್ನಾನ ತ್ರೈಲೋಕ್ಯ ದಹನಾತ್ ವಿಷಾತ್ ತ್ರಾಹಿ ಅಥವಾ ತ್ರೈಲೋಕ್ಯ ದಹನಾತ್ ವಿಷಾತ್ ತ್ರಾಹಿ ಶರಣಾಪನ್ನ ನಹ ತ್ರಾಹಿ ಅಂತ ಬೇಕಾದ ಅರ್ಥ ಮಾಡು. ದೇವದೇವ ದೇವತೆಗಳಿಗೆಲ್ಲ ದೇವನೇ, ಮಹಾದೇವ ಭೂತಾತ್ಮನ್ ಎಲ್ಲ ಪ್ರಾಣಿಗಳಲ್ಲಿಯೂ ಸಹ ಅಂತರ್ಯಾಮಿಯಾಗಿ ಇರುವವನೇ, ಭೂತ ಭಾವನ ಪ್ರಾಣಿಗಳನ್ನೆಲ್ಲ ಜೀವಿಗಳನ್ನೆಲ್ಲ ಸೃಷ್ಟಿಸುವಂತಹವನೇ, ನಾಲ್ಕು ಸಹ ಆತನಿಗೆ ಸಂಬೋಧ. ಶರಣಾಪನ್ನನು ನಹ ನಿನಗೆ ಶರಣು ಹೊಂದಿರುವಂತಹ ನಮ್ಮನ್ನ ಕಾಪಾಡು. ಯಾವುದರಿಂದ? ತ್ರೈಲೋಕ್ಯ ದಹನಾತ್ ವಿಷಾತ್ ತ್ರಾಹಿ, ಮೂರು ಲೋಕಗಳನ್ನು ಸುಡ್ತಾ ಇರುವಂತಹ ವಿಷದಿಂದ ನಮ್ಮನ್ನ ಕಾಪಾಡು ಅಂತ. ಇಲ್ಲ ಇನ್ನೊಂದು ಅರ್ಥ ಹೇಳಿದ್ನಲ್ಲ, ತ್ರೈಲೋಕ್ಯ ದಹನಾತ್ ವಿಷಾತ್ ಭಯಾತ್ ಅಂತ ಸೇರಿಸ್ಕೊಳ್ಬೇಕು. ಮೂರು ಲೋಕವನ್ನು ಸುಡ್ತಾ ಇರುವಂತಹ ವಿಷದ ಭಯದಿಂದ ಶರಣಾಪನ್ನ ನಿನ್ನನ್ನು ಶರಣ ಹೊಂದಿರುವಂತಹ ನಮ್ಮ ತ್ರಾಹಿ ರಕ್ಷಿಸು. ಹೇಗೆ ಬೇಕಾದ್ರೂ ಅರ್ಥ ಮಾಡಿ. ನಾವು ಹೆದರ್ಬಿಟ್ಟಿದ್ದೇವೆ, ನಮಗೆ ಯಾರು ಈಗ ರಕ್ಷಕರಿಲ್ಲ, ನೀನೊಬ್ಬನೇ ರಕ್ಷಕ ಅಂತ ತಿಳ್ಕೊಂಡು ನಾನು ನಿನ್ನನ್ನ ಆಶ್ರಯಿಸಿದ್ದೇವೆ. ಈ ಉಗ್ರವಾದಂತಹ ಈ ವಿಷದ ಪ್ರಭಾವದಿಂದ ನಮ್ಮನ್ನ ಕಾಪು, ನಾವು ಎಲ್ಲ ನಿಮಗೆ ನಿನಗೆ ಶರಣಾಗಿದ್ದೇವೆ ಅಂತ ಕೇಳ್ಕೊಂಡು ನೀನೆ ತ್ವಮೇಕ ಸರ್ವ ಜಗತಃ ಈಶ್ವರೋ ಬಂಧ ಮೋಕ್ಷಯೋ ತಂ ತ್ವಾಮರ್ಚಂತಿ ಕುಶಲಾಃ ಪ್ರಪನ್ನಾರ್ತಿ ಹರಂ ಗುರುಂ. ಸರ್ವ ಜಗತಃ ತ್ವಂ ಏಕಃ ಈಶ್ವರ ಬಂಧ ಮೋಕ್ಷಯೋ ಅಪಿ ಅಂತ ಈಶ್ವರ ತಗೊಳ್ಕೊ ಎರಡನ್ನು ಬಂಧ ಮೋಕ್ಷಯೋ ಈಶ್ವರ ಕುಶಲಾಃ ಪ್ರಪನ್ನಾರ್ತಿಹರಂ ಗುರುಂ ತ್ವಾಂ ತಂ ಹೇಗೆ ಅನ್ನ ಬೇಡ ಒಂದ್ ನಿಮಿಷ ಸರ್ವ ಜಗತಃ ತ್ವ
ಏಕಃ ಈಶ್ವರಃ ಬಂಧಮೋಕ್ಷಯೋಃ ಈಶ್ವರಃ ತಂ ಪ್ರಪನ್ನಾರ್ಥಿಹರಂ ಗುರುಂ ತ್ವಾಂ ಕುಶಲಾಃ ಮತ್ತು ತೋಳ್ಪುರಲ್ಲ ಕುಶಲಾಃ ಅರ್ಚಂತಿ ಅಥವಾ ಕುಶಲಾಃ ಪ್ರಪನ್ನಾರ್ಥಿಹರಂ ತಂ ಗುರುಂ ತ್ವಾಂ ಅರ್ಚಂತಿ. ಮೊದಲೇ ತಮ್ಮನ್ನು ತಿಳಿಸ್ಕೋಬೇಕು, ತಮ್ಮನ್ನು ತಿಳಿಸ್ಟು ಅಂತ ಅನಿಸುತ್ತೆ. ಸರ್ವ ಜಗತಃ ಎಲ್ಲ ಲೋಕಗಳಿಗೂ ಸಹ ತ್ವಮೇಕಃ ಈಶ್ವರಃ ನೀನೊಬ್ಬನೇ ಒಡೆಯ, ಅಷ್ಟೇ ಅಲ್ಲ ಬಂಧ ಮೋಕ್ಷಯೋಃ ಅಪಿ ಈಶ್ವರ, ಸಂಸಾರದ ಬಂಧನಕ್ಕಾಗಲಿ ಬಿಡುಗಡೆಗೆ ಆಗಲಿ ಅದಕ್ಕೂ ಸಹ ನೀನೊಬ್ಬನೇ. ಹಾಗಾಗಿ ಕುಶಲಾಹ ಯೋಗ್ಯರಾದಂತಹ ತಿಳಿದವರಾದಂತಹ ಜ್ಞಾನಿಗಳು ಪ್ರಪನ್ನಾರ್ಥಿಹರಂ ಶರಣಾಗತರ ಪೀಡೆಯನ್ನ ಹೋಗಲಾಡಿಸುವಂತಹ ತಂ ಗುರುಂ ಅಂತಹ ಗುರುವಾದಂತಹ ತ್ವಾಂ ನಿನ್ನು ಅರ್ಚಂತೆ ಆರಾಧಿಸ್ತಾರೆ. ನೀನೇ ಎಲ್ಲದಕ್ಕೂ ಒಡೆಯ, ಜಗತ್ತಿಗೆ ಒಡೆಯ, ಅಷ್ಟೇ ಅಲ್ಲ ಬಂಧು ಮೋಕ್ಷಗಳಿಗೂ ಸಹ ನೀನೇ ಒಡೆಯ. ಹಾಗಾಗಿ ಇದನ್ನೆಲ್ಲ ಚೆನ್ನಾಗಿ ಅರ್ಥಂತಹ ಪಂಡಿತರು ಮತ್ತೆ ಶರಣಾಗತರಾದವರ ರಕ್ಷಣೆಯನ್ನ ಮಾಡುವುದರಲ್ಲಿ ನೀನು ಬಹಳ ಸಮರ್ಥನಾಗಿದೆಯಾ, ಹಾಗೆ ಅಂತಹ ನಿನ್ನ ಗುರುವಾದಂತಹ ನಿನ್ನನ್ನ ಅವರು ಆರಾಧಿಸ್ತಾರೆ. ಅದು ಹೇಗೆ ಸಾಧ್ಯ? ಇಲ್ಲಿಯವರೆಗೂ ವಿಷ್ಣುವನ್ನು ಇಟ್ಕೊಂಡು ನಾವು ಈ ಮಾತನ್ನೆಲ್ಲ ಹೇಳಿದ್ವಲ್ಲ, ಈಶ್ವರನಿಗೆ ಹೊಂದಕ್ ಸಾಧ್ಯವೇ ಅಂತ ಹೇಳಿದ್ರೆ ಯಾರು ಸಹ ಬೇರೆ ಅಲ್ಲ, ಹರಿಯಾಗಲಿ ಹರನಾಗಲಿ ಬೇರೆ ಅಲ್ಲ, ಎಲ್ಲರೂ ಒಂದೇ. ಗುಣಮಯ್ಯ ಸ್ವಶಕ್ತ್ಯಾಸ್ಯ ಸರ್ಗ ಸ್ಥಿತ್ಯಪ್ಯಯ ವಿಭೋ ಧತ್ಸೆ ಯದಾ ಸ್ವಭೃಗುಮನ್ನ ಬ್ರಹ್ಮ ವಿಷ್ಣು ಶಿವಾಭಿಧಾಮ್. ಇರುವುದು ಒಂದೇ ವಸ್ತು, ಸೃಷ್ಟಿ ಕಾಲದಲ್ಲಿ ಬ್ರಹ್ಮನಾಗ್ತಾನೆ, ರಕ್ಷಣೆ ಕಾಲದಲ್ಲಿ ವಿಷ್ಣುನಾಗ್ತಾನೆ, ಸಂಹಾರ ಕಾಲದಲ್ಲಿ ಶಿವನಾಗ್ತಾನೆ, ಅಷ್ಟೇ. ಎಲ್ಲರೂ ಸಹ ಒಂದೇ, ಅವನನ್ನೇ ಪ್ರತಿಯೊಂದು ರೂಪದಲ್ಲಿಯೂ ಸಹ ನಮಗೆ ತೋರ್ತಾ ಇದ್ದ. ವಿಭೋ ಅಸ್ಯ ಗುಣಮಯ ಸ್ವಶಕ್ತಿಯ ಸರ್ಗಸ್ಥಿತ್ಯಪ್ಯಯಾನ ಯದಾ ಧತೆ ಸದೃಕ್ ಅನ್ಸತಿ. ಮತ್ತೆ ಹೇಳ್ತೇನೆ, ವಿಭೋ ಅಸ್ಯ ಗುಣಮಯ ಸ್ವಶಕ್ತಿಯ ಸರ್ಗಸ್ಥಿತ್ಯಪ್ಯಯಾನ ಧತ್ಸೆ ಯದಾ ಧತೆ ತದಾ ಅಂತ ತಗೋಬೇಕು, ತದಾ ಭೂಮನ್ನ ಸ್ವದೃಕ್ ಬ್ರಹ್ಮ ವಿಷ್ಣು ಶಿವಾಭಿರಾ ಧತ್ಸೆ ಎರಡೇ ಅದನ್ನ ನೆನಪು ಕೊಡೆ. ಅಸ್ಯ ಈ ಜಗತ್ತಿಗೆ, ಜಗತ್ತಿನ ಗುಣಮಯ ಸ್ವಶಕ್ತಿಯ ಗುಣ ಸ್ವರೂಪವಾದ ಸತ್ತ ರಜಸ್ತಮೋಜಸ್ತಮೋ ಗುಣ ಸ್ವರೂಪವಾದಂತಹ ನಿನ್ನ ಶಕ್ತಿಯಿಂದ ಸರ್ಗ ಸ್ಥಿತಿ ಅಪ್ಯಯ, ಸ್ವರ್ಗ ಸೃಷ್ಟಿ ಸ್ಥಿತಿ ಪಾಲನೆ ಮತ್ತು ಅಪ್ಯಯ ಅಂದ್ರೆ ನಾಶ, ಇವುಗಳನ್ನ ಯದಾದತ್ತೆ ಯಾವಾಗ ನೀನು ಮಾಡೋದಕ್ಕೆ ಇಚ್ಛೆ ಪಡ್ತೀಯೋ ಆಗ ಭುಕ್ತದ ಆಗ ಅಂತ ಇಟ್ಕೊಳ್ಳಿ. ಭೂಮನ್ ಭೂಮನ್ ಅಂದ್ರೆ ಸರ್ವವ್ಯಾಪಿಯಾದ ಸ್ವದೃಕ್ ನಿನ್ನಲ್ಲಿಯೇ ಅಂದ್ರೆ ಜ್ಞಾನ ಸ್ವರೂಪನಾದಂತಹ ನೀನು ಬ್ರಹ್ಮ ವಿಷ್ಣು ಶಿವಾಭಿಧಾಮ್ ಬ್ರಹ್ಮ ವಿಷ್ಣು ಶಿವ ಎನ್ನುವಂತಹ ಹೆಸರನ್ನ ಧತ್ಸೆ ಪಡೆಯ. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನ ನೀನು ಮಾಡ್ತೀಯ. ಯಾವಾಗ ಹೇಗೆ ಗುಣಮಯವಾದಂತಹ ಸತ್ವ ರಜಸ್ತಮೋ ಗುಣ ರೂಪವಾದಂತಹ ನಿನ್ನ ಶಕ್ತಿಯಿಂದಲೇ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನ ಯಾವಾಗ ನೀನು ಮಾಡ್ತೀಯೋ ಆಗ ಜ್ಞಾನ ಸ್ವರೂಪಿಯಾದಂತಹ ನೀನು ಅಂದ್ರೆ ಈ ಮೂರು ಕ್ರಿಯೆಯನ್ನು ಮಾಡುವಾಗ ನೀನೇನೆ ಭೂಮನ್ ತುಂಬಾ ಮುಖ್ಯವಾದಂತಹ ಶಬ್ದ ಸರ್ವವ್ಯಾಪಿ ಆಗಿರುವಂತಹ ನೀನು ನಮ್ಮ ವಿಷ್ಣು ಶಿವ ಎನ್ನುವಂತಹ ಹೆಸರನ್ನ ಆಗ ನೀನು ಪಡೀತೀಯ. ಹಾಗಾಗಿ ಇರುವುದು ಒಂದೇ ತತ್ವ, ಅದು ಆ ಸಂದರ್ಭದಲ್ಲಿ ಆ ಹೆಸರನ್ನ ಪಡೀತೀಯ ನೀನೇನೆ. ಯಾವುದರಿಂದ ಅಂದ್ರೆ ನಿನ್ನಿಂದಲೇ ಹೊರಹೊಮ್ಮಿದಂತಹ ಗುಣರೂಪವಾದಂತಹ ನಿನ್ನ ಶಕ್ತಿಯಿಂದ. ಸ್ವಂ ಬ್ರಹ್ಮ ಭ್ರಮಂ ಗುಹ್ಯಂ ಸದ ಸದ್ಭಾವ ಭಾವನಃ ನಾನಾ ಶಕ್ತಿಭಿರಾಭಾತಃ ತ್ವಮಾತ್ಮ ಜಗದೀಶ್ವರಃ. ಹಾಗಾಗಿ ಇದಕ್ಕೆ ಏನು ಕಾರಣ ಅಂದ್ರೆ ತ್ವಂ ಬ್ರಹ್ಮ ಪರಮಂ ಗುಹ್ಯಂ ಬ್ರಹ್ಮ ಮತ್ತೆ ತಗೊಳ್ಳಿ ಇಲ್ಲ ಬೇಡ ಬ್ರಹ್ಮ ತ್ವಂ ಪರಮಂ ಗುಹ್ಯಂ ಬ್ರಹ್ಮ ಸದಸದ್ ಭಾವನಃ ನಾನಾ ಶಕ್ತಿಭಿ ಆಭಾತಃ ತ್ವಂ ಜಗದೀಶ್ವರಃ ಆತ್ಮ ಅಥವಾ ಆತ್ಮ ಜಗದೀಶ್ವರ. ಹಾಗಾದ್ರೆ ತ್ವಂ ನೀನು ಪರಮಂ ಗುಹ್ಯಂ ಬ್ರಹ್ಮ ಅರಿಯಲು ಅಸಾಧ್ಯವಾದಂತಹ ಅತ್ಯಂತ ರಹಸ್ಯಮಾದವಾದಂತಹ ಗುಪ್ತ ರೂಪದಲ್ಲಿರುವಂತಹ ಬ್ರಹ್ಮ ಸಾಕ್ಷಾತ್ ಬ್ರಹ್ಮ ತತ್ವವೇ ನೀನಾಗಿದೆಯ. ಅಷ್ಟೇ ಅಲ್ಲ ಸದಸದ್ಭಾವ ಭಾವನ ಸತ್ ಕಾರಣ ಅಸತ್ ಕಾರ್ಯ ಕಾರ್ಯ ಕಾರಣ ರೂಪದಿಂದ ಎಲ್ಲವನ್ನೂ ಸಹ ಪ್ರಕಟಪಡಿಸ್ತೀಯ, ಎಲ್ಲರ ಉತ್ಪತ್ತಿಗೂ ಸಹ ನೀನು ಕಾರಣನಾಗಿದೆಯ. ಹಾಗಾಗಿ ನಾನಾ ಶಕ್ತಿಭಿಹಿ ಆಭಾತ ಅನೇಕ ರೀತಿಯ ಶಕ್ತಿಗಳಿಂದ ನೀನು ತೋರಲ್ಪಟ್ಟವನಾಗಿ ತ್ವಂ ನೀನು ಆತ್ಮ ಎಲ್ಲ ಜೀವಿಗಳಲ್ಲಿಯೂ ಅಂತರ್ಯಾಮಿ ಆಗಿರುವಂತಹ ಆತ್ಮನೂ ಹೌದು ಜಗದೀಶ್ವರ ಜಗತ್
ಜಗತ್ತಿಗೆ ಒಡೆಯನು. ನೀನು ಕಾರ್ಯಕಾರಣ ರೂಪದಿಂದ ಎಲ್ಲ ದೇವತೆಗಳು ಪ್ರಾಣಿಗಳು ಎಲ್ಲರಲ್ಲಿಯೂ ಸಹ ನೀನು ಕಾಣಿಸ್ತಾ ಇದೀಯ, ಎಲ್ಲರಲ್ಲಿಯೂ ಸಹ ಅಂತರ್ಯಾಮಿಯಾಗಿ ನೀನು ಪ್ರಕಟವಾಗ್ತಾ ಇದೀಯ. ನಿನ್ನ ಶಕ್ತಿಯಿಂದಲೇ ಜಗದ್ ರೂಪದಲ್ಲಿಯೂ ಸಹ ತೋರ್ತಾ ಇದೀಯ, ಜಗತ್ತಿಗೆ ಒಡೆಯನೂ ಸಹ ಹೌದು. ಅಷ್ಟೇ ಅಲ್ಲ, ಇದಕ್ಕೆಲ್ಲ ಮೂಲವಾದಂತಹ ಪರಮ ರಹಸ್ಯವಾದ ತತ್ವವಾದಂತಹ ಬ್ರಹ್ಮತತ್ವವು ಸಹ ನೀನೇ ಆಗಿದೀಯ. ತ್ವಂ ಶಬ್ದಯೋ ನಿರ್ಜಗದಾದಿರಾತ್ಮ ಪ್ರಾಣೇಂದ್ರಿಯ ದ್ರವ್ಯ ಗುಣ ಭಾವ ಕಾಲಕ್ರತು ಸತ್ಯಮೃತಂಚ ಧರ್ಮ ತಯ್ಯಕ್ಷರಂ ಯತ್ರಿವತ್ ಆಮನಂತಿ. ತ್ವಂ ಶಬ್ದಯೋನಿ ಜಗದಾದಿ ಆತ್ಮ ಪ್ರಾಣೇಂದ್ರಿಯ ದ್ರವ್ಯ ಗುಣ ಸ್ವಭಾವ ಇದಾಗೇ ಇದೆ. ಹಲೋ, ಕಾಲ ಕ್ರತು ಸತ್ಯಂ ಮೃತಂ ಧರ್ಮ ಚ ಯತ್ ತ್ರಿವೃತ್ ಅಕ್ಷರಂ ತ್ವಯಿ ಆಮನಂತಿ. ನೀನು ಜಗತ್ತಿನ ಸ್ವರೂಪವೇ ನೀನು ವಿಶ್ವ ಸ್ವರೂಪ ಅಂತ ಹೇಳಿದ್ದು ಹೇಗೆ ಅನ್ನೋದನ್ನ ಸಮರ್ಥನೆ ಮಾಡುವಂತಹ ಶ್ಲೋಕ. ತ್ವಂ ಶಬ್ದ ಯೋನಿ, ಶಬ್ದಕ್ಕೆ ಮೂಲ. ಶಬ್ದ ಶಬ್ದ ಅಂದ್ರೆ ಸಾಮಾನ್ಯವಾಗಿ ವೇದ, ಸಾಮಾನ್ಯವಾಗಿ ಸಾಮಾನ್ಯ ತಂಬತ್ತು ಭಾಗ ಇಟ್ಕೊಳ್ಬಹುದು ಇಂತಹ ಪುರಾಣಗಳ ಸಂದರ್ಭದಲ್ಲಿ. ವೇದಕ್ಕೆಲ್ಲ ನೀನೇ ಮೂಲ, ಹಾಗಾಗಿ ವೇದಕ್ಕೆ ಮೂಲ ಅಂತ ಆದ್ರಿಂದ ನೀನು ಎಲ್ಲವನ್ನೂ ಸಹ ಅರಿತಿರುವವನು. ಜಗದಾದಿ, ಜಗತ್ತಿಗೆ ಆದಿ, ಜಗತ್ತಿಗೆ ಆದಿ, ಜಗತ್ತಿಗೆ ಆದಿ ಅಂತ ಹೇಳಿದ್ರೆ ಮಹತ್ತತ್ವ ಅಂತ ಒಂದು ಇದೆಯಲ್ಲ, ಆಧಾರ ಸ್ವರೂಪ ಅಂದ್ರೆ ಇದು ಸೃಷ್ಟಿಯ ಕ್ರಮದಲ್ಲಿ ಮೊದಲು ಮಹತ್ತತ್ವ ಎನ್ನುವುದುಂಟಾಗತ್ತಲ್ಲ ಅದು ಅಂತ ಅರ್ಥ ಜಗದಾದಿ. ಅಷ್ಟೇ ಅಲ್ಲ, ಆತ್ಮ, ಆತ್ಮ ಅಂದ್ರೆ ಮಹತ್ತತ್ವದಿಂದ ಉಂಟಾಗಿರುವುದು ಅಹಂಕಾರ. ಅಹಂಕಾರ ಎನ್ನುವುದು ಆತ್ಮ ಶಬ್ದಕ್ಕೆ ಇಲ್ಲ. ಅಹಂಕಾರ ಅಂದ್ರೆ ಯಾವತ್ತೂ ನೆನಪಿಟ್ಕೊಳ್ಳಿ, ಇಂತಹ ಗ್ರಂಥಗಳಲ್ಲಿ ನಾನು ಎನ್ನುವ ಭಾವ ಅಷ್ಟೇ. ನಾವು ಕನ್ನಡದಲ್ಲಿ ಏನು ಅಹಂಕಾರ ಅಂತ ಹೇಳ್ತೀವೋ ಅದ ಅಲ್ವ, ಗರ್ವ ಎನ್ನುವ ಅರ್ಥದಲ್ಲಿರುವಂತದ್ದು ಅಲ್ಲ. ನಾನು ಎನ್ನುವಂತಹ ಭಾವ ಮಹತ್ತತ್ವದಿಂದ ಉಂಟಾಗುವುದು ಅಹಂಕಾರವೇ. ನಮ್ಮಲ್ಲಿ ಎಲ್ಲ ಕಡೆ ಇರುವಂತಹ ನಾನು ಎನ್ನುವ ಭಾವ ಶಿವ ಅನ್ನೋ, ಶಿವ ಅನ್ನೋದು ಒಂದು ವಿಶೇಷ ಅಹಂಭಾವ, ಅವನಿಂದಲೇ ಆಗಿರೋದು ಅಂತ. ಆಮೇಲೆ ಪ್ರಾಣೇಂದ್ರಿಯ ದ್ರವ್ಯ ಗುಣ ಸ್ವಭಾವ, ಪ್ರಾಣ ಇಂದ್ರಿಯಗಳು ದ್ರವ್ಯ ಅಂದ್ರೆ ಪಂಚಭೂತಗಳು ಅವುಗಳ ಗುಣಗಳು, ಆಮೇಲೆ ಪಂಚಭೂತಗಳಿಂದ ಉಂಟಾಗದ ಏನೇನು ಪೃಥ್ವಿಗೆ ಏನೇನು ಗುಣ ಇದೆಯೋ ಅದು, ಅಷ್ಟೇ ಅಲ್ಲ ಅದರ ಸ್ವಭಾವ, ಅದರಲ್ಲಿರುವಂತಹ ಯಾವ ಯಾವ ಅಸ್ತಿತ್ವ ಇದೆಯೋ ಅದು. ಅಷ್ಟೇ ಅಲ್ಲ, ಕಾಲ, ಕಾಲನೂ ಸಹ ನೀನೇ ಅಂದ್ರೆ ಪ್ರಾಣಿಗಳ ಅಭಿವೃದ್ಧಿಗೆ ಅಥವಾ ಇಳಿವಿಕೆಗೆ ಎಲ್ಲದಕ್ಕೂ ಸಹ ಕಾಲವೇ ಪ್ರತಿಯೊಂದಕ್ಕೂ ಕಾರಣ. ನಮ್ಮ ಬದಲಾವಣೆಗೆ ಎಲ್ಲಕ್ಕೂ ಸಹ ಕಾಲ, ಕಾಲದಿಂದಲೇ ಎಲ್ಲವೂ ಬದಲಾವಣೆ ಆಗ್ತಾ ಹೋಗ್ತಾ ಬರುತ್ತೆ ಅಂತಹ ಕಾಲ. ಅಷ್ಟೇ ಅಲ್ಲ, ಅಷ್ಟೇ ಅಲ್ಲ, ಋತು ಎಲ್ಲ ಯಜ್ಞಯಾಗಾದಿಗಳು ಸಹ ನೀನೇನೆ. ಅಷ್ಟೇ ಅಲ್ಲ, ಸತ್ಯಂ ಮೃತಂ, ಈ ಎರಡು ಶಬ್ದವನ್ನು ಬಳಸ್ತಾರೆ. ಸತ್ಯ ಅಂತ ಸತ್ಯ ಮೃತಂ ಅನ್ನೋದಕ್ಕೆ ಎರಡು ಒಂದೇ ಅರ್ಥ ಹೇಳ್ತಾರೆ, ಸಹಜವಾಗಿ ಹೌದು. ಆದ್ರೆ ಋತಂ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿರುವಂತಹ ಅಂದ್ರೆ ವಿಚಾರ ರೂಪವಾಗಿರುವಂತದ್ದನ್ನ ಋತಂ ಅಂತ ಹೇಳಿದ್ರೆ ಅದನ್ನು ಕ್ರಿಯಾರೂಪದಲ್ಲಿ ತಂದಾಗ ಅದು ಸತ್ಯ ಅಂತ ಅನ್ಸ್ಕೊಳತ್ತೆ. ಅಂದ್ರೆ ಮೊದಲು ನಮ್ಮಲ್ಲಿ ಜ್ಞಾನ ಬರಬೇಕು ಯಾವುದಾದ್ರೂ ಒಂದು ಕಾರ್ಯವನ್ನು ಮಾಡುವಾಗ, ಅದು ಯಜ್ಞ ಆಗದ ವಿಷಯದಲ್ಲಿ ಬಂದಾಗ ಅದನ್ನ ಸರಿಯಾದ ಜ್ಞಾನವನ್ನು ಬರೋದಕ್ಕೆಲ್ಲ ಅದು ಋತಜ್ಞ. ಅದನ್ನ ಕ್ರಿಯೆಯಲ್ಲಿ ತೊಡಗಿಸಿ ನಾವು ಮಾಡೋದಕ್ಕೆ ಶುರು ಮಾಡ್ತೀವಲ್ಲ ಸರಿಯಾದ ರೀತಿಯಲ್ಲಿ, ಅದು ಸತ್ಯ ಅಂತ ಅನಿಸ್ಕೊಳ್ಳೋದು. ಇಷ್ಟು ಸ್ವಲ್ಪ ಭೇದವಿದೆ. ಅಷ್ಟೇ ಅಲ್ಲ, ಧರ್ಮ, ಧರ್ಮವೆನ್ನುವುದು ಸಹ ನಿನ್ನ ರೂಪವೇ ಆಗಿದೆ. ಅಷ್ಟೇ ಅಲ್ಲ, ಯತ್ ತ್ರಿವೃತ್, ಯಾವುದು ತ್ರಿವೃತ್ ಅಂದ್ರೆ ತ್ರಿಗುಣಾತ್ಮಕವಾದಂತಹ ಯಾವ ಅಕ್ಷರ ಅಥವಾ ಪ್ರಕೃತಿ ಅಂತ ಹೇಳ್ತೀವೋ ಅದು ಹೇಳ್ತೀವೋ ಅದು ತ್ವಯಿ. ಯತ್ ತ್ರಿವೃತ್ ಅಕ್ಷರಂ ಅಂದ್ರೆ ಪ್ರಧಾನವನ್ನ ತ್ವಯಿ, ನಿನ್ನಲ್ಲಿಯೇ ಇದೆ ಅದೆಲ್ಲವೂ ಸಹ. ತ್ರಿಗುಣಾತ್ಮಕವಾದಂತಹ ಪ್ರಕೃತಿಯು ಸಹ ನಿನ್ನಲ್ಲಿಯೇ ಇದೆ ಅಂತ ಯೋಗಿಗಳು ಹೇಳ್ತಾರೆ. ಮತ್ತೆ ಇನ್ನೊಂದು ಅರ್ಥ ಹೇಳ್ತಾರೆ ತ್ರಿವೃತ್ ಅನ್ನೋದಕ್ಕೆ. ತ್ರಿವೃತ್ ಆ ಪ್ರಾಣವಾದ ಅಕ್ಷರ, ಮೂರು ಅಕ್ಷರ ಇದೆಯಲ್ಲ, ಅಕಾರ ಉಕಾರ ಮಕಾರ, ಈ ಮೂರು ಅಕ್ಷರಗಳಿಂದ ಕೂಡಿರುವಂತಹ ಪ್ರಣವವೂ ಸಹ ತ್ವಯಿ ಆಮನಂತಿ, ನಿನ್ನಲ್ಲಿಯೇ ಇದೆ ಅಂತ ವೇದಗಳನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿರುವ, ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡಿರುವಂತಹ ಪಂಡಿತರೆಲ್ಲರೂ ಸಹ ಈ ರೀತಿಯಾಗಿ ನಿನ್ನನ್ನ ಸ್ತುತಿಸ್ತಾರೆ. ವೇದಗಳಲ್ಲಿಯೂ ಸಹ ನಿನ್ನಿಂದಲೇ ಹೊರಬಂದಿದ್ದು, ಎಲ್ಲ ಜ್ಞಾನಗಳಿಗೂ ಸಹ ನೀನೇ, ಜ್ಞಾನಿಗಳಿಗೂ ಸಹ ನೀನೇ ಮೂಲ. ಮತ್ತೆ ಜಗತ್ತಿಗೆ ಮೊದಲನೆಯ ಕಾರಣವಾದ ಮಹತ್ತತ್ವವು ನೀನೇ, ಆಮೇಲೆ ಅದರಿಂದ ಹೊರಹೊಮ್ಮಿದಂತಹ ಅಹಂಕಾರ ಸ್ವರೂಪವು ನೀನೆ, ಹಾಗೆ ಆದ ಮೇಲೆ ಬರುವಂತಹ ಪ್ರಾಣ ಇಂದ್ರಿಯ ಪಂಚಭೂತಗಳು ಅದರಲ್ಲಿರುವಂತಹ ಗುಣಗಳು ಮತ್ತೆ ಅದರಿಂದ ಹೊರಬರುವಂತಹ ಭಾವಗಳು ಇದೆಲ್ಲದಕ್ಕೂ ಸಹ
ಪ್ರಾಣಿನೇ ಮೂಲ ಕಾರಣ. ಪ್ರಾಣಿಗಳ ಅಭಿವೃದ್ಧಿಗೆ, ನಾಶಕ್ಕೆ ಎಲ್ಲರಿಗೂ ಕಾರಣಭೂತವಾದಂತಹ ಕಾಲನೂ ನೀನೆ. ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡುವಂತಹ, ಜೀವಿಗಳಿಗೆ ಮಂಗಳವನ್ನು ಉಂಟು ಮಾಡುವಂತಹ ಯಜ್ಞ ಸ್ವರೂಪಿಯೂ ನೀನೆ. ವಿಚಾರದಲ್ಲಿರುವಂತಹ ಸತ್ಯಭಾವವೂ ನೀನೆ, ಆಚರಣೆಯಲ್ಲಿರುವಂತಹ ಸತ್ಯ ರೂಪವೂ ನೀನೆ, ಮತ್ತೆ ಧರ್ಮದ ಸ್ವರೂಪವೂ ಸಹ ನೀನೆ ಆಗಿದೀಯ. ಮತ್ತೆ ಯಾವ ತ್ರಿಗುಣಾತ್ಮಕವಾದಂತಹ ಅಕ್ಷರಂ ಅಂದರೆ ನಾಶವಿಲ್ಲದ್ದು ಅಂದ್ರೆ ಪ್ರಕೃತಿ ಅಂತ, ಆ ಪ್ರಕೃತಿಯನ್ನು ಸಹ ನಿನ್ನಲ್ಲಿಯೇ ಇದೆ ಅದುಗಳು ಹೇಳ್ತಾರೆ. ಅಷ್ಟೇ ಅಲ್ಲ, ಆ ತ್ರಿವೃತ ಎನ್ನುವುದರಿಂದ ಮೂರು ಅಕ್ಷರ ಸ್ವರೂಪವಾದಂತಹ ಪ್ರಣವ ಓಂಕಾರವನ್ನು, ಆ ವೇದವನ್ನು ಅರಿತಂತಹ, ಸರಿಯಾಗಿ ಅದರ ಜ್ಞಾನವನ್ನು ಪಡೆದಂತಹ ಯೋಗಿಗಳು ನಿನ್ನಲ್ಲಿಯೇ ಎಲ್ಲವನ್ನು, ಎಲ್ಲವೂ ಇದೆ ಅಂತ ಅವರು ತಿಳಿಯುತ್ತಾರೆ. ಹಾಗಾಗಿ ನಿನ್ನ ಸ್ವರೂಪ ಏನು ಅಂತ ಹೇಳಕ್ಕೆ ಹೊರಟಾಗ, ಅಗ್ನಿರ್ಮುಖಂ ತೇ ಅಖಿಲ ದೇವತಾತ್ಮ ಕ್ಷಿತಿಂ ದುರ್ಲೋಕ ಭವಾನ್ ದಿವಂಗಜಂ ಕಾಲಂ ಗತಿಂ ತೇ ಅಖಿಲ ದೇವತಾತ್ಮನೋ ದಿಶಶ್ಚ ಕರ್ಣೋ ರಸನಂ ಜಲೇಶಂ. ಮೊನ್ನೆ ತಾನೇ ಥರದ ಒಂದು ವರ್ಣನೆ ಬಂದಿತ್ತು ಪರಮಾತ್ಮನ ವಿಷಯದಲ್ಲಿ. ನಾವು ಅಖಿಲ ದೇವತಾತ್ಮ ಅಗ್ನಿ ತೇ ಲೋಕ ಭವ ಆಯ್ತು ಅದಕ್ಕೆ ಅಂಗ್ರಿ ಪಂಕಜಂ ಕ್ಷಿತಿಂ ಅಖಿಲ ದೇವತಾತ್ಮನಃ ತೇ ಗತಿಂ ಕಾಲಂ ಅಥವಾ ಕಾಲಂ ಗತಿಂ ಹೇಗಾದ್ರೂ ಹೌದು. ದಿಶಃ ಚ ಕರ್ಣೌ ಜಲೇಶಂ ರಸನಂ ವಿದುಹು. ವಿದುಹು ಅನ್ನೋದು ಎರಡನೇ ಸಾಲಿನಲ್ಲಿ ಎರಡನೇ ಪದ. ಹಾಗೆ ತಿಳ್ಕೊಳ್ತಾರೆ ಅಂದ್ರೆ ಇದೆಲ್ಲ ಹಿಂದೆ ಹೇಳಿದಂತಹ ರೀತಿಯಲ್ಲಿ ನಿನ್ನನ್ನು ಅರಿತುಕೊಂಡವರು ಪರಮಾತ್ಮನ ಹೊರಗಡೆ ಸ್ವರೂಪದಲ್ಲಿ ಅವನನ್ನು ಹೇಗೆ ತಿಳ್ಕೊಳ್ಬಹುದು ಅನ್ನೋದನ್ನ ಹೇಗೆ ಹೇಳ್ತಾ ಇದ್ದಾರೆ. ಅಖಿಲ ದೇವತಾತ್ಮ ಅಗ್ನಿ, ಎಲ್ಲ ದೇವತೆಗಳಿಗೂ ಸಹ ಆತ್ಮ ಸ್ವರೂಪನಾದವನು ಅಗ್ನಿ. ಶ್ರುತಿ ಹೇಳುತ್ತಂತೆ ಅಗ್ನಿ ಹಿ ಸರ್ವಾ ದೇವತಾಹ. ಯಾಕೆಂದ್ರೆ ಯಜ್ಞಯಾಗಾದಿಗಳಲ್ಲಿ ಆತನ ಮೂಲಕವೇ ಎಲ್ಲ ದೇವತೆಗಳಿಗೂ ಎಲ್ಲ ಹವಿಸಲ್ಗೂ ಸಹ ಹವಿಸಿರೋದು, ಹಾಗೆ ಅವನು ಪ್ರಧಾನ. ಹಾಗೆ ಎಲ್ಲ ದೇವತೆಗಳಿಗೂ ಸಹ ಪ್ರಮುಖನಾದಂತಹ ಅಗ್ನಿಯೇ ತೇ ನಿನ್ನ ಲೋಕಭವ, ಲೋಕವನ್ನ ರಕ್ಷಣೆ ಮಾಡುವಂತಹ. ಮೊದಲೇ ತಗೋಬಹುದು ಆಗಿತ್ತು ಸಂಬೋಧನ, ಎರಡನೇ ತಗೋಗ್ತಾ ಇದ್ದೀನಿ. ಲೋಕಗಳಿಗೆಲ್ಲೂ ಸಹ ಅಂದ್ರೆ ಸಂಸಾರದ ಪ್ರತಿಯೊಂದನ್ನೂ ಸಹ ಅಭ್ಯುದಯ ಏಳಿಗೆಗೆ ಕಾರಣೀಭೂತನಾದಂತಹ ಶಂಕರನೇ. ಅಂಗ್ರಿ ಪಂಕಜಂ ನಿನ್ನ ಪಾದ ಕಮಲವು ಯಾವುದು ಅಂದ್ರೆ ಕ್ಷಿತಿಂ ಭೂಮಿ ಎಂದು ಇದೆಲ್ಲವನ್ನು ಹೇಳ್ತಾರೆ ಅಂತ ಅಥವಾ ತಿಳಿತಾರೆ ಆ ಯಾರು ಯೋಗಿಗಳು. ಹಾಗೇನೆ ಅಖಿಲ ದೇವತಾತ್ಮನ ಹಾತೆ ಇಲ್ಲಿ ಮೇಲೆ ಬಂತು. ಅಖಿಲ ದೇವತಾತ್ಮ ಅನ್ನೋದು ಅಗ್ನಿಗೆ ಸಂಬಂಧ, ಇಲ್ಲಿ ಇವನಿಗೆ ಸಂಬಂಧ. ಎಲ್ಲ ದೇವತೆಗಳ ಸ್ವರೂಪದಲ್ಲಿರುವಂತಹ ಆತೆ ನಿನ್ನ ನಿನಗೆ ಕಾಲಂ ಗತಿಂ, ಕಾಲವನ್ನೇ ನಿನ್ನ ಗತಿ ಅಂತ ಹೇಳ್ತಾರೆ. ಅಥವಾ ಗತಿಂ ಕಾಲಂ ಹೇಗಾದ್ರೂ ತಗೊಳ್ಳಿ, ಕಾಲವೇ ನಿನ್ನ ಗತಿಯಾಗಿದೆ. ಹಾಗೇನೆ ದಿಶಃ ಚ ಕರ್ಣ ದಿಕ್ಕುಗಳೇ ನಿನ್ನ ಎರಡು ಕಿವಿಗಳು. ಜಲೇಶಂ, ಜಲೇಶ ಅಂದ್ರೆ ವರ್ಣ, ವರ್ಣನೆ ನಿನ್ನ ರಸನಂ ನಾಲಿಗೆ ಅಂತ ವಿದು ತಿಳಿತಾರೆ. ಅಂದ್ರೆ ವೇದದಲ್ಲಿ ಹೇಳಿರುವಂತಹ ಪ್ರತಿಯೊಂದನ್ನು ಸಹ ಸರಿಯಾಗಿ ತಿಳಿದುಕೊಂಡಂತಹ ಕಿವಿಗಳು ನೀನೇ, ವೇದಕ್ಕೆ ಮೂಲ ನೀನೇ, ಮಹತ್ತತ್ವ ಇತ್ಯಾದಿಗಳನ್ನೆಲ್ಲ ತಿಳಿದುಕೊಂಡ ಮೇಲೆ ಆಮೇಲೆ ನಿನ್ನ ಸ್ವರೂಪ ಏನು ಅಂತ ಹೇಳಿದಾಗ ಈ ಎಲ್ಲ ದೇವತೆಗಳ ಸ್ವರೂಪ ನೀನೇ, ಅಗ್ನಿಯೇ ನಿನ್ನ ಮುಖ, ಪಾದವೇ ನಿನ್ನ ಪಾದ, ಭೂಮಿಯೇ ನಿನ್ನ ಪಾದ, ಹಾಗೇನೆ ಕಾಲವೇ ನಿನ್ನ ಗತಿ ಗಮನ, ಹಾಗೆ ದಿಕ್ಕುಗಳೇ ಕಿವಿಗಳು, ವರ್ಣನೆ ನಿನ್ನ ನಾಲಿಗೆ ಅಂತ ಅವರು ತಿಳ್ಕೊಳ್ತಾರೆ. ನಿಮ್ಮನ್ನ ಹೀಗೆ ಎಲ್ಲರೂ ಸಹ ಸ್ತುತಿಸ್ತಾರೆ. ನಾಭಿರ್ನ ಬಸ್ತೆ ಸಸನಂ ನ ಬಸ್ವಾನ್ ಸೂರ್ಯಶ್ಚಕುಂಶಿ ಜಲಂ ಸರೇ ಜಲಂ ಸ್ಮ ಹರೇತಃ ಪರಾವರಾತ್ಮ ಶಯನಂ ತವಾತ್ಮ ಸೋಮೋ ಮನೋ ಜ್ಯೋರ್ಭಗವನ್ ಶಿರಸ್ತೆ. ಭಗವನ್ ತೇ ನಾಭಿಹಿ ನಭಃ ಶ್ವಸನಂ ನಭಸ್ವಾನ್ ಸೂರ್ಯಃ ಚ ಚಕ್ಷುಂಶಿ ಜಲಂ ರೇತಃ ತವ ಆತ್ಮ ಪರಾವರಾತ್ಮ ಶಯನಂ ಸೋಮಃ ಮನಃ ತೇ ಶಿರಃ ಜ್ಯೋ. ಭಗವನ್ ಪರಮಾತ್ಮನೆ ನಾಭಿಹಿ ತೇ ನಾಭಿಹಿ ನಿನ್ನ ನಾಭಿಯೇ ನಭಃ ಆಕಾಶವು ಅಥವಾ ಆಕಾಶವೇ ನಿನ್ನ ನಾಭಿ ಹಾಗೆ ತಗೊಳ್ಳೋದು ನಭಃ ನಾಭಿಹಿ. ಹಾಗೇನೆ ನಭಸ್ವಾನ್ ನಾ ಹೀಗೆ ಹೇಳ್ದಲ್ವಾ ಹೇಳ್ಕೊಳ್ಳೋದು ಒಳ್ಳೇದು. ನಭಸ್ವಾನ್ ಅಂದ್ರೆ ವಾಯುವೇ ಶ್ವಸನಂ ನಿನ್ನ ಉಸಿರು ಹೇಳ ಇಲ್ಲ ಉಸಿರೇ ವಾಯು ಅನ್ನೋದೇ ಹೆಚ್ಚು ಪರಿಣಾಮಕವಾಗಿದೆ ಯೋಚನೆ ಮಾಡಿದ್ದೆ. ಓಕೆ
ಹಾಗೆ ಸೂರ್ಯ ಚಕ್ಷುಂಷಿ ಸೂರ್ಯ, ನಿನ್ನ ಕಣ್ಣುಗಳು ಸೂರ್ಯ ಅಂದ್ರೆ ಸೂರ್ಯನೇ ನಿನ್ನ ಕಣ್ಣುಗಳು. ಜಲಂ ಸ್ಮ ರೇತಃ, ನಿನ್ನ ರೇತಸ್ಸು ಜಲವೇ ನಿನ್ನ ರೇತ. ಅಷ್ಟೇ ಅಲ್ಲ, ತವ ಆತ್ಮ ನಿನ್ನ ಆತ್ಮ. ಮತ್ತೆ ಇಲ್ಲೂ ಆತ್ಮ ಅಂತ ಹೇಳಿದ್ರೆ ಅಹಂಕಾರ ಎನ್ನುವುದೇ. ಅಹಂಕಾರ ಅಂದ್ರೆ ಮತ್ತೆ ಹೇಳ್ತೇನೆ, ನಾನು ನಾನು ಎನ್ನುವ ಭಾವ. ಯಾಕೆಂದ್ರೆ ಅಹಂಕಾರ ಶಬ್ದದಲ್ಲಿ ನಾವು ಅದರಲ್ಲಿ ಮುಳುಗ್ ಹೋಗ್ಬಿಟ್ಟಿದ್ದೀವಿ. ಅಹಂಕಾರ ಶಬ್ದ ಬೇರೆ ರೀತಿಯ ಗರ್ವ ಎನ್ನುವ ಅರ್ಥದಲ್ಲಿ. ಹಾಗಾಗಿ ಮತ್ತೆ ಮತ್ತೆ ಹೇಳ್ತೇನೆ, ಆ ಅಹಂಕಾರ ಎಲ್ಲಿದೆ ಅಂದ್ರೆ ಪರಾವರಾತ್ಮಾಶ್ರಯಂ. ಪರ ಅಂದ್ರೆ ಉತ್ತಮವಾದದ್ದು, ಅವರ ಅಂದ್ರೆ ನೀಚವಾದದ್ದು. ಈ ರೀತಿ ಎಲ್ಲ ಜೀವಿಗಳಲ್ಲಿ ಅದು ನೆರೆಗೊಂಡಿದೆ. ನಾನು ನಾನು ಎನ್ನುವ ಭಾವ ಪ್ರತಿಯೊಬ್ಬರಲ್ಲೂ ಇದೆಯಲ್ಲ, ಅದು ನೀನೇನೆ. ಪರ ಅವರ ಆತ್ಮಾಶ್ರಯಂ. ಮೇಲ್ಮಟ್ಟದಲ್ಲಿ ಉತ್ತಮರಾದವರು, ಕೆಳಮಟ್ಟದವರು ಎಲ್ಲರಲ್ಲಿಯೂ ಸಹ ಅದು ಆಶ್ರಯವನ್ನು ಹೊಂದಿದೆ, ಅಹಂಕಾರ ನಾನು ಎನ್ನುವ ಭಾವ. ಹಾಗೇನೆ ಸೋಮಃ ಮನಃ, ಚಂದ್ರನೇ ಮನಸ್ಸು, ತೇ ಶಿರಃ ಲೋಕೋ, ನಿನ್ನ ತಲೆಯೇ ಸ್ವರ್ಗ ಆಗಿದೆ. ಅಂದ್ರೆ ಆಕಾಶವೇ ನಿನ್ನ ನಾಭಿ, ವಾಯುವೇ ಉಸಿರು, ಸೂರ್ಯನೇ ಕಣ್ಣು, ಜಲವೇ ರೇತಸ್ಸು. ನಿನ್ನ ಪ್ರಧಾನವಾದ ಅಹಂಕಾರ ಎನ್ನುವುದು ಉತ್ತಮ ಅಧಮ ಎಲ್ಲ ಜೀವಿಗಳಲ್ಲಿ ಅದು ಸೇರಿಕೊಂಡು ಬಿಟ್ಟಿದೆ. ಚಂದ್ರನೇ ಮನಸ್ಸು, ಹಾಗೆ ನಿನ್ನ ತಲೆಯೇ ಸ್ವರ್ಗ. ಆಮೇಲೆ ಕುಕ್ಷಿ ಸಮುದ್ರಾಗ್ರಯೋ ಸಂಗಾಹ ರೋಮಾಣಿ ಸರ್ವೌಷಧಿ ವೀರುಧಸ್ತೆ ಛಂದಾಂಸಿ ಸಾಕ್ಷಾತ್ ತವ ಸಪ್ತ ತವ ತ್ರಯೀ ಮಯಾತ್ಮನ್ ಹೃದಯ ಸರ್ವಧರ್ಮ. ಕುಕ್ಷಿ ಸಮುದ್ರಾಹ ಕುಕ್ಷಿ ಅಸ್ಥಿ ಸಂಗ ಗಿರಯ ಸರ್ವೌಷಧಿ ವಿರುಧ ತೇ ರೋಮಾಣಿ ಸಾಕ್ಷಾತ್ ಛಂದಾಂಸಿ ತವ ಸಪ್ತ ಧಾತವ ತ್ರಯೀಮಯಾತ್ಮನ್ ಸಂಬೋಧನೆ ಹೃದಯ ಸರ್ವಧರ್ಮ. ಸಮುದ್ರ ಸಮುದ್ರಗಳೇ ನಿನ್ನ ಕುಕ್ಷಿ ಅಂದ್ರೆ ಉದರ. ಅಷ್ಟು ಸಂಗಾಹ ಮೂಳೆಗಳ ಸಮೂಹಗಳೆಲ್ಲೂ ಸಹ ಗಿರಯ ಪರ್ವತಗಳೇ, ಪರ್ವತಗಳೇ ನಿನ್ನ ಮೂಳೆಗಳ ಸಮೂಹ. ಸರ್ವ ಔಷಧಿ ವಿರುಧ ಎಲ್ಲ ರೀತಿಯ ಔಷಧಿ ಸಸ್ಯಗಳು ಬಳ್ಳಿಗಳು ಎಲ್ಲವೂ ಸಹ ತೇ ರೋಮಾಣಿ ನಿನ್ನ ರೋಮಗಳು. ಸಾಕ್ಷಾತ್ ಸಾಕ್ಷಾತ್ ಛಂದಾಂಸಿ ಅಂದ್ರೆ ಛಂದಸ್ಸುಗಳು, ಗಾಯತ್ರಿ ಉಷ್ಣಿಕ್ ಇತ್ಯಾದಿ ಎಲ್ಲ ಇದೆಯಲ್ಲ ಅದು. ಅದು ತವ ಸಪ್ತ ಧಾತವ ನಿನ್ನಲ್ಲಿರುವಂತಹ ಸಪ್ತ ಧಾತುಗಳು. ನಮ್ಮ ದೇಹದಲ್ಲಿ ಸಪ್ತ ಧಾತುಗಳು ಇವೆ. ಆ ಸಪ್ತ ಧಾತುಗಳು ಯಾವುದು ಅಂದ್ರೆ ಈ ಏಳು ಛಂದಸ್ಸುಗಳೇ. ತ್ರೈಮಯ ಆತ್ಮನ್ ತ್ರೈಮಯ ಆತ್ಮನ್, ತ್ರೈಮಯ ಅಂದ್ರೆ ವೇದ ಸ್ವರೂಪದಲ್ಲಿರುವಂತಹ ಪರಮಾತ್ಮನೇ. ಹೃದಯ ನಿನ್ನ ಹೃದಯ ಸರ್ವಧರ್ಮ ಎಲ್ಲ ಧರ್ಮಗಳೇ ನಿನ್ನ ಹೃದಯವಾಗಿದೆ. ಸಮುದ್ರಗಳಲ್ಲೂ ಸಹ ನಿನ್ನ ಉದರ, ಪರ್ವತಗಳಲ್ಲೂ ಸಹ ನಿನ್ನ ಮೂಳೆ, ಎಲ್ಲ ರೀತಿಯ ಔಷಧಿಗಳು ಸಸ್ಯಗಳು ಬಳ್ಳಿಗಳು ಹುಲ್ಲುಗಳು ಎಲ್ಲವೂ ಸಹ ನಿನ್ನ ರೋಮಗಳು. ಸಾಕ್ಷಾತ್ತಾದ ಗಾಯತ್ರಿ ಮಂದ್ರಾದಂತಹ ಗಾಯತ್ರಿ ಉಷ್ಣಿಕ ಅನುಷ್ಠುಪ್ ಇತ್ಯಾದಿಗಳೆಲ್ಲ ಏಳು ಪ್ರಧಾನವಾದದ್ದು. ವೇದದಲ್ಲಿ ಮಾತ್ರ ಬರುವಂತ ಅನುಷ್ಠುಪ್ ಅನ್ನೋದು ಬೇರೆ ಕಡೆನೂ ಬರುತ್ತೆ, ಆದ್ರೆ ಗಾಯತ್ರಿ ಇತ್ಯಾದಿ ಉಷ್ಣಿಕ ಹೇಳಿದ್ನಲ್ಲ ಇದೆಲ್ಲವೂ ಸಹ ಕೇವಲ ವೇದದಲ್ಲಿ ಬರುವಂತ. ಹಾಗಾಗಿ ಏಳು ಏಳು ಅಕ್ಷರದ್ದು, ಏಳು ಅಕ್ಷರದವರೆಗೆ ಇರುವಂತಹ ಛಂದಸ್ ಎಲ್ಲವೂ ಸಹ ನಿನ್ನ ಸಪ್ತ ಧಾತುಗಳು, ದೇಹದಲ್ಲಿರುವಂತಹ ಧಾತುಗಳು. ಅಷ್ಟೇ ಅಲ್ಲ, ಎಲ್ಲ ಧರ್ಮಗಳೇ ನಿನ್ನ ಹೃದಯ. ಮುಖಾನಿ ಪಂಚೋಪನಿಷತ್ರಸ್ತವೇಶ ಯೈಸ್ತ್ರಿಂಶ ಅಷ್ಟೋತ್ತರ ಮಂತ್ರವರ್ಗ ಎತ್ತಿವ ದೇವ ಸ್ವಯಂ ಜ್ಯೋತಿರವಸ್ಥಿತಿಸ್ತೇ. ಈಶ ಪಂಚೋಪನಿಷದ ತವ ಮುಖಾನಿ ಯೈ ತ್ರಿಂಶದಷ್ಟೋತ್ತರ ಮಂತ್ರವರ್ಗ ದೇವ ತೇ ಅವಸ್ಥಿತಿ ಯತ್ ತತ್ ಶಿವಾಖ್ಯಂ ಸ್ವಯಂ ಜ್ಯೋತಿ ಪರಮಾರ್ಥ ತತ್ವ. ಈಶ ಒಡೆಯನೆ ಪಂಚ ಉಪನಿಷದ ಐದು ಉಪನಿಷತ್ತುಗಳು ಅಂದ್ರೆ ಯಾವುದು ಅಂತ ಹೇಳಿದ್ರೆ ತತ್ಪುರುಷ ಅಘೋರ ಸತ್ಯೋಜಾತ ವಾಮದೇವ ಮತ್ತು ಈಶಾನ ಎನ್ನುವಂತ ಅದು ಪರಮಾತ್ಮನಿಗೆ ಶಿವನಿಗೆ ಸಂಬಂಧಪಟ್ಟಂತಹ ಮಂತ್ರಗಳು. ಅದೇನೆ ಪಂಚೋಪನಿಷತ್ ಎನ್ನುವ ಹೆಸರನ್ನೇ ಪಡೆದಿವೆ. ಆ ಪಂಚೋಪನಿಷತ್ತುಗಳೇ ತವ ಮುಖಿ ನಿನ್ನ ಮುಖಗಳು. ಆದ್ದರಿಂದ ಯೈಹಿ ಅಂದ್ರೆ ಯಾವ ಆ ಮುಖಗಳಿಂದ, ಯಾವ ಆ ಮುಖಗಳಿಂದ ಅಂದ್ರೆ ಪಂಚೋಪನಿಷತ್ ಅಷ್ಟೋ ತ್ರಿಂಶದಷ್ಟೋತ್ತರ ಮಂತ್ರವರ್ಣ ನೂರ ಮೂವತ್ತು ಮೂವತ್ತೆಂಟು ಮೂವತ್ತೆಂಟು ಮಂತ್ರಗಳ ಸಮೂಹ ಅಂದ್ರೆ ಈ ಮುಖಗಳಿಂದ ಹೊರಬರುವಂತದ್ದು ಮೂವತ್ತೆಂಟು ಮಂತ್ರಗಳು. ಆ ಮಂತ್ರಗಳನ್ನ ನಾವು ಬಿಡಿಸಿ 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 ಹೇಳಿದ ಅವುಗಳೇನಾಗುತ್ತೆ ಅಂದ್ರೆ ಮೂವತ್ತೆಂಟು ಕಲೆಗಳಿರುವಂತಹ ಮಂತ್ರಗಳು ಆಗವೆ ಅವುಗಳು ಆಗುತ್ತೆ. ಅಷ್ಟೇ ಅಲ್ಲ, ದೇವ ಪರಮಾತ್ಮನೆ ತೇ ಅವರಿಗೆ ನಿನ್ನ ಇರುವಿಕೆ ಅಂದ್ರೆ ಪ್ರಪಂಚದಲ್ಲಿ ನಿನ್ನ ಇರುವಿಕೆ ಹೇಗಿದೆ ಅಂದ್ರೆ ಯತ್ ತತ್ ಶಿವ ಹೀಗೆ. ಆದ್ದರಿಂದ
ಸ್ವರೂಪವನ್ನ ತಲ್ಲಿ ಇದ್ದಾಗ ನಿನ್ನ ಎಲ್ಲರೂ ಸಹ ಶಿವ ಎನ್ನುವ ಶಬ್ದದಿಂದ ಕರೀತಾರೆ, ಅಂದ್ರೆ ಮಂಗಲ ಅಂತ ಅರ್ಥ. ಅದು ಹೇಗಿದೆ ಅಂದ್ರೆ ಮೇಡಮ್, ತತ್ಪುರುಷ ಅಘೋರ ಸತ್ಯಜಾತ ವಾಮದೇವ ಈಶಾನ ಇವುಗಳು ಇವನ್ನ ಬಿಡಿಸಿದಾಗ ಮೂವತ್ತೆಂಟು ಮಂತ್ರಗಳ ಸಮೂಹವಾಗುತ್ತೆ. ಮಂತ್ರಗಳ ಸಮೂಹ ಆಗತ್ತ? ಆ ಮಂತ್ರಗಳನ್ನ ಪದ ಪದವಾಗಿ ಬಿಡಿಸಿದಾಗ ಪದಛೇದ ಅಂತ ನಾವು ಹೇಳ್ತೇವೆ. ಪದಛೇದ ಪದವನ್ನು ಬಿಡಿಸಿದ ಮೂವತ್ತೆಂಟು ಏನು ಮೂವತ್ತೆಂಟು ಕಲೆಗಳನ್ನ ಹೊಂದಿರುವಂತಹ ಮಂತ್ರಗಳ ಏನ್ ಹೇಳ್ಬೇಕು ಅಂದ್ರೆ ಆ ಮಂತ್ರದಲ್ಲಿರುವಂತಹ ಪದಗಳ ಅಸ್ತಿತ್ವದಿಂದ ಆ ರೀತಿಯಾದಂತಹ ಫಲವನ್ನು ನಾವು ಪಡಿತೇವೆ. ಅವುಗಳನ್ನ ಬಿಡಿಸುವುದು, ಬಿಡಿಸಿದ ಮೇಲೆ ಅದಕ್ಕೆ ಒಂದೊಂದೊಂದೊಂದು ಹೆಸರು ಕೊಡಲ್ಲ, ಒಂದೊಂದು ವಿಭಾಗವನ್ನಾಗಿ ಮೂವತ್ತೆಂಟು ಪ್ರಧಾನವಾದ ಮಂತ್ರಗಳು ಅಂತ. ಮತ್ತೆ ಅದನ್ನ ಪರಿಚಯ ಮಾಡಿದಾಗ ಅದನ್ನ ಬಿಡಿಸಿದಾಗ ಪದಗಳನ್ನೆಲ್ಲ ವಿಭಾಗ ಮಾಡಿದ ಅದು ಮೂವತ್ತೆಂಟು ಕಲೆಗಳನ್ನು ಹೊಂದಿರುವಂತಹ ಮಂತ್ರಗಳಾಗವೆ. ಅಂದ್ರೆ ಮೊದಲು ಅವುಗಳಿಂದ ಹೊರಬಂದಂತಹ ಮೂವತ್ತೆಂಟು ಮಂತ್ರಗಳ ಸಮೂಹ ಒಟ್ಟಿಗೆ ಬಂದ್ಬಿಡು, ಆಮೇಲೆ ಅದನ್ನ ಬಿಡಿಸಿದಾಗ ಅದು ಮೂವತ್ತೆಂಟು ತಲೆಗಳಾಗಿ ವಿಭಾಗವಾಗುತ್ತೆ. ಒಟ್ಟಿಗೆ ಬಂದಿದ್ದನ್ನ ವಿಭಾಗ ಮಾಡಿ ಹೇಳಿದಾಗ ಅದು ಮಂತ್ರಗಳ ಸ್ವರೂಪವನ್ನು ಬಂದ್ರೆ ಅದೇ ಸ್ವಯಂ ಜ್ಯೋತಿರವಸ್ಥೆ. ಹಾಗೆ ಆದಾಗ ಈ ರೀತಿಯಾದಂತಹ ಆದಾಗ ನೀನು ಈ ರೀತಿಯಾಗಿ ನೀನು ಎಲ್ಲ ಪ್ರಪಂಚದಲ್ಲಿ ನೀನು ಇರುವಿಕೆಯನ್ನು ಹೊಂದಿದಾಗ ಅಂದ್ರೆ ನಿನ್ನ ಸ್ವರೂಪದಲ್ಲಿ ನೀನು ನೆಲೆ ನಿಂತಾಗ ಆವಾಗ ನಿನ್ನ ಎಲ್ಲರೂ ಸಹ ಶಿವ ಎನ್ನುವ ಹೆಸರಿನಿಂದ ನಿನ್ನನ್ನ ಆರಾಧಿಸ್ತಾರೆ. ಶಿವ ಶಬ್ದಕ್ಕೆ ಮಂಗಲ ಅಂತ. ಅದು ಹೇಗಿದೆ ಅಂದ್ರೆ ಅದೇ ನಿಜವಾಗಿಯೂ ಸ್ವಯಂ ಜ್ಯೋತಿ ಪರಮಾತ್ಮ. ಅದೇ ಸ್ವಯಂ ಪ್ರಕಾಶ ಸ್ವಪ್ರಕಾಶವಾದದ್ದು ಅಷ್ಟೇ ಅಲ್ಲ ಪರಮಾರ್ಥ ತತ್ವ. ಕೊನೆ ಏನನ್ನು ತಿಳ್ಕೊಳ್ಬೇಕಾಗಿದ್ಯೋ ಅದು ನಿಜವಾದ ತತ್ವ ಅದೊಂದೇ ಆಗಿದೆ ಶಿವ ತತ್ವ. ಹಾಗಾಗಿ ಪಂಚೋಪನಿಷತ್ಗಳಾದಂತಹ ತತ್ಪುರುಷ ಘೋರ ಸತ್ಯೋಜಾತ ವಾಮದೇವ ಏಷಣ ಇವುಗಳೇ ನಿನ್ನ ಮುಖಗಳು. ಆ ಮುಖಗಳ ರೂಪದ ಆ ಉಪನಿಷತ್ತುಗಳಿಂದ ಈ ಮೂವತ್ತೆಂಟು ಮಂತ್ರಗಳ ಸಮೂಹಗಳು ಹೊರಬರೆ ಅವುಗಳಿಂದಲೇ ಮೂವತ್ತೆಂಟು ವಿಭಾಗವಾದಂತಹ ಕಲಾತ್ಮಕವಾದಂತಹ ಮಂತ್ರಗಳ ಆವಿರ್ಭಾವ. ಈ ರೀತಿಯಾಗಿ ನೀನು ಇಡೀ ಪ್ರಪಂಚದಲ್ಲಿ ನೀನು ನೆಲೆಗೊಂಡಾಗ ನಿನ್ನ ಸ್ವರೂಪದಲ್ಲಿ ನೀನು ನೆಲೆಗೊಂಡ ಅದನ್ನೇ ಶಿವ ಎನ್ನುವ ಹೆಸರಿನಿಂದ ಕರೀತಾರೆ. ಆ ತತ್ವ ನಿಜವಾಗಿಯೂ ಸಹ ಸ್ವಯಂ ತಾನೇ ಬೆಳಗುವಂಥದ್ದು. ಅಷ್ಟೇ ಅಲ್ಲ, ಕೊನೆಯ ತತ್ವವೂ ಸಹ ತಿಳಿದುಕೊಳ್ಬೇಕಾದ ತತ್ವ ಅದೇ ಆಗಿದೆ. ಆಮೇಲೆ ಇನ್ನೂ ಉಳಿದ ರೂಪದಲ್ಲಿಯೂ ಸಹ ನೀ ಛಾಯಾ ತದರ್ಮೋನ್ಮಿಷಯೈರ್ ವಿಸರ್ಗ ನೇತ್ರತ್ರಯಂ ಸಪ್ತರಜಸ್ತಮಾಂಸಿ ಸಾಂಖ್ಯಾತ್ಮನಃ ಶಾಸ್ತ್ರಕೃತಸ್ತವೇಕ್ಷ ಛಂದೋಮಯೋ ದೇವ ಋಷಿ ಪುರಾಣ. ಅಧರ್ಮೋರ್ಮಿಷು ಛಾಯಾ ಯೈಹಿ ವಿಸರ್ಗ ಸತ್ವರಜಸ್ತಮಾಂಸಿ ನೇತ್ರತ್ರಯಂ ತವ ಈಕ್ಷ ಛಂದೋಮಯ ದೇವ ಋಷಿ ಪುರಾಣ ಸಾಂಖ್ಯಾತ್ಮನ ಶಾಸ್ತ್ರಕೃತ. ಅಧರ್ಮೋರ್ಮಿಷು ಊರ್ಮಿ ಅಂದ್ರೆ ಅಲೆಗಳು, ಅಧರ್ಮ ಎನ್ನುವಂತಹ ಅಲೆಗಳು ಅಲೆಗಳೇ ಅವುಗಳ ಯಾವ್ದರೋ ಯಾವುದಂದ್ರೆ ಯಾವುದಂದ್ರೆ ಚಹಾ ನಿನ್ನ ನೆರಳು. ಅಧರ್ಮವನ್ನ ಉಂಟು ಮಾಡುವುದು ಯಾವುದು ಅಂದ್ರೆ ನಮ್ಮಲ್ಲಿರುವಂತಹ ಅಹಂಕಾರವೇ. ಅಹಂಕಾರ ಅಂದ್ರೆ ನಾನು ಎನ್ನುವಂತಹ ಭಾವ ಬಂದ ತಕ್ಷಣ ಉಳಿದ ಎಲ್ಲ ಕೆಟ್ಟದ್ದಾಗ್ಲಿ ಒಳ್ಳೇದಾಗ್ಲಿ ಆ ನಾನು ಎನ್ನುವ ಭಾವದಿಂದಲೇ ಹೊರಬರುವ. ಹಾಗಾಗಿ ಇಲ್ಲಿ ಅಧರ್ಮಗಳು ಹೊರಬರೋದಕ್ಕೂ ಸಹ ಕಾರಣ ಯಾವುದು? ನಮ್ಮಲ್ಲಿರುವಂತಹ ಅಹಂಕಾರವೇ ಅವುಗಳೇ ಆ ಅಲೆಗಳೇ ನಿನ್ನ ನೆರಳು. ಮತ್ತೆ ಯೈಹಿ ವಿಸರ್ಗ ಯೈಹಿ ಅಂದ್ರೆ ಆ ಅಲೆಗಳಿಂದ ಅಂದ್ರೆ ನಮ್ಮಲ್ಲಿ ಅಹಂಕಾರ ಅಂತ ಕನ್ನಡದ ಅಹಂಕಾರ ಅಲ್ಲ ಗರ್ವ ಗರ್ವ ಮದ ಇತ್ಯಾದಿಗಳೆಲ್ಲ ಬರುತ್ತಲ್ಲ ಈ ಅಲೆಗಳಿಂದಲೇ ಏನಾಗುತ್ತೆ ಅಂದ್ರೆ ವಿಸರ್ಗ ಶಬ್ದಕ್ಕೆ ಇಲ್ಲಿ ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಇದ್ರೆ ಪ್ರತಿಸರ್ಗ ಅಂತ ವಿಸರ್ಗ ಒಂದು ಹೇಳಿದ್ದೇನೆ ಅನ್ಕೊಳ್ತೀನಿ. ನಮ್ಮ ಸಂಸ್ಕೃತದಲ್ಲಿ ವಿ ಎನ್ನುವಂಥದ್ದು ಒಂದು ಉಪಸರ್ಗ. ಉಪಸರ್ಗ ಅಂದ್ರೆ ಯಾವ ಉದಾಹರಣೆಗೆ ಭವತಿ ಅಂತ ಇದೆ ಅದ್ರ ಜೊತೆಗೆ ಪ್ರ ಅನ್ನೋದು ಸೇರುತ್ತಲ್ಲ ಹಾಗೆ ಒಂದು 22 ಇದೆ ಆ ಪುಟ್ಟದ್ದು ಎರಡೆರಡು ಅಕ್ಷರದ್ದು ಅಥವಾ ಒಂದೊಂದು ಅಕ್ಷರದ್ದು ಅದನ್ನ ನಾವು ಉಪಸರ್ಗ ಅಂತ ಹೇಳ್ತೀವಿ. ಉಪಸರ್ಗಕ್ಕೆ ಎಷ್ಟೆಲ್ಲ ಸಾಮರ್ಥ್ಯ ಇದೆ ಅಂದ್ರೆ ಆ ಧಾತುವಿನಲ್ಲಿರುವ ಅರ್ಥವನ್ನ ಎಲ್ಲಿಗೆ ಬೇಕಾದ್ರೂ ತಗೊಂಡು ಹೋಗುವಂತಹ ಸಾಮರ್ಥ್ಯ ಆ ಹಿಂದೆ ಬರುವಂತಹ ಒಂದೊಂದು ಅಕ್ಷರ ಅಥವಾ ಎರಡು ಅಕ್ಷರಕ್ಕೆ ಇದೆ. ಉದಾಹರಣೆಗೆ ಭವತಿ ಇದೆ ಅನು ಸೇರಿದಾಗ ಅನುಭವತಿ ಎನ್ನುವ ಅರ್ಥವನ್ನು ಕೊಡುತ್ತೆ. ಇದು ಗೊತ್ತಾಗುತ್ತೆ ಸರ್. ಆದ್ರೆ
ಆದ್ರೆ ಎಲ್ಲಾ ಉಪಸರ್ಗಗಳಿಗೂ ಒಂದು ನಿಯಮ ಇದೆ, ಆ ಉಪಸರ್ಗ ಸಾಮಾನ್ಯವಾಗಿ ಇಷ್ಟಿಷ್ಟೇ ಅರ್ಥ ಕೊಡು. ಆದ್ರೆ ವಿ ಅನ್ನೋದಿದೆಯಲ್ಲ, ಅದಕ್ಕೆ ತುಂಬಾ ಸಾಮರ್ಥ್ಯ ಇದೆ, ಸಿಕ್ಕಾಬಿಟ್ರೆ ಸಾಮರ್ಥ್ಯ ಇದೆ ಆ ಒಂದು ಉಪಸರ್ಗಕ್ಕೆ. ಉಪಸರ್ಗ ಅಂತ ಹೇಳ್ತೇವೆ ಸಂಸ್ಕೃತದಲ್ಲಿ, ವಿ ಅನ್ನೋದಕ್ಕೆ ಬಹಳ ಸಾಮರ್ಥ್ಯ ಇದೆ. ಹಾಗಾಗಿ ಇಲ್ಲಿ ಹೇಗೆ ಬೇಕಾದ್ರೂ ಅರ್ಥ ಮಾಡಬಹುದು, ಹೇಗೆ ಬೇಕಾದ್ರು ಅಂದ್ರೆ ಎರಡು ರೀತಿಯಾಗಿ ಅರ್ಥ. ವಿಸರ್ಗ ಅಂತ ಹೇಳಿದ್ರೆ ವಿಗತಃ ಸರ್ಗ, ಸರ್ಗ ಅಂದ್ರೆ ಸೃಷ್ಟಿ, ವಿಗತಃ ಸರ್ಗ ಅಂದ್ರೆ ಸೃಷ್ಟಿ ಮುಗೀತು. ಸೃಷ್ಟಿ ಮುಗೀತು ಅಂದ್ರೆ ಏನು, ಸಂಹಾರ ಎನ್ನುವ ಅರ್ಥವನ್ನು ಮಾಡಬಹುದು. ಅಂದ್ರೆ ಅದು ಅಲ್ಲಿಗೆ ಕಾರಣವಾಗತ್ತೆ ಅಂತ, ಅಂದ್ರೆ ಸಂಹಾರಕ್ಕೂ ಕಾರಣವಾಗತ್ತೆ. ಯಾಕೆ, ಅಧರ್ಮಗಳು ಹೆಚ್ಚಾದ ತಕ್ಷಣವೇ ಯಾವಾಗ್ಲೂ ಸಹ ಪ್ರಳಯವಾಗೋದು ಮನಸ್ಸಿಗೆ ಬರ್ಲಿ. ತುಂಬಾ ಕೆಟ್ಟತನ ಹೋಗ್ಬಿಟ್ರೆ ಇನ್ನ ಪರಮಾವಧಿಗೆ ಮುಟ್ಟಿದ ತನ ಪ್ರಳಯ ಕಾಲ ಬಂತು ಅಂತಾನೆ ಅರ್ಥ. ಕಲಿಯ ಯುಗದ ಕೊನೆಯಲ್ಲಿ ವರ್ಣನೆ ಬಂದಾಗ ನಮ್ಗೆ ಗೊತ್ತ. ಅಷ್ಟೇ ಅಲ್ಲ, ಈ ವಿ ಅನ್ನೋದಕ್ಕೆ ಇನ್ನೊಂದು ಅರ್ಥ ನಾವು ತಗೊಳ್ದು, ವಿವಿಧಾನಿ ಅಂತ. ಅನೇಕ ರೀತಿಯ ಸರ್ಗ ಅನ್ನೋದಕ್ಕೆ ಈಗ ನಾನು ಹೇಳಿದ್ರೆ ಸೃಷ್ಟಿ, ಅನೇಕ ರೀತಿಯ ಸೃಷ್ಟಿಗಳು ಅಂತ ಬೇಕು ಹೇಳಬಹುದು. ಅದಕ್ಕಿಂತ ಮೊದಲು ಹೇಳಿದ ಅರ್ಥವೇ ಹೆಚ್ಚು ಉಚಿತ ಅಂತ ನನಗೆ. ಅಂದ್ರೆ ಅನೇಕ ರೀತಿಯ ಸೃಷ್ಟಿಗಳು ಅಂತ ಹೇಳಿದ್ರೆ ಏನರ್ಥ ಅಂದ್ರೆ ಮುಂದಿರುವ ಸ್ವರ್ಗಸ್ತಮಾಂಸಿ ಅನ್ನೋದು ಅದನ್ನ ಅನ್ವಯ. ಯಾಕೆಂದ್ರೆ ಸತ್ವಗುಣದಿಂದ, ರಜಗುಣದಿಂದ, ತಮೋಗುಣದಿಂದ ಅನೇಕ ರೀತಿಯ ಸೃಷ್ಟಿಗಳು ಆಗತ್ತೆ ಪ್ರಪಂಚದಲ್ಲಿ. ಹಾಗಾಗಿ ಅನೇಕ ರೀತಿಯ ಸೃಷ್ಟಿಗಳು ಆಗತ್ವೆ ಅನ್ನೋದನ್ನ ಹಾಗೆ ತಗೊಂಡ ಆ ಸತ್ವಗುಣ, ರಜೋಗುಣ, ತಮೋಗುಣಗಳು ಏನು ಅಂದ್ರೆ ನಿನ್ನ ಮೂರು ಕಣ್ಣುಗಳು, ನೇತ್ರ ತ್ರಯಂ. ಹೀಗೆ ಅಂದ್ರೆ ಅನೇಕ ಸೃಷ್ಟಿಗೆ ಕಾರಣವಾಗಿರುವಂತದ್ದು ಯಾವುದು ಅಂತ ಹೇಳಿದ್ರೆ ಸತ್ವಗುಣ, ರಜೋಗುಣ, ತಮೋಗುಣ, ಈ ಮೂರು ಗುಣಗಳು ಯಾವುದು ಅಂದ್ರೆ ನಿನ್ನ ಕಣ್ಣೆ. ಹಾಗೆ ಅಂದ್ರೆ ನಾನು ಹೇಳಿರುವಂತಹ ಎರಡನೇ ಅರ್ಥ ತಗೊಂಡಾಗ ನೀವು ಅದಕ್ಕೆ ವಿಶೇಷ ಭಾವ ಮಾಡೋ ಹಾಗಿಲ್ಲ. ಇದಕ್ಕೆ ಉದ್ದೇಶವಿದೆ ಇದ್ದಾರೆ ಸಂಸ್ಕೃತ ತಿಳಿದವರು, ಅದನ್ನ ತಿಳ್ಕೊತೀರ ಅನ್ಕೋತೀನಿ. ಯಾಕೆಂದ್ರೆ ವಿಸರ್ಗ ಅನ್ನೋದು ಪುಲ್ಲಿಂಗದಲ್ಲಿದೆ, ಸತ್ತರಜಸ ಮಾಂಸೆ ಅನ್ನೋದು ಬಹುಚನದಲ್ಲಿ ಪುಂಸಕಲಿಂಗದಲ್ಲಿದೆ. ಹಾಗಾಗಿ ಅದಕ್ಕೆ ವಿಶೇಷಣ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಅದನ್ನ ಉದ್ದೇಶವಿದೆಯ ಭಾವ ಅಂತ ಪರಿಗಣಿಸ್ತೀವಿ. ಹಾಗೆ ಇಟ್ಟುಕೊಂಡಾಗ ಅನೇಕ ರೀತಿಯ ಸೃಷ್ಟಿಗಳನ್ನು ಉಂಟು ಮಾಡುವಂತಹ ಸತ್ವಗುಣ ನಿನ್ನ ಕಣ್ಣು, ಮೂರು ಕಣ್ಣು ಅಂತ ನನಗೆ ಮೇಲಿನ ಮೊದಲನೇ ಅರ್ಥನೇ ಹೆಚ್ಚು ಉಚಿತ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅಧರ್ಮದ ತರಂಗಗಳು ಹೆಚ್ಚಾಗ್ತಾ ಇದ್ದ ಹಾಗೆ ಅದು ಸಂಹಾರಕ್ಕೆ ಕಾರಣವಾಗುತ್ತೆ. ಒಂದೆಂದು ಸೃಷ್ಟಿಗೆ ಹೇಳಿರುವುದರಿಂದ ಸ್ಥಿತಿಗೆ ಹೇಳುವಂತಹ ಸಂದರ್ಭ ಅನ್ವಯವಾಗುತ್ತೆ ಅಂತ ನನ್ನ ಅಭಿಪ್ರಾಯ. ನಿಮಗೆ ಹೇಗೆ ಬೇಕೋ, ಯಾವುದು ಉಚಿತ ಅನ್ಸುತ್ತೋ, ಮನಸ್ಸಿಗೆ ಯಾವುದು ಹಿತ ಅನ್ಸುತ್ತೋ ಅದನ್ನ ತಗೋ. ಆಮೇಲೆ ತವ ಈಕ್ಷ, ನಿನ್ನ ನೋಡುವಿಕೆ ಇದೆಯಲ್ಲ, ಮೂರು ಕಣ್ಣುಗಳಿಲ್ಲ, ಆ ಕಣ್ಣು ಕಣ್ಣ ನೋಡೋದಿಲ್ಲ, ಅದು ಹೇಗಿದೆ? ಚಂದೋಮಯ, ಚಂದೋರೂಪವಾದಂತು. ಚಂದೋರೂಪ ಅಂತ ಹೇಳಿದ್ರೆ ಈಗ ತಾನೇನ ಛಂದಸ್ಸು ಅಂತ ಹೇಳದ್ನಲ್ಲ, ಗಾಯತ್ರಿ ಮಲ್ಲ ಹೇಳದ್ನಲ್ಲ, ಗಾಯತ್ರಿ ಮಲ್ಲ ಛಂದಸ್ಸು, ಆ ಛಂದಸ್ಸಿನ ರೂಪವಾಗಿರೋದು ಯಾವುದು? ವೇದಗಳು ಅಂತ. ಆ ವೇದಗಳ ಆಗತ್ವೆ ಹಾಗೆ ಅಲ್ಲ, ಅದು ಋಷಿಗೆ, ಅದೇ ಋಷಿಗೆ ಅಂದ್ರೆ ವೇದ, ವೇದವು ಅದೇ ಆಗಿದ್ದ. ನಿನ್ನ ನಿನ್ನ ನೋಡುವಿಕೆ ಎನ್ನುವುದೇ ಛಂದೋರೂಪವಾದಂತ ಎಲ್ಲ ವೇದವೂ ಆಗಿದೆ. ಮತ್ತು ಎಲ್ಲ ರೀತಿಯ ಜ್ಞಾನವನ್ನ ಹೊಂದಿರುವಂತದ್ದು ಮತ್ತೆ ಅತ್ಯಂತ ಪುರಾತನವಾದವು ಆಗಿದ್ದು ಸಾಂಖ್ಯಾತ್ಮನ. ಸಾಂಖ್ಯ ಅಂತ ಹೇಳಿದ್ರೆ ಸಾಂಖ್ಯಾತ್ಮನ ಅಂದ್ರೆ ಜ್ಞಾನ ಸ್ವರೂಪ ಅಷ್ಟೇ ಇಲ್ಲ, ಶಾಸ್ತ್ರಕೃತ ಇಲ್ಲ, ಶಾಸ್ತ್ರಕೃತ ಎಲ್ಲ ರೀತಿಯ ಶಾಸ್ತ್ರಗಳಿಂದ ಹೇಳಲ್ಪಟ್ಟಂತಹ ವಿಷಯವೂ ಸಹ ನೀನೇ ಆಗಿದೆಯಾ, ಅದರ ಕರ್ತೃ ಸಹ ನೀನೇ ಆಗಿದೆಯಾ. ಇನ್ನೊಂದು ವಿಷಯ, ಎಲ್ಲ ವಿದ್ಯೆಗಳು ಸಹ ಶಿವನಿಂದಲೇ ಬಂದಿರುವುದು ಅನ್ನುವುದು ನಮ್ಮ ಸಂಪ್ರದಾಯ ಹೇಳಿ. ಮತ್ತ ಒಂದನೇ ಶ್ಲೋಕದಲ್ಲಿ ವಿಷಯ ಅಡಗಿದೆ, ಎಲ್ಲವೂ ಸಹ ಅವನಿಂದಲೇ ಹೊರಬಂದಿರುವುದು, ವಿದ್ಯೆಗೆಲ್ಲ ಮೂಲ ಅವನೇ. ಆದ್ದರಿಂದ ಅವನಿಗೆ ಹೇಳಿ ದೇವಿ ಪಂಚಸಾಕ್ಷರಿ ಮಂತ್ರವನ್ನ ನೀನು ಮಾಡು ಅಂತ ಹೇಳಿ, ಆದ್ರಿಂದ ಪಂಚಸಾಕ್ಷರಿ ಹೊರಗೆ ಬಂತು ಅನ್ನೋ ವಿಷಯ ಅಲ್ಲೇ ಸ್ಪಷ್ಟವಾಗಿ ಗೊತ್ತಾಗಿದೆ. ಹಾಗೆ ಜ್ಞಾನ ಸ್ವರೂಪವಾದಂತಹ, ಜ್ಞಾನವನ್ನು ಕೊಡುವಂತಹ ಎಲ್ಲ ಶಾಸ್ತ್ರಗಳ ರೂಪದಲ್ಲಿಯೂ ಸಹ ನೀನೇ ಇದೆಯಾ. ಅಷ್ಟೇ ಅಲ್ಲ, ನಿನ್ನ ದೃಷ್ಟಿಯೇ ಇದೆ ಅನ್ನಪ್ಪಿಟ್ಕೊಳ್ಳಿ. ತವ ಈಕ್ಷ, ನಿನ್ನ ದೃಷ್ಟಿ ಎನ್ನುವುದು ಈ ರೀತಿಯಾಗಿದೆ. ಎಲ್ಲದಕ್ಕೂ ಸಹ, ಎಲ್ಲ ತರ ಆವಿರ್ಭಾವಕ್ಕೂ ಸಹ, ನಿನ್ನ ದೃಷ್ಟಿ ಅನ್ನೋದು ಕಾರಣವಾಗಿದೆ. ಅದು ವೇದ, ಅತ್ಯಂತ ಪುರಾತನವಾದಂತಹ ಶಾಸ್ತ್ರಗಳು, ಜ್ಞಾನ
ಜ್ಞಾನಾತ್ಮಕವಾದಂತಹ ಶಾಸ್ತ್ರಗಳು, ಈ ಶಾಸ್ತ್ರಗಳೆಲ್ಲವೂ ಸಹ ನಿನ್ನ ರೂಪದಲ್ಲಿಯೇ ಇವೆ. ನತೈಗಿರಿತ್ರ ಅಖಿಲ ಲೋಕಪಾಲ ವಿರಿಂಚಿ ವೈ ಸುರೇಂದ್ರ ಗಮ್ಯಂ ಜ್ಯೋತಿ ಪರಂ ಯತ್ರ ರಜಸ್ತಮಶ್ಚ ಸತ್ವಂ ನ ಯದ್ಬ್ರಹ್ಮ ನಿರಸಭೇದಂ. ಇಷ್ಟೆಲ್ಲಾ ಆಗಿರೋದ್ರಿಂದ ನಿನ್ನ ತಿಳಿದುಕೊಳ್ಳೋದು ಅಷ್ಟು ಸುಲಭವಲ್ಲ. ಗಿರಿತ್ರ ಸಂಬೋಧನೆ, ಗಿರಿತ್ರ ತೇ ಪರಂ ಜ್ಯೋತಿ ಅಖಿಲ ಲೋಕಪಾಲ ವಿರಿಂಚಿ ವೈಕುಂಠ ಸುರೇಂದ್ರ ಗಮ್ಯಂ ಯತ್ರ ರಜ ತಮಃ ಚ ಸತ್ವಂ ನ ಯತ್ ನಿರಸ್ತ ಭೇದಂ ಬ್ರಹ್ಮ. ಗಿರಿತ್ರ ಗಿರೀಶನೇ ಪರಮೇಶ್ವರನೇ, ತೇ ನಿನ್ನ ಪರಂ ಜ್ಯೋತಿ, ಪರಂ ಜ್ಯೋತಿಯಾದ ಅಂದ್ರೆ ಸ್ವಯಂ ಪ್ರಕಾಶನಾದ, ಅದೇ ಎಲ್ಲರಿಗೂ ಪ್ರಕಾಶವನ್ನು ಜ್ಞಾನವನ್ನು ಉಂಟು ಮಾಡುವಂತಹ ಪರಂಜ್ಯೋತಿ, ಅಂತಹ ನಿನ್ನ ಪರಂಜ್ಯೋತಿ ಸ್ವರೂಪನಾದಂತಹ ಅಂತಹ ನಿನ್ನ ನಿನ್ನ ಆ ಜ್ಯೋತಿಯನ್ನ ಅಖಿಲ ಲೋಕಪಾಲ ಎಲ್ಲ ಲೋಕಪಾಲಕರು ವಿರಿಂಚಿ ಬ್ರಹ್ಮ ವೈಕುಂಠ ವಿಷ್ಣು ಸುರೇಂದ್ರ ದೇವೇಂದ್ರ ಇದಕ್ಕೂ ಸಹ ಗಮ್ಯಂ ತಿಳಿಯುವುದಕ್ಕೆ ನಾಚವಿಲ್ಲ. ನೀನು ಪರಂಜ್ಯೋತಿ ಸ್ವರೂಪ, ಅಂತಹ ನಿನ್ನ ಆ ಪರಂಜ್ಯೋತಿಯನ್ನ ಈ ಯಾರೂ ಸಹ ಅವರು ಲೋಕಪಾಲಕರಾಗಲಿ ಬ್ರಹ್ಮೇಂದ್ರ ವಿಷ್ಣುಗಳಾಗಲಿ ಯಾರೂ ಸಹ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದರೆ ಯತ್ರ ಎಲ್ಲಿ ಯಾವ ಯಾವ ನಿನ್ನಲ್ಲಿ ರಜ ತಮಃ ಚ ಸತ್ವಂ ನ, ಯಾವ ನಿನ್ನಲ್ಲಿ ರಜೋಗುಣವಾಗಲಿ ತಮೋ ಗುಣವಾಗಲಿ ಸತ್ವ ಗುಣವಾಗಲಿ ಇಲ್ಲ. ಅಂದ್ರೇನು, ನೀನು ನಿರ್ಗುಣ, ನಿರ್ಗುಣನಾದ್ದರಿಂದ ನಿನ್ನನ್ನು ತಿಳ್ಕೋದಕ್ಕೆ ಆಗಲ್ಲ, ನೀನು ಪರಂಜ್ಯೋತಿ ಅಷ್ಟೇ ಅಲ್ಲ. ಯತ್ ಯಾವ ಮತ್ತು ನಿರಸ್ತ ಭೇದಂ, ಯಾವ ರೀತಿಯ ಭೇದವನ್ನು ಹೊಂದಿರದೆ ಇರುವ ಇದೆಯೋ ಆ ಬ್ರಹ್ಮ, ಆ ಬ್ರಹ್ಮನೇ ನೀವು. ಅಂದ್ರೆ ನಿರಂಜ್ಯೋತಿ ಸ್ವರೂಪನಾದಂತಹ ನಿನ್ನ ವಿಷಯವ ನಿನ್ನ ಸ್ವರೂಪವನ್ನ ಯಾರೂ ಸಹ ಯಾರು ಲೋಕಪಾಲಕರಾಗಲಿ ಬ್ರಹ್ಮೇಂದ್ರ ವಿಷ್ಣುಗಳಾಗಲಿ ಯಾರಿಗೂ ಸಹ ತಿಳಿಯೋದಕ್ಕೆ ಸಾಧ್ಯ. ಯಾಕೆ ತಿಳಿಯೋದಕ್ಕೆ ಸಾಧ್ಯವಿಲ್ಲ ಅಂದ್ರೆ ಯಾವ ನಿನ್ನಲ್ಲಿ ರಜೋಗುಣವಾಗಲಿ ತಮೋಗುಣವಾಗಲಿ ಇಲ್ಲವೇ ಇಲ್ಲ, ಮತ್ತೆ ಭೇದವೇ ಇಲ್ಲದೆ ಆ ಬ್ರಹ್ಮನು ಆ ಬ್ರಹ್ಮ ಸ್ವರೂಪನೇ ನೀನು. ಹಾಗಾಗಿ ನಿನ್ನನ್ನು ಅರಿಯುವುದು ಯಾರಿಗೂ ಸಹ ಸಾಧ್ಯವಿಲ್ಲ. ಹಾಗಾಗಿ ಈಗ ನೀನು ನಮ್ಮನ್ನ ಕಾಪಾಡಬೇಕು. ಕಾಮಾಧರ ತ್ರಿಪುರ ಕಾಲಗರಾಧ್ಯನೇಕ ಭೂತ ಗ್ರಹ ಕ್ಷಪಯತಃ ಸುತಯೇನ ತತ್ತೆ ಯಸ್ಕಂದ ಕಾಲ ಇದಮಾತ್ಮಕೃತಂ ಸ್ವನೇತ್ರವನ್ ನಿಸ್ಫುಲಿಂಗ ಶಿಖಯಾ ಭಜಿತಂ ಅವೇದ. ಕಾಮಾಧರ ತ್ರಿಪುರ ಕಾಲಗರಾಧ್ಯನೇಕ ಭೂತ ಗೃಹ ಕ್ಷಪಯ ತತ್ ತೇ ಸ್ತುತಯೇ ನ ಯಃ ತು ಸ್ವನೇತ್ರವನ್ ನಿಸ್ಫುಲಿಂಗ ಶಿಖಯಾ ಆತ್ಮಕೃತಂ ಇದಂ ಅಂತಕಾಲೇ ಸಿತಂ ನ ವೇದ. ಕಾಮ ಅಧ್ವರ ತ್ರಿಪುರ ಕಾಲಗರ ನಾಲ್ಕು ವಿಷಯ ಆದಿ ಇನ್ನು ಕಾಮ ಅಂದ್ರೆ ಮನ್ಮಥನನ ಸುಟ್ಟಿತ್ತು, ಅಧ್ವರ ಅಂದ್ರೆ ದಕ್ಷ ಯಜ್ಞವನ್ನು ನಾಶ ಮಾಡಿತ್ತು, ತ್ರಿಪುರ ಅಂದ್ರೆ ತ್ರಿಪುರಾಸುರನ ನಾಶ ಮಾಡಿತ್ತು, ಇದೆಲ್ಲೂ ಸಹ ಆಗಿ ಹೋಗಿದೆ ನಾಲ್ಕೇ. ಕಾಲಗರ ಅಂದ್ರೆ ನಮ್ಮನ್ನ ಕಬಳಿಸುವ ಗರ ಅಂದ್ರೆ ವಿಷ, ಕಾಲಕೂಟ ವಿಷ ಅಂದ್ರೆ ಈ ಮುಂದೆ ನೀ ಇದನ್ನ ಮಾಡ್ತೀಯಾ ಎನ್ನುವುದನ್ನು ಇಟ್ಟುಕೊಂಡು ಹೇಳ್ತಾ ಇದ್ದಾರೆ ಅಂತ ಇಟ್ಕೊಳ್ಬೇಕು. ಇದೇನು ಆಗಿಲ್ಲ ವಿಷಯ, ಇದನ್ನು ಸಹ ನೀನು ಮಾಡಿ ತೋರಿಸೇ ತೋರಿಸ. ಕಾಲಗರ ಮೊದಲಾದಂತಹ ಅನೇಕ ಭೂತ ಎಲ್ಲ ಜೀವಿಗಳಿಗೂ ಸಹ ಹಿಂಸೆಯನ್ನು ಉಂಟು ಮಾಡುವಂತಹ ವ್ಯಕ್ತಿಗಳನ್ನ ಅಥವಾ ವಸ್ತುವನ್ನ ಕ್ಷಪಯತ ನಾಶ ಮಾಡ್ತಾ ಇರುವಂತಹ ತತ್ ಆ ಕರ್ಮವನ್ನ ಸ್ತುತಯೇ ನಾ, ನೀನು ಇದು ಮಾಡಿದ್ಯಾ ಅದು ಮಾಡಿದ್ಯಾ ಅಂತ ಸ್ತುತಿ ಮಾಡ್ತಾ ಇರೋದಕ್ಕೆ ಸಾಧ್ಯ ಇಲ್ಲ. ನೀನು ಜೀವಿಗಳನ್ನ ರಕ್ಷಣೆ ಮಾಡೋದಕ್ಕೆ, ಜೀವಿಗಳಿಗೆ ದ್ರೋಹವನ್ನು ಉಂಟು ಮಾಡುವಂತಹ ವ್ಯಕ್ತಿಗಳಾಗಲಿ ವಸ್ತುಗಳಾಗಲಿ ಎಲ್ಲವನ್ನು ನಾಶ ಮಾಡುವಂತಹ ವಿಷಯದಲ್ಲಿ ನೀನು ಅನೇಕ ರೀತಿಯಾಗಿ ವ್ಯವಹಾರ ಮಾಡಿಬಿಟ್ಟಿದ್ಯಾ. ನಾವು ಅದನ್ನೆಲ್ಲ ಸ್ತುತಿಯ ಮೂಲಕ ಹೇಳಿ ಮುಗಿಸಕ್ಕೆ ಆಗೋದೇ ಇಲ್ಲ. ನಿನ್ನದು ಎಂತ ಸಾಮರ್ಥ್ಯ ಅಂದ್ರೆ ಯಹ ಯಾವ ನೀನು ಸ್ವನೇತ್ರವನ್ನೇ ಸ್ಫುಲಿಂಗ ಶಿಖಯ, ನಿನ್ನ ಕಣ್ಣಿನಿಂದ ಹೊರಬಂದ ಅಗ್ನಿಯ ಕಿಡಿಯ ಜ್ವಾಲೆಯ ಆತ್ಮಕೃತ ನಿನ್ನಿಂದಲೇ ನಿರ್ಮಿಸಲ್ಪಟ್ಟಂತಹ ಇದಂ ಈ ಚತು ಜಗತ್ತನ್ನ ಅಂತಕಾಲೇ ಪ್ರಳಯ ಕಾಲದಲ್ಲಿ ಭಸಿತಂ ಅದು ಭಸ್ಮವಾಗಿ ಹೋಗಿರುವುದನ್ನು ಸಹ ವೇದ. ನೀನು ಅದನ್ನ ನಾನು ಮಾಡಿದೆ ಅನ್ನುವ ರೀತಿಯಲ್ಲಿ ಗಮನಿಸೋಕೆ ಹೋಗೋದಿಲ್ಲ, ಯಾಕೆಂದ್ರೆ ನಿನ್ನ ಶಕ್ತಿಯಿಂದ ಇದೆಲ್ಲವೂ ಸಹ ಸಹಜವಾಗಿ ನಡೆದು ಹೋಗುತ್ತೆ. ನಾನು ಮಾಡಿದೆ ಇಂತಹ ಕೆಲಸವನ್ನು ನಾನು ಮಾಡಿದೆ ಎನ್ನುವಂತಹ ಭಾವ ನಿನ್ನಲ್ಲಿ ಇರೋದೇ ಇಲ್ಲ, ಯಾಕೆಂದ್ರೆ ನೀನು ಯಾವಾಗ್ಲೂ ಸಹ ಧ್ಯಾನ ಸ್ಥಿತಿಯಲ್ಲಿಯೇ ಇರುವುದರಿಂದ ನೀನು ಯಾವುದನ್ನು ಸಹ ತಾನು ಮಾಡಿದೆ ಎನ್ನುವ ಭಾವದಿಂದ ವ್ಯವಹಾರ ಮಾಡೋದೇ ಇಲ್ಲ. ಮತ್ತೆ ನೀನು ಬೇಕಾದಷ್ಟು ಕೆಲಸಗಳನ್ನ ಮಾಡೇ ಮಾಡ್ತೀಯ, ಜೀವಿಗಳಿಗೆ ಯಾವುದೇ ಸಂದರ್ಭದಲ್ಲಿ
ಅಂತಹ ಸಂದರ್ಭದಲ್ಲಿ ಹನುಮಂತನೇ ಇರಬಹುದು, ದಕ್ಷಿಣ ಯಜ್ಞದೇವ ಶಿವೆ ತ್ರಿಪುರಾಸುರ ಇರಬಹುದು, ಮತ್ತೆ ಈಗ ಕಾಲಕೂಟಾದಿ ವಿಷವನ್ನು ಸಹ ನೀನು ನಮ್ಮಿಂದ ನಮ್ಮನ್ನ ರಕ್ಷಣೆ ಮಾಡಬೇಕು, ಅದಕ್ಕೂ ಸಹ ನೀನು ಅದರಿಂದ ನಮ್ಮನ್ನ ಮುಕ್ತರನ್ನಾಗಿ ಮಾಡಿಯ. ಹೀಗೆ ನೀನು ಅದಕ್ಕೆ ಮಾಡ್ತಾ ಇರುವಂತಹ ಕೆಲಸವನ್ನ ನಾವು ಹೇಳಿ ಹೇಳಿ ನಿನ್ನನ್ನು ಸ್ತುತಿ ಮಾಡಕ್ ಆಗೋದೇ ಇಲ್ಲ, ಅದು ಅಪರಿಮಿತವಾದದ್ದು. ಒಂದೇ ಒಂದು ಹೇಳ್ಬೋದು, ಕೊನೆಯ ಕಾಲದಲ್ಲಿ ನಿನ್ನಿಂದಲೇ ಸೃಷ್ಟಿಯಾದಂತಹ ಈ ಜಗತ್ತನ್ನ ನಿನ್ನ ಕಣ್ಣಿನಿಂದ ಆರಾಮಿಡಂತಹ ಅಗ್ನಿಕಿಡಿಗಳು ನಾಶ ಮಾಡಿ ಬಿಡುತ್ತೆ, ಪೂರ್ತಿಯಾಗಿ ಸುಟ್ಟು ಹಾಕಿ ಬಿಡುತ್ತೆ. ಅದು ಸಹ ನೀನು ನಾನು ಮಾಡಿದೆ ಎನ್ನುವ ಭಾವದಲ್ಲಿ ಇರೋದಿಲ್ಲ, ಯಾಕೆಂದ್ರೆ ಇದು ಸಹಜವಾಗಿ ನಡೆದು ಹೋಗ್ಬೋದು, ನಿನ್ನ ಶಕ್ತಿಯ ಪ್ರಭಾವದಿಂದ. ಹಾಗೆ ನಿನ್ನ ಹೊಗಳೋದು ಸಹ ಕಷ್ಟವೇ. ನಾವೀಗ ಏನೋ ಹೊಗಳಿದ್ವಿ ಅಂದ್ರೆ ಏನೋ ಅಲ್ಪ ಸ್ವಲ್ಪ ನಮ್ಗೇನು ಎದುರಿಗೆ ಕಾಣಿಸ್ತಾ ಇದ್ದೋ ಅದನ್ನ ಇಟ್ಕೊಂಡು ನಾವು ನಿನ್ನ ಹೊಗಳಿದ್ದೇವೆ. ಆದ್ರೆ ನಿನ್ನ ತೆಗಳುವವರು ಇದ್ದಾರೆ. ಏತ್ವಾತ್ಮ ರಾಮ ಗುರು ಬೇರೆ ಹೃದಯ ಚಿಂತಿತ ಅಂತೆ ದ್ವಂದ್ವಂ ಚರಣಯ ತಪಸಾಭಿತಪ್ತಂ ಕಥಂತೆ ಉಗ್ರ ಪುರುಷಂ ನಿರತಂ ತೇನೂ ನಮೂತಿಂ ತೇನೂ ನಮೂತಿಂ ಅವಿನಂಸ್ತವ ಆತಲ ಆತ್ಮ ಆತ್ಮ ರಾಮ ಗುರುಭಿ ಹೃದಯ ಚಿಂತಿತಾಂ ಹೃ ದ್ವಂದ್ವಂ ತಪಸಾಭಿತಪ್ತಂ ತ್ವಾ ಯೇ ಉಮಯ ಚರಂತಂ ನಿರತಂ ಶ್ಮಶಾನೆ ಚರಂತಂ ಅತ್ಯಂತ ಕೂಡ ಉಗ್ರ ಪುರುಷಂ ಕಥಂತೆ ತೇ ನೂನಂ ಹಾತಲಜ್ಜಾಹ ತವ ಊತಿಂ ಅವಿದನ್. ಆತ್ಮರಾಮ ಗುರುಭಿ ಆತ್ಮರಾಮ ಗುರುಭಿ ಆತ್ಮರಾಮ ಗುರುಭಿ ಅಂದ್ರೆ ತಮ್ಮಲ್ಲೇ ಪರಬ್ರಹ್ಮನನ್ನ ನೋಡ್ತಾ ಆನಂದವನ್ನು ಹೊಂದುವವರು ಆತ್ಮಾರಾಮರು. ಹೊರಗಿನಿಂದ ಅವರಿಗೆ ಯಾವ ಅಂತರ ಅಪೇಕ್ಷೆಯೂ ಇಲ್ಲ, ತಮ್ಮಲ್ಲೇ ಪರಮಾತ್ಮನನ್ನು ನೋಡ್ತಾ ಆನಂದವನ್ನು ಅನುಭವಿಸ್ತಾ ಇರುವಂತಹ ಯೋಗಿಗಳಿಂದ ಹೃದಯ ಮನಸ್ಸಲ್ಲಿ ಚಿಂತಿತಾಂಗ್ಲಿ ಭಯಂ ದ್ವಂದ್ವಂ ತಮ್ಮ ಮನಸ್ಸಿನಲ್ಲಿ ಹೃದಯದಲ್ಲಿ ನಿನ್ನ ಪಾದ ಕಮಲಗಳನ್ನು ಯಾವಾಗಲೂ ಸಹ ಧ್ಯಾನಿಸ್ತಾ ಇರ್ತಾರೆ. ಅಂತಹ ನಿನ್ನ ಪಾದ ಕಮಲ ದ್ವಯವನ್ನ ಚಿಂತಿಸುತ್ತಿರುವ ತಪಸಾಭಿತಪಂ ತಪಸ್ಸಿನಿಂದ ನೀನು ಯಾವಾಗಲೂ ಸಹ ತೂಕುವೇ ಆಗಿಬಿಟ್ಟಿರ್ತೀಯ. ಅಂತಹ ತ್ವಾ ನಿನ್ನ ಏ ಯಾರು ಕೆಲವರು ಹೇಳ್ತಾರೆ ಏನಂತ ಉಮಯಾಚರಂತಂ ಯಾವಾಗ್ಲೂ ಉಮೆಯೊಡನೆ ಓಡಾಡ್ತಾ ಇರ್ತಾನೆ ನಿರತಂ ಅವಳ ಜೊತೆನೇ ಯಾವಾಗ್ಲೂ ತನ್ನನ್ನ ಜೋಡಿಸಿಕೊಂಡೇ ಅಷ್ಟೇ ಇಲ್ಲ ಶ್ಮಶಾನೆ ಚರಂತಂ ಶ್ಮಶಾನದಲ್ಲಿ ಓಡಾಡ್ತಾ ಇರುವ ಉಗ್ರ ಪುರುಷಂ ಬಹಳ ತೀಕ್ಷ್ಣವಾದಂತಹ ಮನುಷ್ಯ ವ್ಯಕ್ತಿ ಅಂತ ಕಥಂತೆ ಕಥಂತೆ ಅಂದ್ರೆ ಶಬ್ದ ಗಮನಿಸಿ ಸಂಸ್ಕೃತದಲ್ಲಿ ಬಡಬಡಿಸೋದು ಅಂತ ಅಂದ್ರೆ ಬಾಯಿಗೆ ಬಂದಿದ್ದನ್ನೆಲ್ಲ ಮನಸ್ಸಿಗೆ ಬಂದಿದ್ದನ್ನೆಲ್ಲ ಹೊರಗೆ ಹಾಕೋದಿದೆಯಲ್ಲ ಅದು ಬಡಬಡಿಸುವುದು ಅಂತ ಅರ್ಥ. ಅದೇ ಶಬ್ದವನ್ನು ತಗೊಂಡಿದ್ದಾರೆ ಅಂದ್ರೆ ನಿನ್ನ ಈ ರೀತಿಯಾಗಿ ಶಬ್ದದಿಂದ ನಿನ್ನ ಎಲ್ಲರೂ ಸಹ ಬಾಯಿಗೆ ಬಂದ ಹಾಗೆ ಹೇಳ್ತಾರೆ ಅಂತೇ ಅಂದವರು ನೂನ ವಿಷಯವಾಗಿಯೂ ಸಹ ಹಾತಲಜ್ಜಾಹ ನಾಚಿಕೆ ಇಲ್ಲದೆ ಇದ್ದವರು ಅಂಥವರು ತವ ಊತಿನ್ ಅವಿನ್ ಅವರು ನಿನ್ನ ಊತಿ ಅಂದ್ರೆ ಲೀಲೆ ನಿನ್ನ ಮಹಿಮೆಯನ್ನ ಅವಿದನ್ ತಿಳಿತಾರೆ. ಇದು ಕಾಕೊಂಡು ಕಾಕೊಂಡು ಹೇಳ್ತಾರೆ ನಾ ಅವಿದನ್ ಅಂತ ಹೇಳ್ತಾ ಇಲ್ಲ ಅಂದ್ರೆ ತಿಳಿದಕ್ಕೆ ಸಾಧ್ಯವೇ ಎನ್ನುವ ಅರ್ಥ ಹೇಳುವಂತಹ ಧ್ವನಿಯಲ್ಲಿಯೇ ಬರಬೇಕು. ಅವಿದನ್ ತವ ಹಾತಲಜ್ಜ ಜೀವನ್ ಮುಕ್ತರಾದಂತಹವರು ಆತ್ಮಾನಂದದಲ್ಲಿಯೇ ತಮ್ಮನ್ನ ತೊಡಸಿಕೊಂಡಂತಹ ಯೋಗಿಗಳು ತಮ್ಮ ಹೃದಯ ಕಮಲದಲ್ಲಿ ನಿನ್ನ ಪವಿತ್ರವಾದಂತಹ ಪಾದಗಳನ್ನ ಯಾವಾಗಲೂ ಸಹ ಧ್ಯಾನ ಮಾಡ್ತಾ ಇರ್ತಾರೆ. ನೀನು ಏನು ಯಾವಾಗಲೂ ಸಹ ತಪಸ್ಸಿನಲ್ಲಿಯೇ ಲೀನವಾಗಿ ಬಿಟ್ಟಿವೆ ಅಂತಹ ನಿನ್ನ ಕೆಲವರು ಹೇಳ್ತಾರೆ ಯಾವಾಗ್ಲೂ ಪಾರ್ವತಿಯೊಡನೆ ಓಡಾಡ್ತಾ ಇರ್ತಾನೆ ಅವಳ ಜೊತೆಗೇನೆ ಇರ್ತಾನೆ ಸ್ಮಶಾನದಲ್ಲಿ ತೆರಳ್ತಾ ಇರ್ತಾನೆ ಬಹಳ ಉಗ್ರ ಮೂರ್ತಿ ಈ ರೀತಿಯಾಗಿ ಬಾಯಿಗೆ ಬಂದ ರೀತಿಯಲ್ಲಿ ಬರಬಡಿಸ್ತಾರೆ ಅಂತವರು ನಿನ್ನ ಲೀಲೆಯನ್ನ ನಿಜವಾಗಿಯೂ ಅವ್ರು ನಿಜವಾಗಿಯೂ ಎಂಥವರು ಅಂದ್ರೆ ನಾಚಿಕೆ ಇಲ್ಲದವರು ಅಂತ ಹೇಳಬೇಕು ಅವರಿಗೆ ನಿನ್ನ ಮಹಿಮೆ ಅರಿಯೋದಿಕ್ಕೆ ಸಾಧ್ಯವಾದರೂ ಇದೆಯೇ ಆಗ್ತದೆ. ತತ್ತಸ್ಯತೇ ಸರಸಪ ಪರತಃ ಪರಸ್ಯ ನಾಂಜ ಸ್ವರೂಪ ಗಮನೆ ಪ್ರಭವಂತಿ ಮುಮ್ನಃ ಬ್ರಹ್ಮಾಲಯ ಕಿಮತ ಸಂಸ್ತವನೇ ವಯಂತು ತತ್ಸರ್ಗ ಸರ್ಗ ವಿಷಯ ಅಪಿ ಶಕ್ತಿ ತತ್ ತಸ್ಯ ಸದಸತೋ ಪರತಃ ಪರಸ್ಯ ಭೂಮ್ನಃ ತೇ ಸ್ವರೂಪ ಗಮನೆ ಬ್ರಹ್ಮಾದಯಃ ನಾಂಜಃ ಬ್ರಹ್ಮಾದಯಃ ನಾಂಜಃ ಸಂಸ್ಥವನೆ ಸಂಸ್ಥವನೆ ನ ಪ್ರ
ಪ್ರಭಿ ವಯಂತು ತತ್ ಸರ್ಗ ಸರ್ಗ ವಿಷಯ ಶಕ್ತಿ ತತ್ ಅದರ ತಸ್ಯ ಅಂತಃ ಸದಸತೋ ಕಾರ್ಯಕಾರಣಕ್ಕಿಂತಲೂ ಸಹ ಪರತಃ ಅತೀತನಾಗಿರುವ ಪರಸ್ಯ ಪರಮಾತ್ಮನಾದ ಭೂಮ್ನಃ ಸರ್ವವ್ಯಾಪಿಯಾದ ತೇ ನಿನ್ನ ಸ್ವರೂಪ ಗಮನೆ ನಿನ್ನ ಸ್ವರೂಪವನ್ನ ತಿಳಿಯುವ ವಿಷಯದಲ್ಲಿ ಬ್ರಹ್ಮಾದಯ ಬ್ರಹ್ಮರೇ ಮೊದಲಾದಂಥವರು ಅಂಜಹ ಬಹಳ ಸುಲಭವಾಗಿ ತಿಳಿದುಕೊಳ್ಳಲು ಸಂಸ್ಥವನೆ ಸೂಚಿಸಬೇಕಾಗಲೇ ನ ಪ್ರಭವಿ ಸಮರ್ಥರಲ್ಲ ನಿನ್ನ ಸ್ವರೂಪವನ್ನೇ ತಿಳ್ಕೊಳಕಾಗಲ್ಲ ಅಂದ್ರೆ ಸಂಸ್ಥವನ ಸ್ತುತಿ ಮಾಡೋದಂತೂ ನಾವಂತೂ ಇನ್ನೂ ಕೆಳಮಟ್ಟ ವಯಂತೂ ನಾವಾದರೂ ಸತ್ಸರ್ಗ ಸರ್ಗ ವಿಷಯ ಅದು ಮೊದಲು ಅವರ ಸೃಷ್ಟಿ ಅವರ ಸೃಷ್ಟಿಯಿಂದ ನಮ್ಮ ಸೃಷ್ಟಿ ಸತ್ಸರ್ಗ ಸರ್ಗ ವಿಷಯ ಅವರ ಆದ್ಮೇಲೆ ಅವರ ಸೃಷ್ಟಿಯಿಂದ ನಮ್ಮ ಸೃಷ್ಟಿ ಆಗಿದೆ ಅಂದ್ರೆ ನಾವು ತುಂಬಾ ಇತ್ತೀಚಿನವು ಹಾಗಾಗಿ ನಾವು ಅದನ್ನ ನಿನ್ನ ಸ್ವರೂಪ ತಿಳ್ಕೊಳ್ಳೋದಕ್ಕಾಗ್ಲಿ ಚುಚ್ಚೋದಕ್ಕಾಗ್ಲಿ ಸಾಧ್ಯವಿಲ್ಲ ಅಪಿ ಆದರೂ ಸಹ ಶಕ್ತಿ ಮಾರಂ ನಮ್ಮ ಶಕ್ತಿಗೆ ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ನಾವು ನಿನ್ನ ಸ್ತುತಿಸ್ತಾ ಇದ್ದೇವೆ ಬ್ರಹ್ಮಾದಿಗಳೇ ಸಾಧ್ಯವಿಲ್ಲ ಅಸಮರ್ಥರು ಅವರು ನಿನ್ನ ಸ್ವರೂಪವನ್ನು ತಿಳಿಯ ಸಾಧ್ಯವಿಲ್ಲ ಅಂತ ಹೇಳಿದ್ಮೇಲೆ ಸ್ತುತಿ ಮಾಡೋದಿಕ್ಕಂತೂ ಇನ್ನು ಅವರು ಸಹ ಅಸಮರ್ಥರೆ ನಾವಂತೂ ಅವರ ಅಂಶಗಳಿಂದ ಇನ್ನೂ ಅಂಶಗಳ ರೂಪದಲ್ಲಿ ಹೊರಬಂದವರು ತುಂಬಾ ಇತ್ತೀಚಿನ ಹಾಗಾಗಿ ನಮಗೆ ಆ ಸಾಮರ್ಥ್ಯ ಖಂಡಿತ ಇಲ್ಲ ಆದರೂ ನಮಗೆ ಎಷ್ಟು ಶಕ್ತಿ ಇದೆಯೋ ಎಷ್ಟು ತಿಳುವಳಿಕೆ ಇದೆಯೋ ಅದಕ್ಕೆ ಅನ್ಕೊಂಡು ನಾವು ಸ್ತುತಿಸ್ತಾ ಇದ್ದೇವೆ ನೀನು ಯಾರು ಸಮನು ಅಂದ್ರೆ ಕಾರ್ಯಕಾರಣ ರೂಪವಾದಂತಹ ಜಗತ್ತಿನೂ ಸಹ ಜಗತ್ತಿಗೂ ಸಹ ನೀನು ಅತೀತ ಪರಮ ಪುರುಷ ಸರೋಗ್ಯ ಹಾಗಿರುವಾಗ ನಿನ್ನ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೂ ಸಂಭವನೆ ಸ್ವರೂಪವೇ ತಿಳ್ಕೊಳ್ಳದೆ ಸ್ತುತಿ ಮಾಡೋದಕ್ಕಂತೂ ನಿನ್ನೂ ಸಾಧ್ಯವಿಲ್ಲ ಅದು ಬ್ರಹ್ಮಾದಿಗಳಿಗೂ ಸಹ ಅಸಾಧ್ಯವಾಗಿದೆ ಹಾಗಿರುವಾಗ ನಾವು ಆಮೇಲೆ ಬಂದಂತಹ ಅವರ ಅಂಶಗಳಿಂದ ಹುಟ್ಟಿದವರು ಇತ್ತೀಚಿನವರು ನಮಗೆ ಆ ಸಾಮರ್ಥ್ಯ ಇಲ್ಲ ಆದರೂ ನಮ್ಮ ಶಕ್ತಿಗೆ ನಮ್ಮ ಬುದ್ಧಿಗೆ ಅನುಗುಣವಾಗಿ ಸ್ತುತಿಸಿದ್ದೇವೆ ಈಗ ಏತತ್ ಪರಂ ಪ್ರಪಶ್ಯಾಮಃ ನವರಂದೇ ಮಹೇಶ್ವರ ನಾಯ ಹೇಳೋ ತಸ್ಯ ವ್ಯಕ್ತಿಸ್ತೇ ಅವ್ಯಕ್ತ ಕರ್ಮಣಃ ಆದ್ರೂ ಇಷ್ಟು ವಿಷಯ ನಮಗೆ ಗೊತ್ತಿದೆ ಮಹೇಶ್ವರ ಏತತ್ ಪರಂ ಪ್ರಪಶ್ಯಾಮಃ ತೇ ಪರಂ ಅವ್ಯಕ್ತ ಕರ್ಮಣಃ ತೇ ವ್ಯಕ್ತಿ ತಸ್ಯ ಪರಮೇಶ್ವರನೇ ಏತತ್ ಈ ವಿಷಯದಲ್ಲಿ ಪರಂ ಅಂದ್ರೆ ನಿಜ ಅಂತ ನಾವು ಪ್ರಪಶ್ಯಾಮಃ ಇದನ್ನ ಸರಿಯಾಗಿ ನಾವು ನೋಡ್ಕೊಳ್ತಾ ಇದ್ದೇವೆ ಎಂತ ತೇ ಪರಂ ನಿನ್ನ ಪ್ರಧಾನವಾದ ಸ್ವರೂಪವನ್ನ ನಾವು ಯಾರು ತಿಳ್ಕೊಂಡಿಲ್ಲ ಅಷ್ಟು ಗೊತ್ತು ನಮ್ಗೆ ಅಷ್ಟು ಜ್ಞಾನ ಇದೆ ಹಾಗಾಗಿ ಆದ್ರೆ ಅವ್ಯಕ್ತ ಕರ್ಮಣ ನೀನು ಯಾವುದೇ ಒಂದು ಜಗತ್ತಿಗೆ ಅನುಕೂಲವನ್ನು ಮಾಡಿದರೂ ಸಹ ಅದು ಯಾರು ಗೋಚರವಾಗಲ್ಲ ಆದರೆ ಅಂತಹ ತೇ ನಿನ್ನ ವ್ಯಕ್ತಿ ವ್ಯಕ್ತಿ ಅಂದ್ರೆ ವ್ಯಕ್ತಿ ರೂಪದಿಂದ ಅಭಿವ್ಯಕ್ತಿ ಅನ್ನೋರು ತೋರುವ ರೂಪದಲ್ಲಿ ಬರ್ತೀಯ ಯಾವಾಗ ಬರ್ತೀಯಾ ಅಂದ್ರೆ ಲೋಕಸ್ಯ ನಿರನಾಮ್ಯ ಜಗತ್ತಿನ ಮಂಗಳಕ್ಕೋಸ್ಕರನೇ ನೀನು ರೂಪದಿಂದ ಪ್ರಕಟವಾಗ್ತೀಯ ಹಾಗಾಗಿ ನಮ್ಗೆ ಇಷ್ಟು ಜ್ಞಾನ ಉಂಟು ನಿನ್ನ ಸ್ವರೂಪ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಅದರಂತೂ ನಿಜ ಆದರೆ ನೀನು ಮಾಡುವಂತಹ ಲೀಲೆಗಳು ಕೇವಲ ಜೀವಿಗಳ ಆನಂದಕ್ಕೋಸ್ಕರ ಮಂಗಲಕ್ಕೋಸ್ಕರ ಆದರೆ ನೀನು ಅಂತ ಸಂದರ್ಭದಲ್ಲೂ ಸಹ ವ್ಯಕ್ತಿ ರೂಪದಲ್ಲಿ ಅಥವಾ ಪ್ರಕಟವಾಗುವಂತಹ ರೂಪದಲ್ಲಿ ತೋರ್ಕೊಳ್ತೀಯ ಅಂದ್ರೆ ಅದು ಜಗತ್ತಿನ ಕಲ್ಯಾಣಕ್ಕೋಸ್ಕರನೇ ನಿನ್ನ ಅಭಿವ್ಯಕ್ತಿ ಅದೆ ಅಂತ ಹೇಳಿ ನೀನು ಲೀಲಾ ರೂಪದಿಂದ ಏನು ಕೆಲಸ ಮಾಡ್ತೀಯೋ ಅದನ್ನ ಮಾತ್ರ ನಾವು ನೋಡ್ತೇವೆ ಹಾಗೆ ಮಾಡ್ದೆ ಹೇಳಿದ್ರೆ ಹಾಗಾದ್ರೆ ನಿನ್ನ ಸ್ವರೂಪವನ್ನು ನಾವು ತಿಳಿಯೋದಕ್ಕೆ ಸಾಧ್ಯವೇ ಇಲ್ಲ ಆದ್ರೆ ನಿನ್ನ ಲೀಲೆಯಿಂದಲೇ ನೀನು ಹೀಗೆ ಎನ್ನುವಂತಹ ಭಾವವನ್ನು ನಾವು ಹೊಂದ್ತೇವೆ ತಿಳ್ಕೊಳ್ತೇವೆ ಇದರಲ್ಲಿ ಶಿವಾನಂದರಲ್ಲಿ ಒಂದು ಬರ್ತಲ್ಲ 56-57 ಶ್ಲೋಕ ನಿತ್ಯಂ ಸೋದರ ಪೂರಣಾಯ ಸತತಂ ವಿಶ್ವ ವಿತ್ತಾಶಯ ರಥಂ ಪರ್ಯಟನ ಕರೋಮಿ ಭವತಃ ಸೇವಾಂ ನ ಜಾನೇ ಅತ್ಯನ್ಮಾಂತರ ಪುಣ್ಯ ಪಾತ ಬಲತಃ ತ್ವಂ ಶರ್ವ ಸರ್ವಾಂತರ ತಿಷ್ಟಸ್ಯೇವ ಹಿ ಪಶುಪತೆ ತೇ ರಕ್ಷಣೀಯೋಸ್ಮಿ ಅಹಂ ಅದರಲ್ಲಿ ಅದ್ಭುತವಾದಂತಹ ಶ್ಲೋಕ ನಾವು ಯಾವತ್ತೂ ಸಹ ಈ ಸಂಸಾರದಲ್ಲಿ ಮುಳುಗಿ ಅದು ಬೇಕು ಇದು ಬೇಕು ಹೊಟ್ಟೆ ಪಾಡು ಇತ್ಯಾದಿ ಅಂತ ಹೇಳಿ ನಾವು ತಿರುಗ್ತಾನೇ ಇರ್ತೀವಿ ಸೋದರ ಪೂರ್ಣಾಯ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಹಣೆ ಹಣ ಸಂಪಾದನೆ ಮಾಡೋದಕ್ಕೆ ಆಶೆ ವ್ಯರ್ಥಂ ಪರ್ಯಟನ ಕರೋಮಿ ಸುಮ್ಮನೆ ತಿರುಗ್ತಾ ಇರ್ತೇನೆ ಆದ್ರೆ ಸೇವಾ ಅನ್ನದಾನೇ ನಿನ್ನ ಸೇವೆ ಹೇಗ್ ಮಾಡೋದು ಏನೋ ಗೊತ್ತಿಲ್ಲ ಆದ್ರೆ ಯಾವುದೋ ಒಂದು ಪೂರ್ವ ಪುಣ್ಯ ವಿಶೇಷ ಮತ್ ಜನ್ಮಾಂತರ ಪುಣ್ಯ ಪಾದವಶತಃ ಏನಂತ ಗೊತ್ತಿದೆ ಸರ್ವ ತ್ವ ಸರ್ವಾಂತರ ತಿಷ್ಟತಿ ನೀನು ಎಲ್ಲರಲ್ಲಿಯೂ ಅಂತರ್ಯಾಮಿಯಾಗಿದೆಯಾ ಎನ್ನುವಂತಹ ಜ್ಞಾನ ನನಗೆ ಬಂದು ಬಂದ್ಬಿಟ್ಟಿದೆ ಅದು ಯಾವ್ದು ಜನ್ಮದ ಪುಣ್ಯವೋ ಗೊತ್ತಿಲ್ಲ ಹಾಗಾಗಿ ನೀನು ನಮ್ಮನ್ನ
ಹೇಳಬೇಕು. ದೇ ರಕ್ಷಣೀಯೋ ಸ್ಮ್ಯಹಂ ಅಂತ ಅಲ್ಲಿ ಅದ್ಭುತವಾದಂತಹ ಶ್ಲೋಕ ಶಂಕರ ಭಗವತ್ಪ. ಹಾಗೆ ನಿನ್ನ ಆ ಲೀಲೆಗಳನ್ನೆಲ್ಲ ನಾವು ನೋಡಿರೋದ್ರಿಂದ ನಿನ್ನ ವಿಷಯ ಹೀಗೆ ಇರಬಹುದು ಅಂತ ತಿಳ್ಕೊಂಡಿದ್ದೀವಿ. ಸ್ವರೂಪದ ಅರಿವಿಲ್ಲ, ಆದ್ರೆ ನೀನು ಪ್ರಕಟವಾಗೋದು ಯಾವಾಗಲೂ ಸಹ ಜಗತ್ತಿನ ಕಲ್ಯಾಣ. ಶ್ರೀ ಶುಭವಾಚ ತದ್ದೇಕ್ಷರಸನಂತ ಸಾಂಬಯಾವಕೀಟಿತ ಸರ್ವಭೂತ ದೇವ ಇದಮಾಹದತೀಂ ಪ್ರಿಯಾಂ ತಾಸಾಂ ತದ್ವ್ಯಸನಂ ವೀಕ್ಷ್ಯ ಕೃಪಯಾ ವೃಷಪೀಡಿತ ಸರ್ವಭೂತ ಸಹೃದ್ದೇವ ಪ್ರಿಯಾಂ ತತೀಂ ಇದಂ ಆಹ ತಾಸಾಂ ಆ ದೇವತೆಗಳ ತತ್ ವ್ಯಸನ ಆ ರೀತಿಯ ದುಃಖವನ್ನ ವೀಕ್ಷ್ಯ ನೋಡಿ ಕೃಪಯಾ ದಯಾಭಾವದಿಂದ ವೃಷಪೀಡಿತ ಈತನೂ ಸಹ ಹಿಂಸೆ ಒಳಗೊಂಡ್ಬಿಟ್ನಂತೆ. ಶಿವನ ಮನಸ್ಸಿಗೂ ಹಿಂಸೆ ಆಗಿ ಹೋದ. ಯಾಕೆ ಅದನ್ನೇ ಮುಂದಿನ ಶಬ್ದ ಹೇಳ್ತಾರೆ ಸರ್ವಭೂತ ಸೃತೆ. ಎಲ್ಲ ಜೀವಿಗಳಿಗೂ ಪ್ರೀತಿಪಾತ್ರನಾದವನು, ಎಲ್ಲರಿಗೂ ಒಡೆಯನಾದವನಾದ್ರಿಂದ ಅವರ ತನ್ನ ಸಂಕಟವನ್ನು ನೋಡಿ ಇವನಿಗೂ ಸಹ ಸಂಕಟವಾಗಿ. ಹಾಗಾಗಿ ಪ್ರಿಯಾಂ ಸತ್ಯಂ ತನ್ನ ಪ್ರೀತಿಪಾತ್ರಳಾದಂತಹ ಪತ್ನಿಯನ್ನು ಕುರಿತು ಇದನ್ನ ಮುಂದೆ ಆಡುವ ಮಾತನಾಡ. ಯಾಕೆ ಅಂದ್ರೆ ಒಂದು ವೇಳೆ ನಾನು ಮಾಡುವ ಕಾರ್ಯವನ್ನು ಅವಳೇನಾದ್ರೂ ಬೇಡ ಅಂದ್ಬಿಟ್ರೆ ಎನ್ನುವ ಭಾವದಿಂದಲೋ ಎನ್ನುವ ರೀತಿಯಲ್ಲಿ ಪಾರ್ವತಿಗೂ ತಾನು ಈ ಕೆಲಸ ಮಾಡುತ್ತೇನೆ ಎನ್ನುವುದನ್ನ ತಿಳಿಸಿದ. ಆ ದೇವತೆಗಳು ಪಡ್ತಾ ಇರುವಂತಹ ಕಷ್ಟವನ್ನು ನೋಡಿ ಈತನ ಮನಸ್ಸು ಸಹ ಕರಗಿ ಹೋಯಿತು. ಯಾಕೆಂದ್ರೆ ಎಲ್ಲ ಪ್ರಾಣಿಗಳಿಗೂ ಸಹ ಆತ ಬಹಳ ಪ್ರೀತಿಪಾತ್ರ ಒಡೆಯನೂ ಸಹ ಹೌದು. ಹಾಗಾಗಿ ತನ್ನ ಪತ್ನಿಯಾದ ಪಾರ್ವತಿಗೆ ಈ ಮಾತನ್ನ ಹೇಳ್ತಾನೆ. ಶ್ರೀ ಶಿವೋವಾಚ ಭೋವತ ಭವಾನ್ ಏತತ್ ಪ್ರಜಾನ ಪಶ್ಯ ವೈಶಸಂ ಕ್ಷೇರೋ ರಮತನೋದ್ಭೂತಾದ ಕಾಲಕೂಟಾದ ಉಪಸ್ಥಿತಂ ಭೋವತ ಭವಾನಿ ಏತತ್ ಕ್ಷೇರೋದಮಥನ ಮಥನೋದ್ಭೂತಾದ ಕಾಲಕೂಟಾದ ಉಪಸ್ಥಿತಂ ವೈಶಸಂ ಪಶ್ಯ ಅಹೋವತ ಅಂದ್ರೆ ಥರ ಮನಸ್ಸಿಗೆ ಹಿಂಸೆ ಆದಾಗ ಹೇಳುವಂತಹ ಒಂದು ಅಯ್ಯೋ ಪಾಪ ಅಂತ ಹೇಳ್ತೀವಲ್ಲ ಆ ರೀತಿಯ ಭವಾನಿ ಭವಾನಿಯೇ ಏತತ್ ಪ್ರಜಾನ ಈ ಪ್ರಜೆಗಳಿಗೆಲ್ಲವೂ ಸಹ ಕ್ಷೀರೋದ ಮಥನೋದ್ಭೂತಾದ ಸಮುದ್ರ ಮತ ಕ್ಷೀರ ಸಮುದ್ರವನ್ನು ಕಡಿದಿದ್ದರಿಂದ ಹೊರಬಂದಂತಹ ಕಾಲಕೂಟಾದ ಆ ಕಾಲಕೂಟ ವಿಷದಿಂದ ಉಪಸ್ಥಿತಂಟಾಗಿರುವಂತಹ ವೈಶಸಂ ದುಃಖವನ ಪಶ್ಯ ನೋಡು. ಕ್ಷೀರ ಸಮುದ್ರವನ್ನು ಕಡೆಯಕ್ಕೆ ಹೊರಟಿದ್ದಾರೆ ಅಂತ ಸಂದರ್ಭದಲ್ಲಿ ಹೊರಬಂದಂತಹ ಕಾಲಕೂಟದ ವಿಷ ಇವರನ್ನೆಲ್ಲ ಎಷ್ಟು ತೊಂದರೆಗೆ ಒಳಪಡಿಸ್ತಾ ಇದೆ ಅನ್ನೋದನ್ನ ನೀನೆ ಗಮನಿಸು. ಇಂಥವ್ರನ್ನ ರಕ್ಷಿಸುವುದು ನನ್ನ ಕರ್ತವ್ಯ. ಆಸಾಂ ಪ್ರಾಣ ಪರೀಕ್ಷೂನ ವಿಜಯ ಅಭಯಂ ಹಿಮೆ ಏಕಾಮಾನ್ ಹಿ ಪ್ರಭೋರಥ ಎತ್ತಿನ ಪರಿಪಾಲನ. ಅದ್ಭುತವಾದಂತಹ ಕೆಲವು ವಾಕ್ಯಗಳು ಅದರಲ್ಲಿದೆ. ಪ್ರಾಣ ಪರೀಕ್ಷೂನ ಸಾಂ ಮೇ ಅಭಯಂ ವಿಜೇ ಕಿ ಪ್ರಭೋ ಅರ್ಥ ಏತಾವಾನ್ ಹಿ ಎತ್ತು ದೀನ ಪರಿಣಾಮ. ಪ್ರಾಣ ಪರೀಕ್ಷೂನ ಪ್ರಾಣವನ್ನ ರಕ್ಷಣೆ ಮಾಡಿಕೊಳ್ಬೇಕು ಎನ್ನುವ ಇಚ್ಛೆ ಇರುವಂತಹ ಆಸಾಂ ಈ ಪ್ರಜೆಗಳಿಗೆ ಮೇ ನನ್ನಿಂದ ಅಭಯಂ ಅಭಯವು ವಿಧೇಯಂ ಹೇ ಆಗಲೇಬೇಕ್ರೆ ಪ್ರಾಣ ಉಳಿಸ್ಕೊಳ್ಬೇಕು ಅಂತ ಬಂದಿದ್ದಾರೆ ಅವರೆಲ್ಲರೂ ಸಹ. ಅವರೆಲ್ಲರಿಗೂ ಸಹ ನಾನು ಅಭಯವನ್ನು ಕೊಡಲೇಬೇಕು, ನಿಮ್ಮ ಪ್ರಾಣವನ್ನು ಉಳಿಸ್ತೇನೆ. ಯಾಕೆ ಅಂದ್ರೆ ಪ್ರಭೋ ಅರ್ಥ ಏತಾವಾನಿ ಪ್ರಭು ಎನ್ನುವ ಶಬ್ದ ಏತಾವಾನಿ ಇಷ್ಟು ಇದೇ ತಾನೇ ಕೊಡೋದು ಏನಂತ ದೀನ ಪರಿಣಾಮ. ಸಂಕಟದಲ್ಲಿ ಸಿಕ್ಕಿ ಹಾಕಿಕೊಂಡವರನ್ನು ರಕ್ಷಣೆ ಮಾಡದೆ ಪ್ರಭು ಎನ್ನುವಂತಹ ವಿಷಯಕ್ಕೆ ಶಬ್ದಕ್ಕೆ ಅಥವಾ ವ್ಯಕ್ತಿಗೆ ಅಂದ್ರೆ ಪ್ರಯೋಜನ ಅಲ್ಲವೇ. ಇದೇ ನಿಜವಾದ ಒಡೆಯ ಎನ್ನುವುದಕ್ಕೆ ಅರ್ಥ ಏನು ಅಂದ್ರೆ ತನ್ನನ್ನು ಆಶ್ರಯಿಸಿ ಬಂದಂತಹ ಎಲ್ಲ ದೀನ ಜನರ ಸಂಕಟವನ್ನು ಪರಿಹಾರ ಮಾಡುವುದೇ ಅದು ನಿಜವಾದ ಪ್ರಯೋಜನ. ಹಾಗಾಗಿ ಪ್ರಾಣವನ್ನು ಉಳಿಸ್ಕೊಳ್ಬೇಕು ಅಂತ ಬಂದಂತಹ ಇವರಿಗೆ ನಾನು ಅಭಯ ನೋಡಬೇಕಾದದ್ದು ನನ್ನ ಕರ್ತವ್ಯ, ಅದನ್ನ ನಾನು ಮಾಡಬೇಕು. ಯಾಕೆ ಹೇಗಿರ್ತಾರೆ ಉತ್ತಮರಾದವರು, ಪ್ರಾಣೇ ಸ್ವೇ ಪ್ರಾಣಿನ ಪಾಂತೆ ಸಾಧವ ಕ್ಷಣಭಂಗುರ್ ಸಾಧವ ಕ್ಷಣಭಂಗುರೈ ಬದ್ಧ ವೈರೇಶು ಭೂತೇಶು ಮೋಹಿತೇಶು ಆತ್ಮಮಾಯ ಮೋಹಿತೇಶು ವೈರೇಶು ತೇಷು ಸಾಧವ ಕ್ಷಣಭಂಗುರೈ ಸ್ವೈ ಪ್ರಾಣೈ ಪ್ರಾಣಿನ ಪಾಣಿ ಆತ್ಮಮಾಯ ಪರಮಾತ್ಮನ ಮಾಯೆಯಿಂದ ಮೋಹಿತೇಶು ಸಂಸಾರದ ಆ ದುಃಖದಲ್ಲಿ ಸಿಕ್ಕಿಕೊಂಡಂತಹ ಅಷ್ಟೇ ಅಲ್ಲ ಬದ್ಧ ವೈರೇಶು ಆ ಮೋಹಕ್ಕೆ ಸಿಕ್ಕಿ ಹಾಕೊಂಡು ಪರಸ್ಪರ ವೈರಗಳನ್ನು ಸಹ ಬೆಳೆಸ್ಕೊಳ್ತಾ ಅಂತಹ ಭೂತೇಶು ಜೀವಿಗಳ ವಿಷಯದಲ್ಲಿ ಸಾಧವ ತಜ್ಞರಾದವರು ಅಂದ್ರೆ ದಯಾಳುಗಳಾದವರು ಕ್ಷಣಭಂಗುರೈ ಕ್ಷಣದಲ್ಲಿಯೇ ನಾಶವಾಗುವಂತಹ ಸ್ವೈ ಪ್ರಾಣೈ ತಮ್ಮ ಪ್ರಾಣ ಪ್ರಾಣಿನ ಪಂಕ್ತಿ ಜೀವಿಗಳನ್ನ ರಕ್ಷಣೆ ಮಾಡ್ತಾರೆ. ತಮ್ಮ ಪ್ರಾಣಗಳನ್ನು ಕೊಟ್ಟಾದರೂ ಸಹ ದಯಾಳುಗಳಾದಂತಹ ಮಹಾಪುರುಷರು ಹೀಗೆ ಕಷ್ಟದಲ್ಲಿ ಸಿಕ್ಕಿ ಹಾಕೊಂಡಂತಹ ಜೀವಿಗಳನ್ನ ರಕ್ಷಣೆ ಮಾಡ್ತಾರೆ.
ಇರ್ತದೆ. ಅವರೆಲ್ಲರೂ ಹೇಗೆ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಅಂದ್ರೆ, ಅದೇ ಯಾವುದೋ ಒಂದು ಮಾಯೆಯಿಂದ ಮೋಹಗೊಂಡು ಬಿಡ್ತಾರೆ, ತಮ್ಮದು ತಮ್ಮದು ಅನ್ನುವಂಥದ್ದು. ಅದೇ ಕಾರಣಕ್ಕೋಸ್ಕರ ಪರಸ್ಪರ ವೈರಗಳನ್ನು ಸಹ ಬೆಳೆಸ್ಕೊಂಡ್ ಬಿಡ್ತಾರೆ. ಅಂತಹವರ ವಿಷಯದಲ್ಲಿ ಸಜ್ಜನರಾದವರು ತಮ್ಮ ಪ್ರಾಣವನ್ನು ಕೊಟ್ಟಾದರೂ ಅವರನ್ನ ರಕ್ಷಣೆ ಮಾಡ್ತಾರೆ. ಮತ್ತೆ ಹೀಗೆ ಮಾಡೋದ್ರಿಂದ ಪುಂಸ ಪುಕ್ಕಪಯತೋ ಭದ್ರೆ ಸರ್ವಾತ್ಮ ಪ್ರಿಯತೆ ಹರಿ ಪ್ರೀತೆ ಹರೋ ಭಗವತಿ ಪ್ರಿಯೇ ಹಂಸಸರಾಚರ ತಸ್ಮಾರಿನಂ ಗರಂ ಹುಂಜೆ ಪ್ರಜಾನಾಂ ಸ್ಥಿರಸ್ತು ಮೇ. ಭದ್ರೆ ಕೃಪಯತಃ ಪುಂಸ ಸರ್ವಾತ್ಮ ಹರಿ ಪ್ರಿಯತೆ ಭಗವತಿ ಹರೋ ಪ್ರೀತೆ ಸಸರಾಚರ ಅಹಂ ಪ್ರಿಯೇ ತಸ್ಮಾತ್ ಇದಂ ಗರಂ ಹುಂಜೆ ಮೇ ಪ್ರಜಾನಾಂ ಸ್ವಸ್ತಿ. ಭದ್ರೆ ಮಂಗಳವೇ ಕೃಪಯತಃ ಇನ್ನೊಬ್ಬರ ಜೀವಿಯ ವಿಷಯದಲ್ಲಿ ಕೃಪಾ ದಯಾ ಸ್ವಭಾವವನ್ನು ತೋರಿಸುವಂತಹ ಪುಂಸಃ ಪುರುಷನ ವಿಷಯದಲ್ಲಿ ವ್ಯಕ್ತಿಯ ವಿಷಯದಲ್ಲಿ ಸರ್ವಾತ್ಮ ಎಲ್ಲರಲ್ಲಿಯೂ ಅಂತರ್ಯಾಮಿ ಆಗಿರುವಂತಹ ಹರಿ ಹರಿಯು ಪ್ರಿಯತೆ ಸಂತೋಷಗೊಳ್ಳೆ. ಹೀಗೆ ತಮ್ಮ ಕೃಪಾ ಸ್ವಭಾವವನ್ನು ಇಟ್ಟುಕೊಂಡು ಎಲ್ಲರನ್ನು ರಕ್ಷಣೆ ಮಾಡುವಂತಹವರ ಮಾಡುವ ವ್ಯಕ್ತಿಯ ಬಗ್ಗೆ ಪರಮಾತ್ಮ ಸಂತೋಷಗೊಳ್ತಾನೆ. ಯಾಕೆ ಎಲ್ಲರಲ್ಲಿಯೂ ಅವನಿರೋದರಿಂದ ಅವನಿಗೆ ಅದು ಆನಂದವನ್ನು ಉಂಟು ಮಾಡುತ್ತೆ. ಭಗವತಿ ಹರೋ ಪ್ರೀತೆ ಪೂಜ್ಯನಾದ ಪರಮಾತ್ಮನಾದ ಹರಿಯು ಸಂತೋಷಗೊಳ್ಳಲಾಗಿ ಸಸರಾಚರ ಅಹಂ ಪ್ರಿಯೇ ಈ ಚರಾಚರ ಜಗತ್ತಿನ ಜೊತೆಗೆ ನಾನು ಸಹ ಅಂದ್ರೆ ನಾನು ಅವ್ರಿಗೆ ರಕ್ಷಣೆ ಮಾಡಿದಾಗ ಅವ್ರಿಗೆ ಸಂತೋಷವಾಗುತ್ತೆ, ಅವ್ರ ಜೊತೆಗೆ ಅಹಂ ಪ್ರಿಯೇ ನಾನು ಸಹ ಸಂತೋಷ ಪಡ್ತೇನೆ, ನಾನು ಸಹ ಆನಂದ ಪಡ್ತೇನೆ. ತಸ್ಮಾತ್ ಆದ್ದರಿಂದ ಇದಂ ಗರಂ ಹುಂಜೆ ಈ ವಿಷಯವನ್ನು ನಾನು ಸೇವಿಸ್ತೇನೆ. ಮೇ ನಿಂದ ಪ್ರಜಾನಾಂ ಸ್ವಸ್ತಿರಸ್ತು ಎಲ್ಲ ಪ್ರಜೆಗಳಿಗೂ ಸಹ ಮಂಗಳ. ಈ ದಯಾ ಸ್ವಭಾವ ಇರುವಂತಹ ವ್ಯಕ್ತಿಯ ಬಗ್ಗೆ ಎಲ್ಲರಲ್ಲಿಯೂ ಅಂತರಾತ್ಮನಾಗಿರುವಂತಹ ಪರಮಾತ್ಮ ಸಂತೋಷಗೊಳ್ತಾನೆ. ಪರಮಾತ್ಮ ಸಂತೋಷಗೊಂಡಾಗ ನಾನು ಸಹ ಸಂತೋಷಗೊಳ್ತೇನೆ. ಹಾಗಾಗಿ ಈ ವಿಷಯವನ್ನು ಕುಡಿತೇನೆ, ನನ್ನಿಂದ ಈ ಪ್ರಜೆಗಳಿಗೆಲ್ಲರಿಗೂ ಸಹ ಕ್ಷೇಮ. ಈ ಶಿಶುಗೋವಾಚ ಏವ ಮಾಮಂತ್ರ ಭಗವಾನ್ ಭವಾನಿ ಮಿಶ್ರ ಭಾವನ ತದ್ವಿಷಂ ಜಗ್ಮಾರೇಭೆ ಪ್ರಭಾವ ಜ್ಞಾನ ನಮೋದತ. ಏವಂ ಭಗವಾನ್ ವಿಶ್ವ ಭಾವನ ಭವಾನಿ ಆಮಂತ್ರ್ಯ ತದ್ವಿಷಂ ಜಗ್ಮ ಆರೇಭೆ ಪ್ರಭಾವ ಜ್ಞಾನ ಅನ್ನಮೋದತ. ಏವಂ ಈ ರೀತಿಯಾಗಿ ಭಗವಾನ್ ಪೂಜ್ಯನಾದ ವಿಶ್ವ ಭಾವನ ಜಗತ್ ಸ್ವರೂಪನಾದಂತಹ ಪರಮಾತ್ಮನು ಭವಾನಿ ಆಮಂತ್ರ್ಯ ಪಾರ್ವತಿಗೆ ಎಲ್ಲ ವಿಷಯವನ್ನು ಹೇಳಿ ತದ್ವಿಷಂ ಆ ಕಾಲಕೂಟ ವಿಷಯವನ್ನು ಜಗ್ತುಂ ಎನ್ನಲು ಆರೇಭೆ ಪ್ರಭಾವ ಜ್ಞಾ ಪರಮೇಶ್ವರನ ಪ್ರಭಾವ ಏನು ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನು ಅರ್ತಿರುವಂತಹ ಪಾರ್ವತಿಯು ಅನ್ನಮೋದ ಅವನ ಮಾತಿಗೆ ಅವಳು ಒಪ್ಪಿಗೆ ಸೂಚಿ. ಹೀಗೆ ಎಲ್ಲರಿಗೂ ಬದುಕೋದಕ್ಕೆ ಕಾರಣಭೂತನಾದಂತಹ ಪರಮಾತ್ಮ ಪತ್ನಿಯಾದ ಭವಾನಿಗೆ ಎಲ್ಲ ವಿಷಯವನ್ನು ಹೇಳಿ ವಿಷಯವನ್ನು ತಿನ್ನೋದಕ್ಕೆ ಶುರು ಮಾಡಿದ. ಅವನ ಪ್ರಭಾವ ಏನು ಅವನ ಸಾಮರ್ಥ್ಯ ಏನು ಅನ್ನೋದನ್ನು ಪಾರ್ವತಿ ಒಪ್ಪಿಗೆ ಸೂಚಿಸಿದ್ರು. ತತಃ ಕರತಲೇ ಕೃತ್ಯ ವ್ಯಾಪಿ ಬಹಾಲ ಹಲಂ ವಿಷಂ ಅಭಕ್ಷಯನ್ ಕೃಪಯಾ ಭೂತ ಭಾವನ ತತಃ ಕೃಪಯಾ ಭೂತ ಭಾವನ ಮಹಾದೇವ ವ್ಯಾಪಿ ಹಾಲಾಹಲಂ ವಿಷಂ ತರತಲೀಕೃತ್ಯ ತತಃ ಬಳಿಕ ಕೃಪಯ ಪ್ರಜೆಗಳ ಬಗ್ಗೆ ಇರುವಂತಹ ದಯೆಯಿಂದ ಭೂತ ಭಾವನ ಎಲ್ಲರಲ್ಲಿಯೂ ಸಹ ಎಲ್ಲರಿಗೂ ಸಹ ಜೀವನವನ್ನು ಕೊಡುವಂತಹ ಮಹಾದೇವ ವ್ಯಾಪಿ ಎಲ್ಲ ಕಡೆ ಹರಡ್ತಾ ಇರುವಂತಹ ಹಾಲಾಹಲಂ ವಿಷಂ ಆ ಹಾಲಾಹಲ ವಿಷವನ್ನು ಕರತಲೀಕೃತ್ಯ ಅದನ್ನು ತನ್ನ ಅಂಗೈಯಲ್ಲಿ ಕರತಲ ಅಂದ್ರೆ ಅಂಗೈಯಲ್ಲಿ ಅದನ್ನು ತೆಗೆದುಕೊಂಡು ಅಭಕ್ಷಯನ್ನು ಅದನ್ನ ಸೇವಿಸಿದ್ವಿ. ಆ ಪ್ರಜೆಗಳ ಬಗ್ಗೆ ದಯಾಭಾವನೆಯನ್ನು ಹೊಂದಿದ ಮತ್ತು ಎಲ್ಲರ ಬದುಕಿಗೂ ಸಹ ಮೂಲ ಕಾರಣನಾದಂತಹ ಮೇಶ್ವರ ವೇಗವಾಗಿ ತನ್ನ ಪ್ರಭಾವವನ್ನು ವಿಸ್ತರಿಸ್ತಾ ಇರುವಂತಹ ಆ ಹಾಲಾಹಲ ವಿಷವನ್ನ ತನ್ನ ಅಂಗೈಯಲ್ಲಿ ಹಿಡಿದುಕೊಂಡು ಅದನ್ನ ಸೇವಿಸಿಬಿಟ್ಟು. ತಸ್ಯಾಪಿ ದರ್ಶಯಾ ಮಾಸ ಸವೇರ್ಯಂ ಜಲಕಲ್ಮಷಃ ಹೆಚ್ಚಕಾರ ಗಲೇ ನೀಲಂ ಸಚ್ಚ ಸಾಧೋನುಭೂಷಣ ಜಲಕಲ್ಮಷಃ ಸವೀರ್ಯಂ ತಸ್ಯ ಅಪಿ ದರ್ಶಯಾ ಮಾಸ ಯತ್ ಗಲೇ ನೀಲಂ ಚಕಾರ ತತ್ ಚ ಸಾಧೋ ವಿಭೂಷಣ ಜಲಕಲ್ಮಷಃ ಆ ನೀರಿನ ಮಲ ಕೊಳೆ ರೂಪದಲ್ಲಿರುವಂತಹ ಯಾವುದು ಆ ವಿಷವು ಸ್ವವೀರ್ಯಂ ತನ್ನ ಪ್ರಭಾವವನ್ನ ತಸ್ಯಾಪಿ ಶಿವನ ವಿಷಯದಲ್ಲಿಯೂ ಸಹ ದರ್ಶಯ ಮಾಸ ತೋರಿಸಿಬಿಡ್ತು. ಆ ವಿಷ ಅವನನ್ನೂ ಸಹ ಬಿಡ್ಲಿಲ್ಲ, ಅವನಲ್ಲಿಯೂ ತನ್ನ ಪ್ರಭಾವ ಏನು ಅನ್ನೋದನ್ನು ತೋರಿಸ್ ಹೇಗೆ ತೋರಿಸ್ತು ಎರೆದು ಗಲೆ ನೀಲಂ ಚಕಾರ ಅವನ ಕಂಠದಲ್ಲಿ ಕಪ್ಪನ್ನಾಗಿ ಉಂಟು ಮಾಡಿತು. ಅಷ್ಟೇ ಅಕಸ್ಮಾತ್ ಸಾಧ್ಯವಾಗಿದ್ದು ಆತನ ಕಂಠ ಕಪ್ಪಗಾಯಿತು. ಆದರೆ ಆ ತಚ್ಚ ಆ ಕಪ್ಪಿನ ಛಾಯೆಯೂ ಸಹ ಸಾಧೋ ಅಂದ್ರೆ ಜಗತ್ತನ್ನ ರಕ್ಷಣೆ ಮಾಡುವುದರಲ್ಲಿ ನಿರತರಾದಂತಹ ಪರಮಕ್ಷರಿಗೆ ಅದು ವಿಭೂಷಣ ಪರಮೇಶ್ವರನಿಗೆ ಅದು ಅಲಂಕಾರವೇ ಆಯು. ಆ ಜಲದಿಂದ ಹೊರಹೊಮ್ಮಿದಂತಹ
ವಿಷ ತನ್ನ ಪ್ರಭಾವವನ್ನ ಶಿವನ ವಿಷಯದಲ್ಲಿಯೂ ಸಹ ಪ್ರಕಟಪಡಿಸ್ತು. ಏನಾಗಿ ಅಂದ್ರೆ ಯಾವುದು ಅವನ ಕಂಠದಲ್ಲಿ ಕಪ್ಪಾದ ಛಾಯೆಯನ್ನು ಉಂಟು ಮಾಡಿತು. ಆದರೆ ಆ ಕಪ್ಪು ಛಾಯೆಯೂ ಸಹ ಕಪ್ಪಾದಂತಹ ಗುರುತು ಸಹ ಆ ಮಹಾಪುರುಷನಿಗೆ ಅಲಂಕಾರ ಪ್ರಾಯವೇ ಆಗು. ಹೇಗಿರ್ತಾರೆ ಸಜ್ಜನರು ಅನ್ನೋದನ್ನು ಹೇಳ್ತಾರೆ. ತಪ್ಪ್ಯಂತೆ ಲೋಕತಾಪೇನ ಸಾರಭಪ್ರಾಯ ಶೋ ಜನಾಧನೇ ಪುರುಷಸ್ಯ ಅಖಿಲಾತ್ಮನಃ ಪ್ರಾಯಶಃ ಸಾಧವ ಜನಾ ಲೋಕತಾಪೇನ ತಪ್ಯತೆ ಅಖಿಲಾತ್ಮನಃ ಪುರುಷಸ್ಯ ಪರಮಾರಾಮ. ಪ್ರಾಯಶಃ ಸಾಮಾನ್ಯವಾಗಿ ಸಾಧವ ಜನ ಮಹಾಪುರುಷರಾದಂತಹ ಜನರು ಲೋಕತಾಪೇನ ಸಾಮಾನ್ಯ ಜನರಿಗೆ ಉಂಟಾದಂತಹ ದುಃಖದಿಂದ ತಪ್ಪ್ಯಂತೆ ಇವರು ತಪ್ಪಿಸ್ತಾರೆ. ಅಂದ್ರೆ ಅವರಿಗೆ ಏನಾದ್ರೂ ದುಃಖವಾದ್ರೆ ಇವರು ಸಹ ಆ ದುಃಖವನ್ನು ಅನುಭವಿಸ್ತಾರೆ. ಅಂದ್ರೆ ಅವರ ತಾಪವನ್ನ ಇವರೇ ತಗೊಳ್ತಾರೆ ಎನ್ನುವುದು. ಹಾಗೆ ಆಗ ಸದ್ಯ ಅದೇ ಅಖಿಲಾತ್ಮನಃ ಪುರುಷಸ್ ಎಲ್ಲರಲ್ಲಿಯೂ ನೆಲೆಗೊಂಡಿರುವಂತಹ ಪರಮಾತ್ಮನ ಪರಮಾನ ಅದು ಉತ್ತಮವಾದಂತಹ ಆರಾಧನೆ ಆಗಿದೆ. ಸಜ್ಜನರಾದವರು ಸಾಮಾನ್ಯವಾಗಿ ಇನ್ನೊಬ್ಬರ ದುಃಖವನ್ನ ನಿವಾರಿಸಬಹುದಕ್ಕೋಸ್ಕರ ತಾವೇ ದುಃಖ ಪಡ್ತಾರೆ. ಹಾಗೆ ಆದಾಗ ಅದೇ ನಿಜವಾಗಿ ನಾವು ಪರಮಾತ್ಮನಿಗೆ ಮಾಡುವ ಸೇವೆ ಅಂತದೇ ಸೇವೆ ಅಂತ ಅಥವಾ ಆರಾಧನೆ ಅಂತ ಅನಿಸ್ಕೊಳ್ತೇವೆ. ಒಂದು ಮಾತಿದೆ, ಸಜ್ಜನರಾದವರು ಹೇಗಿರ್ತಾರೆ ಅಂದ್ರೆ ಬೆಣ್ಣೆಗಿಂತಲೂ ಮೃದು. ಶ್ಲೋಕ ನಮ್ಗೆ ಬರ್ತಾ ಇಲ್ಲ. ಬೆಣ್ಣೆಗೆ ಬಿಸಿ ತಗಲಿದರೆ ಅದು ಕರಗುತ್ತೆ, ಆದರೆ ಸಜ್ಜನರು ಇನ್ನೊಬ್ಬರಿಗೆ ದುಃಖವಾದ್ರೆ ಇವರು ಕರಗಿ ಬಿಡ್ತಾರೆ. ಬೆಣ್ಣೆಗಿಂತ ಮೃದು, ಬೆಣ್ಣೆಗೆ ಸ್ವಯಂ ಬಿಸಿ ತಗಲಿದ್ರೆ ಮಾತ್ರ ಅದು ಕರಗುತ್ತೆ, ಆದ್ರೆ ಸಜ್ಜನರಿಗೆ ಇನ್ನೊಬ್ಬರ ಕಷ್ಟ ನೋಡಿದಾಗಲೇ ಇವರ ದುನಿಯ ಕರಗೋದಕ್ಕೆ ಶುರುವಾಗ್ಬಿಡುತ್ತೆ. ಅದು ಸಜ್ಜನರ ಒಂದು ವ್ಯವಹಾರ. ನಿಶಮ್ಯ ಕರ್ಮ ತತ್ಸಂಭೋಹ ದೇವದೇವಸ್ಯ ಮೀಷುಷ ಪ್ರಜಾದಾಕ್ಷಾಯಣೇ ಬ್ರಹ್ಮ ವೈಕುಂಠಶ್ಚ ಶಿಶಂಸಿರೇ. ದೇವದೇವಸ್ಯ ಮೀಷುಷ ಶಂಭೋಹೋ ತತ್ ಕರ್ಮ ನಿಶಮ್ಯ ಪ್ರಜಾದಾಕ್ಷಾಯಣೇ ಬ್ರಹ್ಮ ವೈಕುಂಠ ಚ ಶಿಶಂಸಿರೇ. ದೇವದೇವಸ್ಯ ದೇವತೆಗಳಿಗೆಲ್ಲ ಒಡೆಯನಾದ ಮೇಢುಷ ಶಿವನಾದ ಅಂದ್ರೆ ಮಂಗಳಕರನಾದ ಶಂಭೋಹೋ ಆ ಪರಮೇಶ್ವರನ ತತ್ ಕರ್ಮ ಹೀಗೆ ವಿಷಪಾನವನ್ನು ಮಾಡಿದಂತಹ ಕೆಲಸವನ್ನ ನಿಶಮ್ಯ ಕೇಳಿ ಪ್ರಜಾ ಎಲ್ಲ ಪ್ರಜೆಗಳು ದಾಕ್ಷಾಯಣಿ ಪಾರ್ವತಿಯು ಬ್ರಹ್ಮ ಚತುರ್ಮುಖ ಬ್ರಹ್ಮನು ವೈಕುಂಠಶ್ಚ ವಿಷ್ಣುವು ಸಹ ಶಶಂಸಿರೆ ಹೊಗಳಿದರು. ಈ ರೀತಿಯಾದಂತಹ ಕೆಲಸವನ್ನು ಮಾಡಿ ಎಲ್ಲರನ್ನು ರಕ್ಷಿಸಿದಂತಹದ್ದನ್ನು ನೋಡಿದಂತಹ ಎಲ್ಲರಿಗೂ ಬಹಳ ಸಂತೋಷವಾಯಿತು. ಎಲ್ಲರೂ ಸಹ ಹೊಗಳಿದರು. ಆ ಸಂದರ್ಭದಲ್ಲಿ ಪ್ರಸ್ಕರನ್ನಂದೇ ಪದಃ ಪಾಣೇಹ ಯತ್ಕಿಂಚಿತ್ ಜಗೃಹು ನ ತತ್ ವೃಶ್ಚಿಕಾಹಿ ಶೌಷಧ್ಯ ದಂಡಶೋಕಾಶ್ಚ ಏ ಪರೇ. ಪಾಣೇಹ ಪಿಬತಃ ಪ್ರಸ್ಕರ್ಣ ಯತ್ಕಿಂಚಿತ್ ತತ್ ವೃಶ್ಚಿಕಾ ವಿಷೌಷಧ್ಯ ದಂತಶೋಕ್ತಃ ಏ ಅಪರೇ ಜಗೃಹು ಸ್ಮ. ಪಾಣೇಹ ಅವನು ಕೈಯಲ್ಲಿ ಇಟ್ಕೊಂಡ ಪಾಣೆ ಕೈ, ಪಾಣೇಹ ಪಿಬತಃ ಕೈಯಿಂದ ಕುಡಿಯುವಾಗ ಪ್ರಸ್ಕರ್ಣ ಜಾರಿ ಬಿದ್ದ ಯತ್ಕಿಂಚಿತ್ ಸ್ವಲ್ಪ ಅಂದ್ರೆ ಹನಿಯಾಗಿ ಮಾತ್ರ ಬಿದ್ದಂತಹ ತತ್ ಆ ವಿಷವನ ವೃಶ್ಚಿಕ ಅಹಿ ವಿಷೌಷಧ್ಯ ಚೇಳುಗಳು ಹಾವುಗಳು ಅಂತ ಅಂದ್ರೆ ವಿಷಕಾರಿಗಳಾದಂತಹ ಮತ್ತೆ ಕೆಲವು ಔಷಧಿ ಸಸ್ಯಗಳು ಅಷ್ಟೇ ಇಲ್ಲ. ದಂತಶೋಕ ಅಂದ್ರೆ ವಿಶೇಷವಾದ ಹಾವು ಅಂತಾನೆ ಅರ್ಥ, ವಿಶೇಷವಾದಂತಹ ಹಾವುಗಳು ಅಂದ್ರೆ ವಿಷ ಹೆಚ್ಚಿರುವಂತಹ ಇವುಗಳು ಅಷ್ಟೇ ಇಲ್ಲ. ಏ ಅಪರೆ ಇನ್ನು ಯಾವ ಯಾವ ವಿಷ ಸಹಿತವಾದಂತಹ ಜೀವಿಗಳಿವೆಯೋ ಅವುಗಳೆಲ್ಲವೂ ಸಹ ಅದನ್ನು ಸ್ವೀಕರಿಸಿದವು. ಅವನು ಕೈಯಿಂದನ್ನ ಪಾನ ಮಾಡ್ತಾ ಇರುವಾಗ ಸ್ವಲ್ಪವೇ ಸ್ವಲ್ಪ ಕೆಳಗೆ ಜಾರಿ ಬಿತ್ತು. ಅದನ್ನ ಅಲ್ಲಿ ಕೆಳಗೆ ಬಿದ್ದಿರುವಂತಹ ಚೇಡುಗಳು ಹಾವುಗಳು ಮತ್ತು ವಿಷದ ಔಷಧಿ ಸಸ್ಯಗಳು ಹಾವುಗಳು ವಿಷದ ಹಾವುಗಳು ಮತ್ತು ಉಳಿದ ಕೆಲವು ವಿಷ ಪ್ರಾಣಿಗಳು ಸಹ ಅವುಗಳನ್ನ ಸ್ವೀಕರಿಸಲು, ಹಾಗಾಗಿ ಅವುಗಳಲ್ಲಿ ವಿಷದ ತೀವ್ರತೆ ಉಂಟಾಯಿತು. ಅವುಗಳಿಂದ ಆಗುವಂತಹದ್ದೆಲ್ಲವೂ ಸಹ ವಿಷದ ಪ್ರಭಾವ ನಮಗೆ ಆಗತ್ತೆ. ಅವುಗಳು ಸ್ವೀಕರಿಸಿದ್ದರಿಂದಲೇ ಅದರ ವಿಷದ ಪ್ರಭಾವ ಅದನ್ನ ಅವುಗಳಿಂದ ತಪ್ಪಿಸಿಕೊಂಡವರಿಗೆ ಆಗುತ್ತೆ ಅನ್ನೋದು ವಿಶೇಷ. ಅಂದ್ರೆ ವಿಷದ ಪ್ರಭಾವ ಎಷ್ಟಿರಬಹುದು ಅನ್ನೋದು ಇದರಿಂದ ಬರುತ್ತೆ. ಪ್ರಸ್ಕರ್ಣ ಪಾಣೆ ಕಿಂಚಿತ್ ಮತ್ತು ವೃಷ್ಟಿಕಾಹಿ ವಿಷೌಷಧ್ಯ ದಂತ ಶೋಕಾಶ್ಚೇ ಪರೇ. ಶ್ರೀಮದ್ ಭಾಗವತೇ ಮಹಾಪುರಾಣೇ ಅಷ್ಟಮಸ್ಕಂದೇ ಅಮೃತಮಸನೆ ಸಪ್ತಮೋಧ್ಯಾಯಃ.